ಅವರು ವೆಲ್ಕಮ್ ಟು ದ ಕ್ಲಾಸ್. ರಾಜೇಶ್ವರಿ ಅವರೇ ವೆಲ್ಕಮ್ ಟು ದ ಕ್ಲಾಸ್. ನಮಸ್ತೆ. ಎಸ್, ಸೊ ಟುಡೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪಿಎಸ್ಐ ಪೇಪರ್, ಪಿಎಸ್ಐ ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ನಾನು ಒಂದು ನಾಲ್ಕೈದು ಕ್ವಶನ್ ಪೇಪರ್ಸ್ ನಾನು ನೋಡಿದ್ದೀನಿ. ಐ ಹ್ಯಾವ್ ಸೀನ್ ಸೋ ಮೆನಿ ಅಟ್ ಲೀಸ್ಟ್ 4 to 5 ಕ್ವಶನ್ ಪೇಪರ್ಸ್. ಸೊ ಅದಕ್ಕನುಗುಣವಾಗಿ ನಾನೇನು ಗೆಸ್ ಮಾಡಿದ್ದೀನಿ, ನೆಕ್ಸ್ಟ್ ಈ ಬರೋ ಅಪ್ಕಮಿಂಗ್ ಎಕ್ಸಾಮ್ಗೆ ಯಾವ ತರ ಕ್ವಶನ್ಸ್ ಕೇಳ್ಬೋದು, ಯಾವ ಟಾಪಿಕ್ ಮೇಲೆ ಕೇಳ್ಬೋದು ಅಂತ ಒಂದಿಷ್ಟು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ, ಯಾಕಂದ್ರೆ ಕೆಲವೊಂದು ಕ್ವಶನ್ ಗಳಿಗೆ ಯಾವ ತರ ಆನ್ಸರ್ ಮಾಡಬೇಕು ಏನು ಅಂತ ಇವತ್ತು ಕ್ಲಾಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಕಂಟೆಂಟ್ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್, ದಿಸ್ ಇಸ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೀ, ಶ್ರೀಧರ್ ಬ್ರದರ್, ಅಂಡ್ ದಿಸ್ ಇಸ್ ಮೈ ರೆಫರಲ್ ಕೋಡ್ ಸಿ ಬಿ ಶ್ರೀಧರ್. ಇಫ್ ಯು ಯೂಸ್ ದಿಸ್ ರೆಫರಲ್ ಕೋಡ್ ಯು ವಿಲ್ ಗೆಟ್ 10%. ಚಂದನ್ ಅವರು ವೆಲ್ಕಮ್ ಟು ದ ಕ್ಲಾಸ್. ಚಂದನ್ ಅವರ ಸ್ವಾಗತ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಪಿಎಸ್ಐ ಕ್ವಶನ್ ಪೇಪರ್ ಅನಾಲಿಸಿಸ್. ನಾನು ಏನ್ ಮಾಡಿದೆ ಅಂದ್ರೆ, ಅನಾಲಿಸಿಸ್ ಅಂದ್ರೆ ಕ್ವಶನ್ ಪೇಪರ್ಸ್ ನೋಡಿದೀನಿ, ಒಂದ್ ನಾಲ್ಕೈದು ಕ್ವಶನ್ ಪೇಪರ್ಸ್ ನೋಡಿದಾಗ ಯಾವ ಟಾಪಿಕ್ ಮೇಲೆ ಈ ಸಲ ಯಾವ ಟಾಪಿಕ್ ಮೇಲೆ ಕೇಳ್ಬಹುದು, ಜಿಯೋಗ್ರಫಿಯಲ್ಲಿ ಯಾವ ಟಾಪಿಕ್ ಮೇಲೆ ಕೇಳ್ಬಹುದು ಈ ಸಲ, ಆತರ ಗೆಸ್ ಮಾಡಿದೀನಿ. ಓಕೆ, ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೀವು ಹೆಂಗು ರೆಗ್ಯುಲರ್ ಓದ್ತಾನೆ ಇರ್ತೀರಾ, ಸೊ ನೀವು ಹೆಂಗು ರೆಗ್ಯುಲರ್ ಓದ್ತಾ ಹೋಗ್ತೀರಾ, ಸೊ ದಟ್ ಇಸ್ ಅದು ನೀವು ಓದ್ತಾ ಹೋಗಿ. ಬಟ್ ಅದ್ರ ಜೊತೆಗೆ ನಾನು ಕೊಟ್ಟರೆ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಸೊ ಅದರಿಂದ ಬರಷ್ಟು ಕ್ವಶನ್ಸ್ ಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ, ತುಂಬಾ ಇದೆ. ಯಾಕಂದ್ರೆ ನಾನು ಅನಲೈಸ್ ಮಾಡಿದೀನಿ, ಅದ್ರ ಕ್ವಶನ್ ಕುತ್ಕೊಂಡು ಅನಲೈಸ್ ಮಾಡಿದೀನಿ, ಒಂದು ಒಂದ್ ಮೂರ್ ನಾಲ್ಕೈದು ಕ್ವಶನ್ ಪೇಪರ್ ನ ಮಾಡಿದೀನಿ. ಸೊ ನೋಡೋಣ ಅದು ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್. ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್, 1 ಮಿನಿಟ್. ಅಜರುದ್ದೀನ್ ಎಂ ಎಸ್ ವೆಲ್ಕಮ್ ಟು ದ ಕ್ಲಾಸ್. ನಮಸ್ತೆ. ಡಿಸ್ಕಷನ್ ಆನ್ ಪಿಎಸ್ಐ ಕ್ವಶನ್ ಪೇಪರ್ ಅನಾಲಿಸಿಸ್. ಎಸ್, 1 ಮಿನಿಟ್. ಎಸ್, 13 ಡೇ ಸ್ಟ್ರಾಟಜಿ. ಸೊ ಈಗ ಎಷ್ಟು ಉಳಿದಿದೆ ಪಿಎಸ್ಐ ಹತ್ರ, ಎಷ್ಟು ದಿನ ಉಳಿದಿದೆ? ಆಲ್ಮೋಸ್ಟ್ 13 ದಿನ ಉಳಿದಿದೆ. ಸೊ 13 ದಿನ ಉಳಿದಿದೆ, ಆಲ್ಮೋಸ್ಟ್ 13 ದಿನ ಅಲ್ಲ ಚಂದನ್ ಅವರೇ, ರಾಜೇಶ್ವರಿ ಅವರೇ. ಎಸ್, 13 ಡೇಸ್, ಆಲ್ಮೋಸ್ಟ್ 13 ಡೇಸ್ ಉಳಿದಿದೆ. ಸುನೀಲ್ ಕಂಬಳೆ ಅವರು ವೆಲ್ಕಮ್ ಟು ದ ಕ್ಲಾಸ್. ಎಸ್, ಆಲ್ಮೋಸ್ಟ್ ಯು ಹ್ಯಾವ್ 13 ಡೇಸ್, 13 ಡೇಸ್ ಸ್ಟ್ರಾಟಜಿ ನಾನು ಕೊಟ್ಟಿದ್ದೀನಿ. ನೀವು ಓದ್ತಾ ಇರ್ತಾರೆ ಎಲ್ಲ ಓದಿದಿರ, ಬಟ್ 15 ದಿನ, ಇನ್ನು 13 ದಿನದಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಒಂದಿಷ್ಟು ಟ್ರಿಕ್ಸ್ ಗಳನ್ನ ಕೊಡ್ತೀನಿ. ಫಸ್ಟ್ ಆ ಟ್ರಿಕ್ಸ್ ಗಳನ್ನ ನೋಡಿ. ಅಕ್ಷತಾ ಹೊಸೂರ್ ವೆಲ್ಕಮ್ ಟು ದ ಕ್ಲಾಸ್. ಅಕ್ಷತಾ ಅವರೇ ನಮಸ್ತೆ. ಸೊ 13 ಡೇಸ್ ಸ್ಟ್ರಾಟಜಿ ಪಿಎಸ್ಐಗೆ, ಆಮೇಲೆ ಉಳಿದವರಿಗೆ ಕೂಡ ಅಷ್ಟೇ. ಪಿಎಸ್ಐ ಅಷ್ಟೇ ಅಂತ ಉಳಿದ್ರೆ ನಾನು ಒಂದಿಷ್ಟು ಟ್ರಿಕ್ಸ್ ಹೇಳ್ತೀನಿ, ಆ ಟ್ರಿಕ್ಸ್ ಗಳನ್ನೆಲ್ಲ ನೋಡ್ಕೊಳ್ಳಿ. ಬಟ್ ಎಸ್ಪೆಷಲಿ ಪಿಎಸ್ಐ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಐ ಆಮ್ ಟಾಕಿಂಗ್ ಅಬೌಟ್ ಪಿಎಸ್ಐ. ಉಳಿದವರು ಕೂಡ ಇರಿ, ಯಾಕಂದ್ರೆ ನಿಮ್ಗೆ ಟ್ರಿಕ್ಸ್ ಕೊಡ್ತೀನಿ, ಬೇರೆ ಬೇರೆ ಎಕ್ಸಾಮ್ಸ್ ಟ್ರಿಕ್ಸ್ ಇದೆ. ಐ ಹಾವ್ ಸೋ ಮೆನಿ ಟ್ರಿಕ್ಸ್. ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಳೋದ್ರದ್ದು ಈಗ ಸ್ಕ್ರೀನ್ ಶಾಟ್ ತಗೊಳ್ಳೋದ್ರಂತೆ. ಅಂಜುಶ್ರೀ ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ನಾನು ಪಿಎಸ್ಐ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಾನು ಒಂದಿಷ್ಟು ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ, ಆ ಟಾಪಿಕ್ ನ ಕೊಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಫಾರ್ ದಟ್, ಒಂದ್ ಉಳಿದವ್ರು ಒಂದ್ ನಿಮಿಷ, ನೀವು ಯಾರಾದ್ರೂ ವಿಕ್ರಮ್ ವೆಲ್ಕಮ್ ಟು ದ ಕ್ಲಾಸ್, ಪಿಎಸ್ಐ ಯಾರಾದ್ರೂ ಬಿಟ್ಟು ಶರಣು ವೆಲ್ಕಮ್ ಟು ದ ಕ್ಲಾಸ್, ಪಿಎಸ್ಐ ಬಿಟ್ಟು ಪ್ರದೀಪ್ ವೆಲ್ಕಮ್ ಟು ದ ಕ್ಲಾಸ್, ಗಿರೀಶ್ ವೆಲ್ಕಮ್ ಟು ದ ಕ್ಲಾಸ್, ಮಧುಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಹೀನಾ ವೆಲ್ಕಮ್ ಟು ದ ಕ್ಲಾಸ್, ನರೇಶ್ ವೆಲ್ಕಮ್ ಟು ದ ಕ್ಲಾಸ್, ನಿಮ್ಮೆಲ್ರಿಗೂ ಸ್ವಾಗತ, ನಿಮ್ಮೆಲ್ರಿಗೂ ಕ್ಲಾಸ್ಗೆ ಸ್ವಾಗತ. ಸೊ ಒಂದ್ 2 ನಿಮಿಷ ನಾನು ಜಸ್ಟ್ ವಿಶ್ವ ವೆಲ್ಕಮ್ ಟು ದ ಕ್ಲಾಸ್, ವಿಠಲ್ ವೆಲ್ಕಮ್ ಟು ದ ಕ್ಲಾಸ್. ಸೊ ನಾನು ಫಸ್ಟ್ 2 ನಿಮಿಷ ಪಿಎಸ್ಐ ಅದ್ರಲ್ಲಿ ಹೇಳ್ತೀನಿ. ಪಿಎಸ್ಐ ಆದ್ಮೇಲೆ ಉಳಿದ್ರಿಗೆಲ್ಲ ಬರ್ತೀನಿ, ಅಂದ್ರೆ ಉಳಿದ್ರೆ ಎಲ್ಲರಿಗೂ ಕಾಮನ್ ಆಗಿ ಬರ್ತೀನಿ. ಲೋಕೇಶ್ ಅವರು ವೆಲ್ಕಮ್ ಟು ದ ಕ್ಲಾಸ್, ಅನ್ಸಾರಿ ವೆಲ್ಕಮ್ ಟು ದ ಕ್ಲಾಸ್, ಬಹಳ ಜನ ಒಮ್ಮೆಲೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಐ ಆಮ್ ಹ್ಯಾಪಿ. ಶಿವ್, ಶಶಿಕಲಾ, ಶಿವ್, ಎಲ್ಲರಿಗೂ ವೆಲ್ಕಮ್ ಟು ದ ಕ್ಲಾಸ್, ಸ್ವಾಗತ. ನಿಮ್ಮೆಲ್ರಿಗೂ ಅನ್ ಅಕಾಡೆಮಿ ಕ್ಲಾಸಸ್ಗೆ ಸ್ವಾಗತ. ಸೊ ಪಿಎಸ್ಐ 13 ಡೇಸ್ ಇದೆ, ಅವ್ರಿಗೆ ಫಸ್ಟ್ ಹೇಳ್ಬಿಡ್ತೀನಿ. ಪಿಎಸ್ಐ ಆದ್ಮೇಲೆ ಉಳಿದವ್ರಿಗೆ ಎಲ್ಲರಿಗೂ ಕಾಮನ್ ಆಗಿ ನಾನು ತಗೊಂಡ್ ಬರ್ತೀನಿ. 13 ಡೇಸ್ ಸ್ಟ್ರಾಟಜಿ ಅಲ್ಲಿ ಇದೆ ಅಂದ್ರೆ, ಸೊ ನಾನು ಒಂದಿಷ್ಟು ಇವತ್ತು ಟಾಪಿಕ್ ಕೊಡ್ತೀನಿ ನಿಮಗೆ, ಸುತ್ತಿರ್ತು ವೆಲ್ಕಮ್ ಟು ದ ಕ್ಲಾಸ್, ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಕೊಡ್ತೀನಿ, ಆ ಟಾಪಿಕ್ ಗಳನ್ನ ನೀವು ಫೋಕಸ್ ಆಗಿ ನೋಡಿ. ಯಾಕಂದ್ರೆ ನಾನು 4-5 ಕ್ವಶನ್ ಪೇಪರ್ ನ ಇಟ್ಕೊಂಡು ಅನಾಲಿಸಿಸ್ ಮಾಡಿದೀನಿ. 4-5 ಕ್ವಶನ್ ಪೇಪರ್ ಇಟ್ಕೊಂಡು ಅನಾಲಿಸಿಸ್ ಮಾಡಿದಾಗ ನವೀನ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಮನೋಹರ್ ಗೌಡ ವೆಲ್ಕಮ್ ಟು ದ ಕ್ಲಾಸ್. ಸೊ ದಟ್ಸ್ ವೈ ಆಮ್ ಟೆಲಿಂಗ್ ಯು, ನಾನು ಕೊಡೋ ಟಾಪಿಕ್ಸ್ ಜಾಸ್ತಿ ಫೋಕಸ್ ಮಾಡೋದ್ರಂತೆ. ಬಟ್ 13 ಡೇಸ್ ಸ್ಟ್ರಾಟಜಿ ಏನಂದ್ರೆ, ನೀವಿನ ಮೇಲೆ ಡೈಲಿ 2 ಕ್ವಶನ್ ಪೇಪರ್ಸ್ ಮಾಡಬೇಕು. ಜಯಂತ್ ವೆಲ್ಕಮ್ ಟು ದ ಕ್ಲಾಸ್. 13 ದಿನ ಇದೆ ನಿಮ್ಮ ಪಿಎಸ್ಐ ಎಕ್ಸಾಮ್ಗೆ, ಓನ್ಲಿ 13 ಡೇಸ್. ಸೊ 13 ಡೇಸ್ ಅಂದ್ಮೇಲೆ ನಿಮ್ದು ಫಸ್ಟ್ ರೂಟೀನ್ ಹೇಳ್ತೀನಿ ನಾನು. ಫಸ್ಟ್ ರೂಟೀನ್ ಏನಂದ್ರೆ, ಯು ಹ್ಯಾವ್ ಟು ಸ್ಟಡಿ ಅಟ್ ಲೀಸ್ಟ್ 9 to 12 hours, ದಿಸ್ ಇಸ್ ಮಿನಿಮಮ್ ಐ ಆಮ್ ಟೆಲಿಂಗ್ ಯು. ಸಂಘು ವೆಲ್ಕಮ್ ಟು ದ ಕ್ಲಾಸ್, ಲಾಯಪ್ಪ ಅವರು ವೆಲ್ಕಮ್ ಟು ದ ಕ್ಲಾಸ್. ನೀವು ಇಷ್ಟು ದಿನ ಏನ್ ಮಾಡಿದೀನಿ ಅದು ಹಿಂದಿನ ಬಿಟ್ಬಿಡಿ. ಪ್ರಕಾಶ್ ಅವರು ವೆಲ್ಕಮ್ ಟು ದ ಕ್ಲಾಸ್. ವಾಟ್ ಐ ಆಮ್ ಟೆಲಿಂಗ್ ಈಸ್, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫಾರ್ಗೆಟ್ ಅಬೌಟ್ ನೀವು, ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಕೆಲವೊಂದು ಟೈಮ್ ಟೇಬಲ್ ಹಾಕೊಂಡಿರ್ತೀರ, ಆ ಟೈಮ್ ಟೇಬಲ್ ಮಾಡಕ್ ಆಗಿರಲ್ಲ, ಸಮಥಿಂಗ್ ಏನೋ ಮನೇಲಿ ಪ್ರಾಬ್ಲಮ್ ಆಗಿರುತ್ತೆ, ಏನಾಗಿರುತ್ತೆ. ರಮ್ಯಾ ವೆಲ್ಕಮ್ ಟು ದ ಕ್ಲಾಸ್. ಡೋಂಟ್ ಬಾದರ್ ಅಬೌಟ್ ದೋಸ್ ಥಿಂಗ್ಸ್.
ನಮ್ಮ ನಾವು ಭಾರತೀಯರು ಏನಾದ್ರು ತಪ್ಪು ಮಾಡ್ತೀವಿ ಅಂತ ತಿಳ್ಕೊಂಬಿಡಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀವಿ, ಮೊದಲು ಮಿಸ್ಟೇಕ್ ಮಾಡ್ತೀವಿ, ಫಸ್ಟ್ ತಪ್ಪು ಮಾಡ್ತೀವಿ. ಸಪೂರ ವೆಲ್ಕಮ್ ಟು ದ ಕ್ಲಾಸ್ ತಪ್ಪು ಮಾಡಿ ಆಮೇಲೆ ಏನ್ ಮಾಡ್ತೀವಿ, ಎರಡನೇದು ಫ್ರಸ್ಟ್ರೇಷನ್ ಹತಾಶೆ ವ್ಯಕ್ತಪಡಿಸ್ತೀವಿ. ಓಕೆ, ಮೆಲ್ವಿ ಮೆಲ್ವಿನ್ ಜಾಯ್ ವೆಲ್ಕಮ್ ಟು ದ ಕ್ಲಾಸ್. ಸೊ ನಿಮ್ಮೆಲ್ಲರಿಗೂ ಸ್ವಾಗತ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಡಿಯನ್ಸ್, ವಿ ಇಂಡಿಯನ್ಸ್ ಡೂ ಟೂ ಮಿಸ್ಟೇಕ್ಸ್, ಡೂ ಒನ್ ಮಿಸ್ಟೇಕ್. ತಪ್ಪು ಒಂದನ ಮಾಡಿ ಎರಡು ಮಾಡಬೇಡಿ. ಎರಡ್ ಹೆಂಗ್ ಮಾಡ್ತಿದ್ರು, ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ರು, ಬೆಳಿಗ್ಗೆ ಎದ್ದು ಟೈಮ್ ಟೇಬಲ್ ಹಾಕಿರ್ತೀರಾ, ಇವತ್ತು ನಾನು 10 ಗಂಟೆ 12 ಗಂಟೆ ಅಥವಾ ವಂದನ ವೆಲ್ಕಮ್ ಟು ದ ಕ್ಲಾಸ್, ಸೊ ಇಷ್ಟು ಇಷ್ಟೆಲ್ಲ ಪೋರ್ಷನ್ ಮುಗಿಸ್ಬೇಕು ಅಂತೇಳಿ, ವಿಜು ಜೊತೆ ಬರೋ ವೆಲ್ಕಮ್ ಟು ದ ಕ್ಲಾಸ್, ಇಷ್ಟೆಲ್ಲ ಪೋರ್ಷನ್ ಮುಗಿಸ್ಬೇಕು ಅಂತೇಳಿ ನೀವು ಏನ್ ಮಾಡಿದ್ರೆ ಟೈಮ್ ಟೇಬಲ್ ಹಾಕಿರ್ತೀರಾ, ಟೈಮ್ ಟೇಬಲ್ ಹಾಕಿರ್ತೀರಾ. ಅರುಣ್ ವೆಲ್ಕಮ್ ಟು ದ ಕ್ಲಾಸ್, ಬಹಳ ಜನ ಜಾಯ್ನ್ ಆಗ್ತಿದ್ದಾರೆ. ಸೊ ಒಂದ್ 5 ನಿಮಿಷ ಆಮೇಲೆ ಸರಿ ಹೋಗುತ್ತೆ ಕ್ಲಾಸ್ ಇರ್ಲಿ. ಸೊ ಏನಾಗುತ್ತಂದ್ರೆ, ನೀವೇನ್ ಮಾಡಿದ್ರೆ ಬೆಳಗ್ಗೆ ಟೈಮ್ ಟೇಬಲ್ ಹಾಕಿರ್ತಾರೆ, ಇವತ್ತು 10 ಗಂಟೆ 12 ಗಂಟೆ ಓದ್ಬೇಕಂತ ಟೈಮ್ ಟೇಬಲ್ ಹಾಕಿರ್ತಾರೆ, ಬಟ್ ನಿಮ್ಗೆ ಆಗಲ್ಲ, ಅವತ್ತೇನೋ ಪ್ರಾಬ್ಲಮ್ ಆಗುತ್ತೆ ಅಥವಾ ನಿಮ್ ಕಡೆ ಅಂದ್ರೆ ಆಗಲ್ಲ, ಅದು ಆಗಿಲ್ಲ ಅಂತೇಳಿ ನೀವು ಮರ್ತ್ ಬಿಡಲ್ಲ. ಮತ್ತೇನ್ ಮಾಡ್ತೀರಾ, 1 hour 2 hour ಅದನ್ನ ವಿಚಾರ ಮಾಡ್ತಾ ಗಿಲ್ಟ್ ಫೀಲ್ ಮಾಡ್ತಾ ಮತ್ತೇನ್ ಮಾಡ್ತೀರಾ, ಅದಕ್ಕೊಂದು ಅವರ್ ಟೈಮ್ ವೇಸ್ಟ್ ಮಾಡ್ತಾರೆ. ಡೋಂಟ್ ಡೂ ಡಬಲ್ ಮಿಸ್ಟೇಕ್. ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡಬಾರ್ದು, ಫಸ್ಟ್ ಆಫ್ ಆಲ್ ನೀವು ತಪ್ಪು ಮಾಡಬಾರ್ದು, ಯಾಕಂದ್ರೆ ನಿಮ್ ಟೈಮ್ ಟೇಬಲ್ ಇದೆ ಅಂದ್ರೆ ಟೈಮ್ ಟೇಬಲ್ ನ ಸಿನ್ಸಿಯರ್ ಆಗಿ ಫಾಲೋ ಮಾಡ್ಬೇಕು. ಶಿವಾನಂದ್ ಅವರು ವೆಲ್ಕಮ್ ಟು ದ ಕ್ಲಾಸ್, ಅರುಣ್ ವೆಲ್ಕಮ್ ಟು ದ ಕ್ಲಾಸ್. ಸೊ ನಿಮ್ಮ ಟೈಮ್ ಟೇಬಲ್ ಇದೆ ಅಂದ್ರೆ ಕೃಪಾ ವೆಲ್ಕಮ್ ಟು ದ ಕ್ಲಾಸ್, ನಿಮ್ಮ ಟೈಮ್ ಟೇಬಲ್ ಇದೆ ಅಂದ್ರೆ ನೀವು ಅದನ್ನ ಫಾಲೋ ಮಾಡ್ಲೇಬೇಕು, ಫಾಲೋ ಮಾಡ್ಲೇಬೇಕು. ಸಮಟೈಮ್ಸ್ ನಿಮಗೆ ಮಿಸ್ ಆದಾಗ ಅನ್ ಅಕಾಡೆಮಿ KPC ವೆಲ್ಕಮ್ ಟು ದ ಕ್ಲಾಸ್, ಸಮಟೈಮ್ಸ್ ನಿಮಗೆ ಮಿಸ್ ಆದಾಗ ಆ ಟೈಮ್ ಟೇಬಲ್ ಫಾಲೋ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ 1 hour ಟೈಮ್ ವೇಸ್ಟ್ ಮಾಡ್ಬೇಡಿ. ಅಕ್ಷತ ವೆಲ್ಕಮ್ ಟು ದ ಕ್ಲಾಸ್ ಏನಂದ್ರೆ ನಾನು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಮಾಡ್ಬಾರ್ದಾಗಿತ್ತು, ಮತ್ತೆ 1 hour ವೇಸ್ಟ್ ಮಾಡ್ತೀರಾ. ಡೋಂಟ್ ಡೂ ಇಟ್, ಡೂ ಒನ್ ಮಿಸ್ಟೇಕ್. ಸಪೋಸ್ ಬಹಳ ಜನ ಕೆಲವರು ಸಿಗರೇಟ್ ಸೇರ್ತೀರಾ, ಸಿಗರೇಟ್ ಗಣಪತಿ ವೆಲ್ಕಮ್ ಟು ದ ಕ್ಲಾಸ್, ಗಣಪತಿ ಅವ್ರ ಸ್ವಾಗತ. ಕೆಲವರು ಸಿಗರೇಟ್ ಸೇರ್ತಾರೆ, ಸೇದ್ಬಿಟ್ಟು ಮತ್ತೆ 1/2 hour ಟೈಮ್ ಎದಕ್ಕೆ ವೇಸ್ಟ್ ಮಾಡ್ತಾರ ಅಂದ್ರೆ ನಾನು ಸೇದ್ಬಾರ್ದಾಗಿತ್ತು, ಹಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಮಾಡ್ಬಾರ್ದಾಗಿತ್ತು. ಡೋಂಟ್ ಡೂ ಇಟ್, ಡೂ ಒನ್ ಮಿಸ್ಟೇಕ್. ಫಸ್ಟ್ ಆಫ್ ಆಲ್ ಅದನ್ನೂ ತಪ್ಪು ಮಾಡಬಾರ್ದು, ಫಸ್ಟ್ ಆಫ್ ಆಲ್ ಆ ತಪ್ಪು ಮಾಡಬಾರ್ದು. ಓಕೆ, ನಿಮಗೆ ಕಂಟ್ರೋಲಿಂಗ್ ಆಗಿಲ್ವಾ, ಆ ತಪ್ಪು ಮಾಡಿದಿರಾ, ಬಟ್ ಸೆಕೆಂಡ್ ತಪ್ಪನ್ನ ಅವಾಯ್ಡ್ ಮಾಡಬಹುದು. ಸೆಕೆಂಡ್ ತಪ್ಪನ್ನ ನವೀನ್ ವೆಲ್ಕಮ್ ಟು ದ ಕ್ಲಾಸ್, ಸತೀಶ್ ವೆಲ್ಕಮ್ ಟು ದ ಕ್ಲಾಸ್. ಟುಡೇ ಕ್ಲಾಸ್ ಫುಲ್ ಇದೆ ಅಂತ, ಓಕೆ ಫುಲ್ ಇದೆ, ಸೊ ಫುಲ್ ಇದೆ ಕ್ಲಾಸ್. ಓಕೆ, ವೆಲ್ಕಮ್, ನಿಮ್ಮೆಲ್ಲರಿಗೂ ಸ್ವಾಗತ, ಕ್ಲಾಸ್ಗೆ ಸ್ವಾಗತ. ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ತಪ್ಪು ಮಾಡ್ತೀರಾ, ಓಕೆ ಒಂದು ತಪ್ಪು ಓಕೆ, ಇಟ್ಸ್ ಅದನ್ನ ಸ್ವಲ್ಪ ನಾವು ಕ್ಷಮಿಸಿಬಿಡಬಹುದು. ಆದ್ರೆ ಎರಡನೇ ತಪ್ಪನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಫ್ರಸ್ಟ್ರೇಟ್ ಆಗ್ತೀರಾ, ಬಹಳಷ್ಟು ಹತಾಶೆ ಆಗ್ತೀರಾ. ತಲ್ವಿನ್ ವೆಲ್ಕಮ್ ಟು ದ ಕ್ಲಾಸ್. ಸೊ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಈಸ್ ಡೂ ಒನ್ ಮಿಸ್ಟೇಕ್. ನೀವು ಆಕ್ಚುಲಿ ಒಂದು ತಪ್ಪನ್ನು ಮಾಡಬಾರ್ದು, ಒಂದು ತಪ್ಪನ್ನು ಮಾಡಬಾರ್ದು. ಸಮಟೈಮ್ಸ್ ಏನಾಗುತ್ತೆ, ತಪ್ಪು ಆಗುತ್ತೆ. ನೀವು 12 ಗಂಟೆ ಟೈಮ್ ಟೇಬಲ್ ಹಾಕಿದ್ರೆ ಇವತ್ತು 12 ಗಂಟೆ ಮಾಡಕ್ ಆಗಲ್ಲ. ಸಮಟೈಮ್ಸ್ 8 ಗಂಟೆ ಓದ್ತೀರಾ, 9 ಗಂಟೆ ಓದ್ತೀರಾ, ಏನೋ ಮಿಸ್ಟೇಕ್ ಆಗುತ್ತೆ. ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದು, ಆತರ ರಾತ್ರಿ ಎಲ್ಲ ನಿದ್ದೆ ಹಾಳು ಮಾಡ್ಕೊಳ್ಳೋದು, ಫಾರ್ಗೆಟ್ ಅಬೌಟ್ ಇಟ್, ದಟ್ಸ್ ಇಟ್, ಫಿನಿಶ್ಡ್, ಮುಗೀತು. ಯು ಶುಡ್ ಲೈಕ್ ಎ ಲೀಡರ್. ನೀವು ಲೀಡರ್ ಕ್ಯಾರೆಕ್ಟರ್ ಬರುವಾಗ ನಿಮ್ಗೆ ಅಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಿಲ್ಲ ಅಂದ್ರೆ ಆಗಲ್ಲ. ಈಗ ನಿಮ್ ಕೈಯಿಂದ ಜಾರಿ ಹೋಗಿದೆ ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಏನ್ ಪ್ರಯೋಜನ, ಅದು ಬರಲ್ಲ, ವಾಪಸ್ ಬರಲ್ಲ. ಡಸಂಟ್ ಮ್ಯಾಟರ್, ಹೋಯ್ತು, ಮುಗೀತು. ತಲ್ವಿನ್ ವೆಲ್ಕಮ್ ಟು ದ ಕ್ಲಾಸ್. ಸೊ ದಟ್ಸ್ ವೈ ಮಾಲಪ್ಪ ವೆಲ್ಕಮ್ ಟು ದ ಕ್ಲಾಸ್. ವಾಟ್ ಐ ಆಮ್ ಟೆಲಿಂಗ್ ಈಸ್ ನೀವು ತಪ್ಪು ಮಾಡಿದ್ರ ಮರ್ತ್ ಬಿಡಿ, ನೆಕ್ಸ್ಟ್ ಫ್ಯೂಚರ್ ನೆಕ್ಸ್ಟ್. ಸೊ ದಟ್ಸ್ ವೈ ಆಮ್ ಟೆಲಿಂಗ್ ಯು, ನೀವು ಇಷ್ಟು ಜನ ಟೈಮ್ ಟೇಬಲ್ ಹಾಕಿರ್ತೀರಾ, ಆಗಿದೋ ಇಲ್ಲೋ ಐ ಡೋಂಟ್ ಕೇರ್, ನೀವು ಕೇರ್ ಮಾಡಬೇಡಿ, ಡೋಂಟ್ ಕೇರ್. ಬಟ್ ಜಸ್ಟ್ ಫೋಕಸ್ ಆನ್ 30 ಡೇಸ್, ಫೋಕಸ್ ಆನ್ 13 ಡೇಸ್. ಈ ಒಂದು 13 ಡೇಸ್, 13 ದಿನಗಳ ಮೇಲೆ ಫೋಕಸ್ ಮಾಡಿ. ಪಿ ಎಸ್ ಐ ಅವ್ರು ಹೇಳ್ತಾ ಇದ್ದೀನಿ, ಉಳಿದಾಗ ಆಮೇಲೆ ಬರ್ತೀನಿ, ಎಲ್ಲರಿಗೂ ಕಾಮನ್ ಆಗಿ ತಗೊಂಡ್ಬರ್ತೀನಿ. ಫಸ್ಟ್ ಪಿ ಎಸ್ ಐ ಅವ್ರು ಹೇಳ್ತಾ ಇದ್ದೀನಿ, 13 ದಿನ ಫೋಕಸ್ ಮಾಡಿ. ಸೊ ನನ್ನ ಪ್ರಕಾರ ನಿಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕು ಅಂದ್ರೆ, ನಾನು ಇವತ್ತೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಕೊಡ್ತೀನಿ, ಆ ಟಾಪಿಕ್ ಅನ್ನ ಫೋಕಸ್ ಮಾಡಿ, ಅದ್ರ ಜೊತೆಗೆ ಫಸ್ಟ್ 2 ಕ್ವೆಶ್ಚನ್ ಪೇಪರ್ ಮಾಡ್ತಾ ಹೋಗ್ಬೇಕು. ನೀವು ಇಷ್ಟು ದಿನ ಮಾಡಿದಿರೋ ಬಿಟ್ಟಿದ್ರೆ ಐ ಡೋಂಟ್ ನೋ, ನಿಮ್ಮ ಕೈಯಿಂದ ಆಗಿರುತ್ತೆ, ಸಮಟೈಮ್ಸ್ ಆಗಿರಲ್ಲ. ಅರ್ಪಿತಾ ವೆಲ್ಕಮ್ ಟು ದ ಕ್ಲಾಸ್, ಗೀತು ವೆಲ್ಕಮ್ ಟು ದ ಕ್ಲಾಸ್. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ ಡೈಲಿ 2 ಕ್ವೆಶ್ಚನ್ ಪೇಪರ್. ಒಂದ್ ಏನಂದ್ರೆ ಓಲ್ಡ್ ಕ್ವೆಶನ್ ಪೇಪರ್, ಒಂದು ಮಾಡೆಲ್ ಕ್ವೆಶನ್ ಪೇಪರ್, ಒಂದು ಓಲ್ಡ್ ಕ್ವೆಶನ್ ಪೇಪರ್ ಡೈಲಿ. ನಾಳೆಯಿಂದನೇ ಫ್ರಮ್ ಟುಮಾರೋ ಇಟ್ ಸೆಲ್ಫ್, ಮುತ್ತು ವೆಲ್ಕಮ್ ಟು ದ ಕ್ಲಾಸ್, ಫ್ರಮ್ ಟುಮಾರೋ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸಾಲ್ವ್ ಡೈಲಿ 2 ಕ್ವೆಶನ್ ಪೇಪರ್. ಸಂತೋಷ್ ವೆಲ್ಕಮ್ ಟು ದ ಕ್ಲಾಸ್. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್ ಒಂದು ಓಲ್ಡ್ ಕ್ವೆಶನ್ ಪೇಪರ್, ಒಂದು ಮಾಡೆಲ್ ಕ್ವೆಶನ್ ಪೇಪರ್, ಮತ್ತೆ ಟೈಮಿಂಗ್ 1 hour ಹಾಕೊಳ್ಳಿ, 60 ಮಿನಿಟ್ಸ್. ಶಿಪಾ ವೆಲ್ಕಮ್ ಟು ದ ಕ್ಲಾಸ್, 60 ಮಿನಿಟ್ಸ್ ಟೈಮ್ ಹಾಕೊಳ್ಳಿ, 60 ಮಿನಿಟ್ಸ್. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಹಾಲಲ್ಲಿ 90 ಮಿನಿಟ್ಸ್ ಇದೆ, ಎಕ್ಸಾಮ್ ಅಲ್ಲಿ 90 ಮಿನಿಟ್ಸ್ ಇದೆ. ನೀವು 60 ಮಿನಿಟ್ಸ್ ಟೈಮ್ ಹಾಕೊಂಡು ನೀವು ಒಂದು ರೂಮ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು, ಡೋರ್ ಕ್ಲೋಸ್ ಮಾಡ್ಕೊಂಡು, ಕೆಳಗಡೆ ಅಥವಾ ಟೇಬಲ್ ಬಿಟಿ ನಾಯಕ್ ವೆಲ್ಕಮ್ ಟು ದ ಕ್ಲಾಸ್ ಕೆಳಗಡೆ ಅಥವಾ ಟೇಬಲ್ ಮೇಲೆ ಕುತ್ಕೊಂಡು ಟೈಮ್ ಕರೆಕ್ಟ್ ಕ್ಲಾಕ್ ಅಲ್ಲಿ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ. ನಿಮ್ಮ ಮೊಬೈಲ್ ಅಲ್ಲಿ ಸ್ಟಾಪ್ ವಾಚ್ ಇರುತ್ತೆ, ಮೊಬೈಲ್ ಸ್ವಿಚ್ ಆಫ್ ಮಾಡಿ, ಏರೋಪ್ಲೇನ್ ಮೋಡಿಗೆ ಹಾಕಿ ನೀವು ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡಿದಾಗ 60 ಮಿನಿಟ್ಸ್, ಸಂಜೀವ್ ವೆಲ್ಕಮ್ ಟು ದ ಕ್ಲಾಸ್, 60 ಮಿನಿಟ್ಸ್ ಟೈಮ್ ಹಾಕೊಂಡು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ ಆರ್ ಇಟ್ ಮೇ ಬಿ ಮಾಡೆಲ್ ಕ್ವಶನ್ ಪೇಪರ್, ಯಾಕಂದ್ರೆ ಡೈಲಿ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು. ನೀವು ಇನ್ನು 13 ದಿನ ಇದೆ, 13 ದಿನದಲ್ಲಿ 26 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೋದು ನೀವು. ಆ 26 ಕ್ವಶನ್ ಇಂದ ನಿಮಗೆ 30-45 ಕ್ವಶನ್ಸ್ ಬರುತ್ತೆ, ಡೆಫಿನೆಟ್ಲಿ ಶೋರ್ ಹೇಳ್ತೀನಿ ನಾನು. ಅದಕ್ಕೆ ಸಂಬಂಧಪಟ್ಟಂತ
ನಿಮ್ಮ ಹತ್ರ ಬುಕ್ಲೆಟ್ ಇರಲಿ, ಕ್ವಶನ್ ಪೇಪರ್ ಇರಲಿ, ಏನೇ ಇರಲಿ, ಕುತ್ಕೊಂಡ್ರೆ ನೀವು 60 ಮಿನಿಟ್ಸ್ ಟೈಮ್ ಹಾಕೋಬೇಕು ನೀವು. ಯಾಕಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ನಿಮ್ಗೆ 1.5 ಗಂಟೆ ಇದೆ, ಬಟ್ ನೀವು ಇಲ್ಲಿ 60 ನಿಮಿಷಕ್ಕೆ ಪ್ರಾಕ್ಟೀಸ್ ಮಾಡಲಿ. ಯಾಕೆ ಈ ತರ ಮಾಡ್ಬೇಕಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ನೀವು ತಪ್ಪು ಮಾಡೋದು, ಮಿಸ್ಟೇಕ್ ಮಾಡೋದು. ನೀವೇನ್ ಮಾಡ್ತೀರಾ, ಇಲ್ಲಿ ಒಂದ್ ಚೂರು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡ್ತೀರಾ, ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅವೆಲ್ಲ ಸರಿಯಾಗಿ ನೋಡೋದಿಲ್ಲ, ಅಬ್ಸರ್ವ್ ಮಾಡೋದಿಲ್ಲ. ಬಹಳಷ್ಟು ಗೊತ್ತಿದ್ದು 3 ತಪ್ಪು ಮಾಡ್ಬಿಡ್ತೀರಾ. ನೀವು 3 ತಪ್ಪು ಮಾಡಿದ್ರೆ ಮುಗಿತೀನಿ. ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಾ? ಒಂದ್ ಮಾರ್ಕ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಒಂದ್ ಮಾರ್ಕ್ಸ್ ನಿಮ್ಮ ಲೈಫ್ ಅನ್ನು ನಿರ್ಧಾರ ಮಾಡುತ್ತೆ, ನಿಮ್ಮ ಜೀವನವನ್ನ ನಿರ್ಧಾರ ಮಾಡುತ್ತೆ, ನೆನ್ಬಿಟ್ಕೊಳ್ಳಿ. ಸೊ ನಾನ್ ನಿಮಗೆ ಇಷ್ಟು ದಿನ ಏನ್ ಮಾಡಿದ್ರೆ ಬಿಟ್ಬಿಡಿ. 1 ಮಿನಿಟ್. ಲೀಮಾ ವೆಲ್ಕಮ್ ಟು ದ ಕ್ಲಾಸ್, ಧನು ವೆಲ್ಕಮ್ ಟು ದ ಕ್ಲಾಸ್, ನಿಶಾ ಸಾರಿ ಯಾರು ನಿಶಾ, ಹಾ ನಿಶಾ ವೆಲ್ಕಮ್ ಟು ದ ಕ್ಲಾಸ್. ಸೊ ನಿಮ್ಮೆಲ್ಲರಿಗೂ ಸ್ವಾಗತ. ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ, ವಾಟ್ ಐ ಆಮ್ ಟೆಲಿಂಗ್ ಈಸ್, ನೀವು ಇಷ್ಟು ದಿನ ಟೈಮ್ ಟೇಬಲ್ ಹಾಕಿದ್ರೆ ವರ್ಕೌಟ್ ಆಗಿದೆವು ಬಿಟ್ಟಿದ್ದು ಡಸಂಟ್ ಮ್ಯಾಟರ್, ಜಸ್ಟ್ ಫೋಕಸ್ ಆನ್ 13 ಡೇಸ್. 13 ದಿನಗಳಲ್ಲಿ ನಾನು ಏನ್ ಮಾಡಬಹುದು, ವಾಟ್ ಕ್ಯಾನ್ ಐ ಡೂ ವಿದಿನ್ 13 ಡೇಸ್. ಸೊ ಫಸ್ಟ್ ನಾನು ಹೇಳ್ತಾ ಇದ್ದೇನೆ, ಡೈಲಿ 2 ಕ್ವಶನ್ ಪೇಪರ್ಸ್ ಮಾಡಿ, ಒಂದು ಓಲ್ಡ್ ಕ್ವಶನ್ ಪೇಪರ್, ಒಂದು ಮಾಡಲ್ ಕ್ವಶನ್ ಪೇಪರ್. ನೀವು ಒಂದು ಟೇಬಲ್ ಅಥವಾ ಕೆಳಗಡೆ ಕುತ್ಕೊಂಡು 60 ಮಿನಿಟ್ಸ್ ಅಲ್ಲಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ಆದ್ಮೇಲೆ ಆನ್ಸರ್ ನೋಡ್ಬೇಕು. ಅದನ್ನ ಬಿಟ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ಕ್ವಶನ್ ನಂಬರ್ 1 ಓದೋದು, ಆಮೇಲೆ ಆನ್ಸರ್ ನೋಡೋದು, ಅದನ್ನ ಮಾಡಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಡೋಂಟ್ ಡೂ ಇಟ್. ಅದು ಮಾಡೋ ಅವಶ್ಯಕತೆ ಇಲ್ಲ, ತಪ್ಪು, ನೀವು ಮಾಡೋ ಅವಶ್ಯಕತೆ ಇಲ್ಲ. ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಮೀನಿಂಗ್ ಇಲ್ಲ. ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ರೆ ಆನ್ಸರ್ ನೋಡ್ಕೊಡ್ದು, ನೀವು ತಪ್ಪಾಗ್ಲಿ ಬಿಡ್ಲಿ, ನೀವು ಅದ್ಯಾಕಂದ್ರೆ ನೀವು ಯಾವಾಗ ಥಿಂಕ್ ಮಾಡ್ತಿರಲ್ಲ, ಸೊ ಯು ಶುಡ್ ಥಿಂಕ್ ಓವರ್ ಇಟ್. ಅದ್ರ ಮೇಲೆ ಅದ್ರ ಸಂಬಂಧಪಟ್ಟಂತೆ ನೀವು ಥಿಂಕ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅದು ಮರೆಯಲ್ಲ. ನೀವು ಆಮೇಲೆ ಆನ್ಸರ್ ನೋಡ್ತಿರಲ್ಲ, 100 ಕ್ವಶನ್ ಪೇಪರ್ಸ್, 100 ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ 100 ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಏನ್ ಮಾಡಿ, ಸಾಗರ್ ವೆಲ್ಕಮ್ ಟು ದ ಕ್ಲಾಸ್, ಆಮೇಲೆ ಏನ್ ಮಾಡಿ, ಬಂದು ಆನ್ಸರ್ ನೋಡ್ಕೊಳ್ಳಿ. 160 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. 13 ಡೇಸ್ ಅಂದ್ರೆ 26 ಕ್ವಶನ್ಸ್ ಕವರ್ ಆಗುತ್ತೆ. 26 ಕ್ವಶನ್ ಪೇಪರ್ಸ್, 13 ಓಲ್ಡ್ ಕ್ವಶನ್ ಪೇಪರ್, 13 ಮಾಡಲ್ ಕ್ವಶನ್ ಪೇಪರ್. ವಿಜಯ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ನಾನು ಏನಕ್ಕೆ ಮಾಡಲ್ ಕ್ವಶನ್ ಪೇಪರ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಕರೆಂಟ್ ಪೇಪರ್ಸ್ ಕವರ್ ಆಗುತ್ತೆ. ಪ್ರಚಲಿತ ಘಟನೆಗಳೆಲ್ಲ ಅದರಲ್ಲಿ ನಿಮಗೆ ಬಹಳಷ್ಟು ಕ್ವಶನ್ಸ್ ಕವರ್ ಆಗಿರುತ್ತೆ. ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್, ಸ್ಪರ್ಧಾ ಚೈತ್ರ ವಿಜೇತ್ರ ಅವ್ರು ಇವರೆಲ್ಲ ಬಹಳಷ್ಟು ಮಾರ್ಕೆಟ್ ಅಲ್ಲಿ ನಿಮಗೆ ಫ್ಲಡ್ ತರ ಪ್ರವಾಹ ತರ ಸಿಗುತ್ತೆ ಕ್ವಶನ್ ಪೇಪರ್, ಅಷ್ಟೊಂದು ಸಿಗುತ್ತೆ. ಮಟೀರಿಯಲ್ಗೆ ಏನು ಸಮಸ್ಯೆ ಇಲ್ಲ, ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಿರ್ತಾರೆ, ಯಾರೋ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಬರ್ತಾ ಇರುತ್ತೆ. ಸೊ ಬಹಳಷ್ಟು ಕಡೆ ಕ್ವಶನ್ ಪೇಪರ್ ಸಿಗ್ತಾ ಇರುತ್ತೆ, ನೀವು ಸಾಲ್ವ್ ಮಾಡ್ಬೇಕು ಫಸ್ಟ್. ಆಮೇಲೆ ಇವತ್ತೇನ್ ಮಾಡ್ತಾ ಇದ್ದೀನಿ, ನಾನು ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಕೊಡ್ತಾ ಇದ್ದೀನಿ. ಹೆಂಗ್ ಕೊಡ್ತಾ ಇದ್ದೀನಿ, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀನಿ, ಅದು ಇಂಪಾರ್ಟೆಂಟ್. ನಾನು 4-5 ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದೀನಿ, 4-5 ಕ್ವಶನ್ ಪೇಪರ್ಸ್ ಇಟ್ಬಿಟ್ಟು ನೋಡಿದೀನಿ ಎಲ್ಲ ಯಾವ ಟಾಪಿಕ್. ರಘುವೇಂದ್ರ ವೆಲ್ಕಮ್ ಟು ದ ಕ್ಲಾಸ್. ಈ ಸಲ ಯಾವ ಟಾಪಿಕ್ ಜಾಸ್ತಿ ಫೋಕಸ್ ಮಾಡ್ಬೋದು, ಈ ತರ ಇದ್ರ ಮೇಲೆ ಈ ತರ ಕ್ವಶನ್ ಕೇಳಿದಾನೆ ಅಂದ್ರೆ ಈ ತರ ಮತ್ತೆ ಚೇಂಜಸ್ ಮಾಡಿ ಯಾವ ತರ ಕೊಡ್ಬೋದು ಅಂತ ನಾನು ಒಂದಿಷ್ಟು ಟಾಪಿಕ್ ಇದೆ, ಆ ಟಾಪಿಕ್ ನ ಕೊಡ್ತೀನಿ. ಶಶಿ ವೆಲ್ಕಮ್ ಟು ದ ಕ್ಲಾಸ್, ಆ ಟಾಪಿಕ್ ಗಳನ್ನ ಮಾಡ್ಕೊಳ್ಳಿ. ಆಮೇಲೆ ಪ್ಲಸ್ ಎಸ್ಎ ಮಾಡಿದ್ರ, ಎಸ್ಎ ನಾನು ಹೇಳಿದ್ರೆ ಒಂದು ಕ್ಲಾಸ್ ಅಲ್ಲಿ ಪಿಎಸ್ಎ ಕ್ಲಾಸ್ ಅಲ್ಲಿ ಹಾಕಿದ್ರೆ ಯಾರಾದ್ರೂ ಎಸ್ಎ ಪ್ರಿಪೇರ್ ಮಾಡ್ಕೊಂಡಿದ್ರ, ಪ್ರಬಂಧಕ್ಕೆ ರೆಡಿ ಇದ್ದೀರಾ, ಎಷ್ಟು ಪ್ರಬಂಧ ರೆಡಿ ಮಾಡಿದಿರ, ಯಾರಾದ್ರೂ ಹೇಳ್ತೀರಾ, ಪ್ರಬಂಧಗಳು ಬರೆದಿಟ್ಕೊಂಡಿದ್ದೀರಾ, ರೆಡಿ ಇದ್ದೀರಾ, ಅದನ್ನ ರಿವಿಷನ್ ಮಾಡ್ತಾ ಇದ್ದೀರಾ. ಮನು ವೆಲ್ಕಮ್ ಟು ದ ಕ್ಲಾಸ್, ನಾಗರಾಜ್ ವೆಲ್ಕಮ್ ಟು ದ ಕ್ಲಾಸ್, ಶಶಿ ವೆಲ್ಕಮ್ ಟು ದ ಕ್ಲಾಸ್. ಬಹಳ ಜನ ಬಂದಿದ್ರು ಇವತ್ತು, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕ್ಲಾಸ್ ಅಂದ್ರೆ ಫುಲ್ ಕಂಟಿನ್ಯೂ ಜಾಯ್ನ್ ಆಗ್ತಾ ಇದ್ದೀರಾ, ವೆರಿ ಗುಡ್ ಗುಡ್. 20. ಸೊ ಐ ಆಮ್ ಟೆಲಿಂಗ್ ಯು. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆ, ನಾನು ನಿಮ್ಗೆ ಹೇಳಿದ್ದೀನಿ, ಆಕ್ಚುಲಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ, 40-50 ಎಸ್ಎ ರೆಡಿ ಮಾಡ್ಕೊಂಡಿರ್ಬೇಕು ನೀವು, ರೆಡಿ ಇರ್ಬೇಕು ನಿಮ್ಮ ಹತ್ರ. ಈಗ ಸಪೋಸ್ ಈಗ ಫ್ಲಡ್, ಈಗ ಪ್ರವಾಹ ಬಗ್ಗೆ ಇದೆ, ಫ್ಲಡ್ ಇದೆ, ಫ್ಲಡ್ ಗೆ ಸಂಬಂಧಪಟ್ಟಂತೆ ಅದಕ್ಕೆ ವ್ಯಾಖ್ಯಾನ ಏನ್ ಬರೀಬೇಕು, ಅದಕ್ಕೆ ಡೆಫಿನೇಷನ್ ಏನ್ ಬರೀಬೇಕು, ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಎ ನಿಮ್ಮ ಹತ್ರ ರೆಡಿ ಇರ್ಬೇಕು, ಆಲ್ರೆಡಿ ರೆಡಿ ಇರ್ಬೇಕು. ನೀವು ಅದನ್ನ ಏನ್ ಮಾಡ್ಬೇಕು, ದಿನ ಒಂದ್ಸಲ 2 ಸಲ ಅದನ್ನ ರಿವಿಷನ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. 40-50 ಎಸ್ಎ ನೀವು ರೆಡಿ ಮಾಡಿದ್ರೆ, 40-50 ಎಸ್ಎ ರೆಡಿ ಮಾಡಿದ್ರೆ ಅದರಿಂದ ಒಂದು ಬಂತ್ ಅನ್ಕೊಳ್ಳಿ, ನೀವು ವಿದಿನ್ 15 ಮಿನಿಟ್ಸ್ 15 ನಿಮಿಷದೊಳಗೆ ಅದನ್ನ ಎಸ್ಎ ಬರೋದಿದೆ. ಅಡ್ವಾಂಟೇಜ್ ಹೇಳ್ತೀನಿ ನಿಮಗೆ, ಅಡ್ವಾನ್ಸ್ ಎಸ್ಎ ರೆಡಿ, ನೀವು ಅಲ್ಲೇ ಹೋಗಿ ಬರೀಬಹುದು. ಓಕೆ, ಕೆಲವರು ಬರೀತೀರಾ, ಐ ನೋ ಇಟ್. ಕೆಲವರು ಏನ್ ಮಾಡ್ತೀರಾ, ಅಲ್ಲೇ ಹೋಗಿ ಬರೀತಿರ್ತೀರಾ, ಅಲ್ಲೇ ಹೋಗಿ ಎಸ್ಎ ಬರೀತೀನಿ. ಓಕೆ, ದಟ್ಸ್ ಲೆಫ್ಟ್ ಟು ಯು, ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ, ಇಕ್ಬಾಲ್ ವೆಲ್ಕಮ್ ಟು ದ ಕ್ಲಾಸ್. ನನ್ನ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತೀನಿ ಅಂದ್ರೆ, ನಿಮಗೆ ನೀವು ಎಸ್ಎಗಳು 40-50 ರೆಡಿ ಇರಬೇಕು. ಪಿ ಟಿ ಕೆ ಅಲ್ಲಿ ಯಾವ ತರ ಬರೀಬೇಕು, ಪಿ ಟಿ ಕೆ ಅಂದ್ರೆ ಏನು, ಪಿ ಟಿ ಕೆ ಯಾವ ಸೆಂಟೆನ್ಸ್ ಬರೀಬೇಕು. ಈ ಬಡತನ ಬಗ್ಗೆ ಕೇಳ್ತಾನೆ, ನೀವು ಫಸ್ಟ್ ಶುರು ಮಾಡ್ಕೊಂಡ್ಬಿಡ್ತೀನಿ, ನಮ್ಮ ದೇಶಕ್ಕೆ ಕಾಡುತ್ತಿರುವ ದೊಡ್ಡ ಸಮಸ್ಯೆ, ಅದು ನೀವು ಉಪಸಂಹಾರನ ಒಯ್ದು ಪಿ ಟಿ ಕೆ ಅಲ್ಲಿ ಬರೀತೀರ. ನಿಮ್ಗೆ ಅದಕ್ಕೆ ಗೊತ್ತಿರ್ಬೇಕು, ಪಿ ಟಿ ಕೆ ಅಂದ್ರೆ ಏನ್ ಗೊತ್ತಿರ್ಬೇಕು, ಉಪಸಂಹಾರ ಅಂದ್ರೆ ಏನ್ ಗೊತ್ತಿರ್ಬೇಕು, ಅವೆಲ್ಲ ಯಾವಾಗ ಗೊತ್ತಾಗ್ಬೇಕಂದ್ರೆ ನೀವೆಲ್ಲ ನಾನು ಹೇಳಿದೀನಿ ಎಸ್ಎ ಟ್ರಿಕ್ಸ್ ಎಲ್ಲ ಹೇಳಿದೆ, ನಾನು ಒಂದು ಕ್ಲಾಸ್ ಅಲ್ಲಿ ಹಾಕಿದ್ದೀನಿ ಎಸ್ಎ ಬಗ್ಗೆ ಎಲ್ಲ ಹೇಳಿದೀನಿ. ಪಿ ಟಿ ಕೆ ಅಲ್ಲಿ ಏನ್ ಕವರ್ ಮಾಡ್ಬೇಕು, ಬಾಡಿ ಪಾರ್ಟ್ ಅಲ್ಲಿ ಏನ್ ಕವರ್ ಮಾಡ್ಬೇಕು. ನಾನು ಹಿಂದಿನ ಕ್ಲಾಸ್ ನೋಡಿ, ಪಿಎಸ್ಐ ಸ್ಟ್ರಾಟಜಿ ಅಂತ ಒಂದು ಕ್ಲಾಸ್ ಮಾಡಿದ್ದೀನಿ, ಆ ಕ್ಲಾಸ್ ಅಲ್ಲಿ ನೋಡಿ, ಟ್ರಿಕ್ಸ್ ಕೂಡ ಕೊಟ್ಟಿದ್ದೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗೆ ಯಾವ ತರ ಆನ್ಸರ್ ಹಾಕ್ಬೇಕು, ಮಲ್ಟಿಪಲ್ ಚಾಯ್ಸ್ ಗೆ ಇವನ್ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಆದ್ರೂ ಆನ್ಸರ್ ಹೆಂಗ್ ಮಾಡ್ಬೇಕು ಇವತ್ತು ಹೇಳ್ತೀನಿ. ಇವತ್ತು ಬಹಳ ಜನ ಹೊಸಬರು ಇದ್ದೀರಾ, ಜಸ್ಟ್ ವಿದಿನ್ 10 ಮಿನಿಟ್ಸ್ ಅಲ್ಲಿ ಇದನ್ನ ಹೇಳ್ತೀನಿ, ಯಾವ ತರ ಆನ್ಸರ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಸೊ ವಾಟ್ ಐ ಆಮ್ ಟೆಲಿಂಗ್ ಇಸ್, ನೀವು ಎಸ್ಎ 40-50 ಎಸ್ಎ ರೆಡಿ ಮಾಡಿರ್ಬೇಕು. ಈಗ ರೆಡಿ ಮಾಡಿದ್ರೆ
ಒಂದ್ 40-50 ಎಸ್ಸೇ ಇವತ್ ನೈಟ್ ಟಾಪಿಕ್ ರೆಡಿ ಮಾಡ್ಕೊಡಿ. ಯಾರಾದ್ರೂ ಇವರು ಸ್ಪರ್ಧಾ ವಿಜೇತ ಚೈತ್ರ ಅವ್ರು ಇವರೆಲ್ಲ ನಿಮ್ಗೆ ಟಾಪಿಕ್ ಕೊಡ್ತಾ ಇರ್ತಾರೆ. ನಾನೊಂದಿಷ್ಟು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಇವತ್ತೇ. ಪ್ರವಾಹ ಬಗ್ಗೆ ನೋಡ್ಕೊಳ್ಳಿ, ಜಮ್ಮು ಕಾಶ್ಮೀರ ನೋಡ್ಕೊಳ್ಳಿ, ಆಂಟಿ ಡಿಫೆಕ್ಷನ್ ಲಾ ಹತ್ತನೇ ಅನುಸೂಚಿ, ಪಕ್ಷಾಂತರ ನಿಷೇಧ ಕಾಯ್ದೆ ನೋಡ್ಕೊಳ್ಳಿ, ಯಾಕಂದ್ರೆ ಈಗ ಎಂಎಲ್ಎಗಳೆಲ್ಲ ಹೋಗ್ತಾ ಇರಲ್ಲ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ 370 ಆಮೇಲೆ ಉತ್ತರ ಕರ್ನಾಟಕ ಫ್ಲಡ್ಡು, ಮತ್ತೆ ನಾಲ್ಕೇ ಟಾಪಿಕ್ ಅಂತೂ ಕಾಮನ್ ನೋಡ್ಕೋಬೇಕು ನೀವು. ಯಾವ್ದಂದ್ರೆ ಜಾಗತಿಕ ತಾಪಮಾನ ಅಥವಾ ವಾಯುಗುಣ ಬದಲಾವಣೆ, ಗ್ಲೋಬಲ್ ವಾರ್ಮಿಂಗ್ ಅಥವಾ ಕ್ಲೈಮೇಟ್ ಚೇಂಜ್, ಬಡತನ, ನಿರುದ್ಯೋಗ, ಮಹಿಳಾ ಸಬಲೀಕರಣ, ವುಮನ್ ಎಂಪವರ್ಮೆಂಟ್. ಮನೋಜ್ ವೆಲ್ಕಮ್ ಟು ದ ಕ್ಲಾಸ್. ಮಹಿಳಾ ಸಬಲೀಕರಣ, ನಿರುದ್ಯೋಗ, ಬಡತನ, ಕ್ಲೈಮೇಟ್ ಚೇಂಜ್, ವಾಯುಗುಣ ಬದಲಾವಣೆ, ಆಮೇಲೆ ಕರಪ್ಷನ್, ಭ್ರಷ್ಟಾಚಾರ ಮತ್ತೆ ಪೊಲೀಸ್ ಉದಾಹರಣೆಗಳು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಪೊಲೀಸ್ ಎಕ್ಸಾಮ್ ಬರೀತಾ ಇದ್ದೀರಾ. ನಾನು ಒಂದಿಷ್ಟು ಕಾಮನ್ ಎಸ್ ಹೇಳಿದ್ರೆ ನೀವು ಬರೀತೀನಿ ನೋಡಿ, ಕಾಮನ್ ಎಸ್ಗಳು ನೆನ್ಪಿಟ್ಕೊಳ್ಳಿ ಟಾಪಿಕ್ ನ. ನೀವು ಆಕ್ಚುಲಿ 40-50 ಎಸ್ ರೆಡಿ ಆಗ್ಬೇಕು. ಐ ಹಾವ್ ಒಂದ್ ಲಿಸ್ಟ್, ನನ್ನ ಹತ್ರ ಒಂದ್ ಲಿಸ್ಟ್ ಕೊಡ್ತೀನಿ, ಹೇಳ್ತೀನಿ ಹೆಂಗೇರಿ ಒನ್ ಮಿನಿಟ್. ನನ್ನ ಹತ್ರ ಒಂದ್ 8-10 ಎಸ್ ಲಿಸ್ಟ್ ಇತ್ತು, ಕೊಡ್ತೀನಿ ಹಂಗೇರಿ ಒಂದ್ ನಿಮಿಷ. ಎಷ್ಟೇ ಟಾಪಿಕ್ ಹೇಳ್ತೀನಿ ಇವೆಲ್ಲ ಮಾಡ್ಕೊಳ್ಳಿ. ಹಾ, ಸೊ ಆರ್ ಸಿ ಪಿ ನೋಡ್ಕೊಳ್ಳಿ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಆರ್ ಸಿ ಪಿ, ಇದ್ರ ಬಗ್ಗೆ ಬಹಳ ಇಂಡಿಯಾ ಹೊರಗೆ ಬಂತು. ಸುಮಿತ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಇದರಿಂದ ಹೊರಗೆ ಬಂತು ಇಂಡಿಯಾ. ನಾ ಎಸ್ ಎ ಟಾಪಿಕ್ ಕೊಡ್ತಾ ಇದ್ದೀನಿ ಬರ್ಕೊಳ್ಳಿ, ಬೇಕಾದ್ರೆ ಬರ್ಕೊಳ್ಳಿ. ಎಸ್ ಎ ಟಾಪಿಕ್ ಯಾವ ರೆಡಿ ಆಗ್ಬೇಕು ಅಂತ ಹೇಳಿ, ನನ್ನ ಹತ್ರ ಒಂದು 10 ಟಾಪಿಕ್ಸ್ ಇದೆ. ನೀವು 40-50 ಆಕ್ಚುಲಿ ರೆಡಿ ಆಗ್ಬೇಕು, ಹೆಂಗ್ ರೆಡಿ ಆಗ್ಬೇಕು ಅಂತ ಹೇಳ್ತೀನಿ. ಎಸ್ ಎ ಯಾರಿಗಾದ್ರೂ ಪೆನ್ ನೋಟ್ಬುಕ್ ಬರ್ಕೊಳ್ಳಿ, ಆರ್ ಸಿ ಪಿ ಬರ್ಕೊಳ್ಳಿ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಬರುತ್ತೆ. ಮೊನ್ನೆ ಇಂಡಿಯಾ ಇದ್ರಿಂದ ಹೊರಗೆ ಬಂತು, ಇಂಡಿಯಾ ಇದ್ರಿಂದ ಬಂತು, ಅದು ನೋಡ್ಕೊಳ್ಳಿ, ಪಕ್ಕ ಬರುತ್ತೆ. ಬ್ರಿಕ್ಸ್ ನೋಡ್ಕೊಳ್ಳಿ, ಬ್ರಿಕ್ಸ್ ಈಗ ನರೇಂದ್ರ ಮೋದಿ ಹೋಗಿದ್ದಾರೆ, ಮೀಟಿಂಗ್ ಹೋಗಿದ್ದಾರೆ. ಸೊ ನೆಕ್ಸ್ಟ್ ಏನಂದ್ರೆ ಸೋಷಿಯಲ್ ಫಾರೆಸ್ಟ್ ನೋಡ್ಕೊಳ್ಳಿ, ಸಾಮಾಜಿಕ ಅರಣ್ಯೀಕರಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಈ ಸಲ ಬಂದ್ರು ಬಂತಿದ್ರು. ಸಾಮಾಜಿಕ ಅರಣ್ಯೀಕರಣ ಬಗ್ಗೆ ನಾನು ಒಂದು ಕ್ಲಾಸ್ ಹಾಕಿದ್ದೀನಿ ನೋಡಿ, ಒಂದು ಕ್ಲಾಸ್ ಪೂರ್ತಿ ಮಾಡಿದೀನಿ. ನಿಮ್ಗೆ ಎಷ್ಟೇ ಯಾರಿಗಾದ್ರೂ ಬೇಕಾದ್ರೆ ನನ್ನ ಕ್ಲಾಸ್ ನೋಡಿ, ಸ್ಪೆಷಲ್ ಕ್ಲಾಸ್ ಅಲ್ಲಿ, ಸ್ಪೆಷಲ್ ಕ್ಲಾಸ್ ಅಲ್ಲಿ ಶ್ರೀಧರ್ ಬೆರಾರ್ ಅಂತ ನನ್ನ ಹೆಸರು ಹೊಡೆದ್ರೆ, ಸಾಮಾಜಿಕ ಅರಣ್ಯೀಕರಣಕ್ಕೆ ಒಂದು ಕ್ಲಾಸ್ ಮಾಡಿದೀನಿ, ಕಂಪ್ಲೀಟ್ ಒಂದು ಕ್ಲಾಸ್ ಮಾಡಿದೀನಿ. ನಿಮ್ಗೆ ಎಸ್ಸೆಗಂತೂ ಸಫಿಶಿಯಂಟ್ ಮಟೀರಿಯಲ್ ಸಿಕ್ಕೇ ಸಿಗ್ತದ್ರಲ್ಲಿ. ನೆಕ್ಸ್ಟ್ ಟೆರರಿಸಂ ನೋಡ್ಕೊಳ್ಳಿ, ಭಯೋತ್ಪಾದನೆ ನೋಡ್ಕೊಳ್ಳಿ. ಸೊ ಇವೆಲ್ಲ ಕೆಲವೊಂದು ಕಾಮನ್ ಟಾಪಿಕ್ ಇದೆ, ಭಯೋತ್ಪಾದನೆ, ಆಮೇಲೆ ಮಹಿಳಾ ಸಬಲೀಕರಣ, ಆಮೇಲೆ ಬಡತನ, ಭಯೋತ್ಪಾದನೆ, ಮಹಿಳಾ ಸಬಲೀಕರಣ, ಬಡತನ. ನೆಕ್ಸ್ಟ್ ಮತ್ತೆ ಏನ್ ಕೊಡ್ತಾನೆ, ಕರಪ್ಷನ್, ಭ್ರಷ್ಟಾಚಾರ, ಆಮೇಲೆ ಹವಾಗುಣ ಬದಲಾವಣೆ, ಕ್ಲೈಮೇಟ್ ಚೇಂಜ್, ವಾಯುಗುಣ ಬದಲಾವಣೆ, ಕ್ಲೈಮೇಟ್ ಚೇಂಜ್. ಸೊ ಇವೆಲ್ಲ ಒಂದಿಷ್ಟು ಕಾಮನ್ ಟಾಪಿಕ್, ಮಹಿಳಾ ಸಬಲೀಕರಣ, ಆಮೇಲೆ ನಿರುದ್ಯೋಗ. ಇವು ಯಾವಾಗ ಬೇಕಾದ್ರೆ ತಂದು ಹಿಂಗ್ ತಂದು ಮಿಡಲ್ ಸೇರಿಸ್ಬಿಡ್ತಾನೆ, ಯಾವಾಗ ಅವ್ರಿಗೆ ಟಾಪಿಕ್ ಸಿಗ್ಲಿಲ್ಲ ಅನ್ಕೊಳ್ಳಿ, ಯಾವ ಟಾಪಿಕ್ ಸಿಕ್ಕಿಲ್ಲ ಅಂದಾಗ ಇವ್ ತಂದು ಹೋಗಲ್ ಬಿಡ್ತಾನೆ. ಭ್ರಷ್ಟಾಚಾರ, ಬಡತನ, ನಿರುದ್ಯೋಗ, ಭಯೋತ್ಪಾದನೆ ಮತ್ತು ಮಹಿಳಾ ಸಬಲೀಕರಣ. ಹನುಮಂತ್ ವೆಲ್ಕಮ್ ಟು ದ ಕ್ಲಾಸ್. ಇವನ್ನ ತಂದು ಎತ್ತಿ ಬಿಸಾಕ್ಬಿಡ್ತಾನೆ. ಸೊ ದಟ್ಸ್ ವೈ ಯು ಟಾಪಿಕ್ ನೀವು ಎನಿ ಟೈಮ್ ರೆಡಿ ಇರ್ಬೇಕು. ನೀವು ಒಂದು 5-6 ಟಾಪಿಕ್ ಇದೆ, ಎನಿ ಟೈಮ್ ರೆಡಿ ಇರ್ಬೇಕು ನೀವು, ಹೌದಾ? ಅದ್ರ ಜೊತೆಗೆ ಆರ್ ಸಿ ಪಿ ನೋಡ್ಕೊಳ್ಳಿ, ಬ್ರಿಕ್ಸ್ ನೋಡ್ಕೊಳ್ಳಿ, ಸಾಮಾಜಿಕ ಅರಣ್ಯೀಕರಣ ನೋಡ್ಕೊಳ್ಳಿ, ಆಮೇಲೆ ವಿವೇಕ್ ವೆಲ್ಕಮ್ ಟು ದ ಕ್ಲಾಸ್, ಹನುಮಂತ್ ವೆಲ್ಕಮ್ ಟು ದ ಕ್ಲಾಸ್, ಹನುಮಂತ್ ನಿಮ್ಗೂ ಸ್ವಾಗತ. ಸೊ ಮತ್ತೆ ನೋಡ್ಕೊಳಂದ್ರೆ ಆಮೇಲೆ 370 ನೋಡ್ಕೊಳ್ಳಿ, ಆರ್ಟಿಕಲ್ 3, ಜಮ್ಮು ಕಾಶ್ಮೀರದ ಅದ್ರ ಆಗುವ ಪರಿಣಾಮಗಳೇನು, ಅದರಿಂದ ಆಗುವ ಅನುಕೂಲಗಳೆಲ್ಲ ಡೀಟೇಲ್ ನೋಡ್ಕೊಳ್ಳಿ. ಸೊ 370 ಆದ್ಮೇಲೆ ನಾರ್ತ್ ಕರ್ನಾಟಕ ಫ್ಲಡ್ ನೋಡ್ಕೊಳ್ಳಿ, ಫ್ಲಡ್ ಬಗ್ಗೆ ಡೀಟೇಲ್ ಆಗಿ ನಾನೊಂದು ಕ್ಲಾಸ್ ಮಾಡಿದ್ದೀನಿ ಆಕ್ಚುಲಿ, ನೋಡ್ಕೊಳ್ಳಿ ನಾರ್ತ್ ಕರ್ನಾಟಕ ಫ್ಲಡ್. ಹೈ ವಿವೇಕ್ ಅವರೇ, ಹೈ. ಸೊ ನಾರ್ತ್ ಕರ್ನಾಟಕ ಫ್ಲಡ್ ಆಯ್ತು, ಆಮೇಲೆ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ, 10th ಶೆಡ್ಯೂಲ್, ಹತ್ತನೇ ಅನುಸೂಚಿ, ಸಂವಿಧಾನದ 10ನೇ ಅನುಸೂಚಿ ಬಗ್ಗೆ ನೋಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಎಂಎಲ್ಎಗಳೆಲ್ಲ ಶಿಫ್ಟ್ ಆಗಿದಾರೆ ನೋಡಿ, ಪಕ್ಷಾಂತರ ಮಾಡಿದಾರಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕೇಳೋದು ಟಾಪಿಕ್ಗಳ ಮೇಲೆ. ಸೈಬರ್ ಕ್ರೈಮ್ ನೋಡ್ಕೊಳ್ಳಿ, ಸೈಬರ್ ಕ್ರೈಮ್, ಆಮೇಲೆ ಪೊಲೀಸ್ ಸುಧಾರಣೆಗಳು, ದಿಸ್ ಇಸ್ ಹಾಟ್ ಟಾಪಿಕ್. ಪೊಲೀಸ್ ಸುಧಾರಣೆಗಳು ಯಾರಾದ್ರೂ ಹೇಳ್ತಾರ, ಪೊಲೀಸ್ ಸುಧಾರಣೆ ಹೆಂಗ್ ಏನೇನ್ ಮಾಡ್ಬೇಕು, ಈಗಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಯಾರಿಗಾದ್ರೂ ಗೊತ್ತಿದೆಯಾ? ಒಂದ್ 2-3 ಪಾಯಿಂಟ್ಸ್ ಹೇಳಿ ನೋಡೋಣ. ಪೊಲೀಸ್ ಸುಧಾರಣೆಗಳ ಹತ್ರ ನೋಡ್ಕೊಂಡು, ಯಾಕಂದ್ರೆ ಬಹಳಷ್ಟು ಸಲ ಬರುತ್ತೆ ಟಾಪಿಕ್, ರಿಪೀಟ್ ಬರುತ್ತೆ. ಪೊಲೀಸ್ ರಿಫಾರ್ಮ್ಸ್, ಟೆಕ್ನಾಲಜಿ ಪ್ರಾಬ್ಲಮ್ ಇದೆ, ಮತ್ತೇನು ಪ್ರಾಬ್ಲಮ್ ಇದೆ? ಪೊಲೀಸ್ ಸುಧಾರಣೆ, ಈಗಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗಿದೆ, ಮತ್ತೆ ಇನ್ನೇನು ಸುಧಾರಣೆ ಆಗ್ಬೇಕು, ಇನ್ನು ಏನೇನು ಸುಧಾರಣೆ ಆಗ್ಬೇಕು? ಬಹಳ ಸುಧಾರಣೆ ಆಗ್ಬೇಕು. ನಾನು ಹೇಳ್ತೀನಿ, ನೀವು ಹೇಳೋದ್ರೆ ಶಾಕ್ ಆಗ್ಬಿಡ್ತೀರ, ಇಷ್ಟೆಲ್ಲ ಪಾಯಿಂಟ್ಸ್ ಇದೆ ಅಂತೀಯ. ಮ್ಯಾನ್ ಪವರ್ ವೆರಿ ಗುಡ್ ಮ್ಯಾನ್ ಪವರ್, ಯಾಕಂದ್ರೆ ನೇಮ್ ಬಹಳ ಕಡಿಮೆ ಇದಾರೆ. ಈಗ ನಾನು ಹೇಳ್ತೀನಿ ಬೇಕಾದ್ರೆ ಪಾಯಿಂಟ್ಸ್ ನಿಮಗೆ, ನಿಮ್ಗೆ ಶಾಕ್ ಆಗುತ್ತೆ, ಇಷ್ಟೆಲ್ಲ ಪಾಯಿಂಟ್ಸ್ ಇದೆ ಅಂತೀರ. ಅದು ಸಾಲಿಡ್ ಪಾಯಿಂಟ್ಸ್ ಹೇಳ್ತೀನಿ ನಾನು ಬೇಕಾದ್ರೆ. ದೇವಿ ಎಂ ಪಿ ವೆಲ್ಕಮ್ ಟು ದ ಕ್ಲಾಸ್, ರವಿ ವೈಲಿಸ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಸಾರಿ, ಬಹಳ ಮಂದಿ ಟೈಪ್ ಮಾಡಕ್ಕಾಗಲ್ಲ, ಸಾರಿ.
ನನ್ಗೆ ಗೊತ್ತೇ ಆಗಿಲ್ಲ, ಮರ್ತೋಗಿದ್ದೀನಿ. ಬಹಳ ಜನರಿಗೆ ಟೈಪ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವಕಾಶ ಇಲ್ಲ ನಿಮಗೆ, ಬಹಳಷ್ಟು ಜನರಿಗೆ ಟೈಪ್ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ಅವಕಾಶ ತೆರೆದಿದ್ದಾರೆ. ಸೊ ದಟ್ಸ್ ವೈ ನಿಮ್ಗೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ನಮಸ್ತೆ, ಸಜೆಸ್ಟ್ ಮಾಡೋದೇನಂದ್ರೆ ಯು ಕ್ಯಾನ್ ಟೇಕ್ ದಿಸ್, 1 month ಇದೆ. ಓಕೆ ಮಾದೇಶ್ ಅವರು, ವೆಲ್ಕಮ್ ಟು ದ ಕ್ಲಾಸ್. ನಾನು ಐ ಆಮ್ ಸಜೆಸ್ಟಿಂಗ್ ಯು ನನ್ನ ರೆಫರಲ್ ಕೋಡ್ ಕೊಡಿ, ಯಾಕಂದ್ರೆ 1 ತಿಂಗಳಿಗೆ ₹250 ನಥಿಂಗ್, ಏನಲ್ಲ ಏನಲ್ಲ. ನಿಮ್ಗೆ ನೀವು ಪಿ ಎಸ್ ಐ ಪ್ರಿಪರೇಷನ್ ಬಹಳ ಹೆಲ್ಪ್ ಆಗುತ್ತೆ. ನಾನು ಇನ್ನೂ 2-3 ಕ್ಲಾಸ್ ಹಾಕ್ತೀನಿ, ಇನ್ನೂ 4-5 ಕ್ಲಾಸ್ ಹಾಕ್ತೀನಿ. ಓಕೆ, ಬಹಳಷ್ಟು ಜನರಿಗೆ ಟೈಪ್ ಮಾಡಕ್ ಕೆಪಾಸಿಟಿ, ಟೈಪ್ ಮಾಡೋ ಒಂದು ಇದು ತೆಗೆದಿದ್ದಾರೆ ಅನ್ ಅಕಾಡೆಮಿದವರು. ಮತ್ತೆ ಬಹಳಷ್ಟು ಜನರಿಗೆ ಫ್ರೀ ಕ್ಲಾಸ್ ಓಪನ್ ಆಗ್ತಿಲ್ಲ, ಓಪನ್ ಆಗ್ತಿಲ್ಲ. ಈ ರೆಫರಲ್ ಕೋಡ್ ಯೂಸ್ ಮಾಡಿ, ಶ್ರೀ ವಿ ಶ್ರೀಧರ್ ಅಂತ ರೆಫರಲ್ ಕೋಡ್ ಯೂಸ್ ಮಾಡಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 1400 ಇದನ್ನ ಜಸ್ಟ್ ₹250 ಅಲ್ಲಿ ಸಿಗುತ್ತೆ ನಿಮಗೆ, 1 ತಿಂಗಳಿಗೆ ಜಸ್ಟ್ ₹250, ನಥಿಂಗ್. ಅದರಿಂದ ನಿಮ್ಗೆ ಲಾಭ ಇದೆ, 10 ಪಟ್ಟು ಲಾಭ ಇದೆ. ₹250 ನೀವು ಎಲ್ಲೋ ಒಂದೇನ ತಿಂದು ಎಲ್ಲೋ ಊಟ ಮಾಡಿ ಕಳಿತೀರಾ. ನಿಮ್ಗೆ ಲಾಭ ಇಲ್ಲ ಅಂದ್ರೆ ತಗೋಬಾರದು, ನಿಮಗೆ ಅದರಲ್ಲಿಂದ ಬೆನಿಫಿಟ್ ಇಲ್ಲ ಅಂದ್ರೆ ತಗೋಬಹುದು. ನಿಮಗೆ ಬೆನಿಫಿಟ್ ಇದೆ ಅಂದ್ಮೇಲೆ ಯು ವಿಲ್ ಗೆಟ್ ಸೋ ಮಚ್ ಬೆನಿಫಿಟ್ ಫ್ರಮ್ ದಿಸ್. ಸೊ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ತಗೊಳ್ಳಿ, ಅದನ್ನ ₹250 ಕೊಟ್ಟು ತಗೊಳ್ಳಿ, ಏನಲ್ಲ ₹250 ನಥಿಂಗ್. ನನ್ನ ರೆಫರಲ್ ಕೋಡ್ ಹಾಕಿದ್ಮೇಲೆ ಅಲ್ಲಿ ಅಪ್ಲೈ ಅಂತಿದೆ, ಅಪ್ಲೈ ಅಂತ ಕೊಟ್ಟ ಮೇಲೆ ರೆಫರಲ್ ಕೋಡ್ ಹಾಕಿ ಫಸ್ಟ್ ಅಪ್ಲೈ ಅಂತ ಕೊಟ್ಟ ಮೇಲೆ ಅಲ್ಲೇ ನಿಮ್ಗೆ ₹250 ತೋರಿಸುತ್ತೆ, 1400 ಕಟ್ ಆಗ್ಬಿಡುತ್ತೆ. ಸೊ ಈ ಮೇಕ್ ಯೂಸ್ ಆಫ್ ದಟ್. ಯಾರಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಟೇಕ್ ದಿಸ್ ಸ್ಕ್ರೀನ್ ಶಾಟ್, 1 minute ಸ್ಕ್ರೀನ್ ಶಾಟ್ ತಗೊಳ್ಳಿ ಬೇಕಂದ್ರೆ. ಓಕೆ, ಸೊ ಚೇಂಜ್ ಮಾಡಿದೆ ನೋಡಿ. ಈಗ ನೋಡಿ, ನಾನು ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಹೇಳ್ತಿದ್ದೆ. ಮಾದೇಶ್ ಅವರು, ವೆಲ್ಕಮ್ ಟು ದ ಕ್ಲಾಸ್. ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಹೇಳ್ಬೇಕಂದಾಗ ನಿಮ್ಗೆ ನೋಡಿ, ಜಸ್ಟ್ ನಾನು ಒಂದಿಷ್ಟು ಇಂಪಾರ್ಟೆನ್ಸ್ ಪಾಯಿಂಟ್ ಕೊಡ್ತೇನೆ. ಈಗ ನಾನು ಇವಿಷ್ಟು ಟಾಪಿಕ್ ನೋಡ್ಕೊಂಡು, ಇವಿಷ್ಟು ಟಾಪಿಕ್ ಬರ್ಕೊಂಡ್ರ ಆರ್ ಸಿ ಪಿ ಬರ್ಕೊಳ್ಳಿ, ಬ್ರಿಕ್ಸ್, ಸಾಮಾಜಿಕ ಅರಣ್ಯೀಕರಣ, ಸೋಷಿಯಲ್ ಫಾರೆಸ್ಟ್ ಅಂತ ಕರಿತೀವಿ, ಆಮೇಲೆ ಭಯೋತ್ಪಾದನೆ, ಮಹಿಳಾ ಸಬಲೀಕರಣ, ಬಡತನ, ನಿರುದ್ಯೋಗ, ಆಮೇಲೆ ವಾಯುಗುಣ ಬದಲಾವಣೆ, 370. ಹನುಮಂತ್ ವೆಲ್ಕಮ್ ಟು ದ ಕ್ಲಾಸ್. ನಾರ್ತ್ ಕರ್ನಾಟಕ ಫ್ಲಡ್, 10th ಶೆಡ್ಯೂಲ್, ಸೈಬರ್ ಕ್ರೈಮು, ಆಮೇಲೆ ಪೊಲೀಸ್ ಸುಧಾರಣೆಗಳು. ಪೊಲೀಸ್ ಸುಧಾರಣೆಗಳಂದ್ರೆ ನಾನು 4-5 ಪಾಯಿಂಟ್ಸ್ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ ಬೇಕಾದ್ರೆ, ಬಹಳ ಇಂಪಾರ್ಟೆಂಟ್ ಇದೆ. ಈಗ ಒಂದು ಪ್ರಕಾಶ್ ಸಿಂಗ್ ಸಮಿತಿ ಅಂತಿದೆ, ಪ್ರಕಾಶ್ ಸಿಂಗ್ ಕಮಿಟಿ. ಹಿ ವಾಸ್ ಎ ಡಿಜಿಪಿ ಆಫ್ ಉತ್ತರ ಪ್ರದೇಶದ ಡಿಜಿಪಿ ಆಗಿ ಕೆಲಸ ಮಾಡಿದ್ದಾರೆ ಪ್ರಕಾಶ್ ಸಿಂಗ್ ಅಂತೇಳಿ. ಅವರೊಂದು ಸಮಿತಿ, ಅವರೊಂದು ಕಮಿಟಿ ಮಾಡಿದ್ರು. ಕಮಿಟಿ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಫಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಹೈಯರ್ ಆಫೀಸರ್ಸ್ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೇಡ್ ಎ ಐಪಿಎಸ್ ಆಫೀಸರ್ ಎಲ್ಲ ಬಂದಿರ್ತಾರೆ ನೋಡಿ, ಐಪಿಎಸ್ ಆಫೀಸರ್ ಅವರಿಗೆಲ್ಲ ಮಿನಿಮಮ್ 2 ವರ್ಷಗಳ ಕಾಲ ಅವರಿಗೆ ಒಂದ್ ಕಡೆಯಿಂದ ಟ್ರಾನ್ಸ್ಫರ್ ಮಾಡಂಗಿಲ್ಲ. ನಮ್ಮ ಇಂಡಿಯಾದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಟ್ರಾನ್ಸ್ಫರ್, ಬಹಳ ಪ್ರಾಬ್ಲಮ್ ಇದೆ. ನೀವು ಆ ಸಮಿತಿ ಹೆಸರೆಲ್ಲ ಮೆನ್ಷನ್ ಮಾಡ್ಬೇಕು ಬರಿಬೇಕಾದ್ರೆ, ಅದ್ರ ಬಹಳ ನಿಮ್ಗೆ ಬಹಳ ಮಾರ್ಕ್ಸ್ ಬರುತ್ತೆ. ಆ ಸಮಿತಿ ಆಯೋಗದ ಹೆಸರುಗಳೆಲ್ಲ ಬರಿಬೇಕು. ಸಮಿತಿ ಪ್ರಕಾಶ್ ಸಿಂಗ್ ಆಯೋಗ ಅಂತ ಬರುತ್ತೆ, 1986 ಐ ಥಿಂಕ್ ಸೋ, ಐ ಡೋಂಟ್ ನೋ ಡೇಟ್ ನೆನಪಿಲ್ಲ ನಮಗೆ. ಮಂಜುಳಾ ವೆಲ್ಕಮ್ ಟು ದ ಕ್ಲಾಸ್, ಮಂಜುಳಾ ಅವರೇ ಸ್ವಾಗತ. ಸೊ ವಾಟ್ ಐ ಆಮ್ ಟೆಲಿಂಗ್ ಈಸ್, ನೀವೇನ್ ಮಾಡ್ಬೇಕಂದ್ರೆ, ಆ ಸಮಿತಿಗಳು ಯಾವ್ದಾದ್ರು ರಿಪೋರ್ಟ್ ಕೊಟ್ಟಿರ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಐಪಿಎಸ್ ಆಫೀಸರ್ಗೆಲ್ಲ ಮಿನಿಮಮ್ 2 ವರ್ಷಗಳ ಕಾಲ ಎಲ್ಲೂ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಐಎಎಸ್ ಆಫೀಸರ್ಗೂ ಬರುತ್ತೆ, ಐಪಿಎಸ್ ಆಫೀಸರ್ಗೂ ಬರುತ್ತೆ. ಅಂದ್ರೆ ಈಗ ನಮ್ಮ ಇಂಡಿಯಾದಲ್ಲಿ ದೊಡ್ಡ ತಲೆನೋವು ಏನಾದ್ರೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಸರಿ ಮಿನಿಮಮ್ 2 ಇಯರ್ಸ್ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಇದು ಈ ಸುಧಾರಣೆ ಆಗ್ಬೇಕು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಈ ಸುಧಾರಣೆ ಆಗ್ಬೇಕು. ಸೆಕೆಂಡ್ ಪಾಯಿಂಟ್, ಒಂದೇ ಪಾಯಿಂಟ್ ಆಯ್ತಾ? ಸೊ ಒಂದೇ ಪಾಯಿಂಟ್ ಏನಾಯ್ತು, ಮಿನಿಮಮ್ 2 ಇಯರ್ಸ್ ಎಲ್ಲಿ ಯಾವ ಕಡೆ ಎಲ್ಲೂ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, 400 ಜನರಿಗೆ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೇಕು. 400 ಜನರಿಗೆ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು. ನಮ್ಮ ಇಂಡಿಯಾದಲ್ಲಿ ಎಲ್ಲಿದೆ, ಫಾರ್ ಎಕ್ಸಾಂಪಲ್, ಈಗ ನಮ್ದು ಹಳ್ಳಿ ಇದೆ, ನಮ್ದೂರಲ್ಲಿ 2000 ಜನಸಂಖ್ಯೆ ಇದೆ, ಸುಮಾರು 2000 ಜನಸಂಖ್ಯೆ ಇದೆ. 2000 ಜನಸಂಖ್ಯೆಗೆ ಒಬ್ಬ ಪೊಲೀಸ್ ಇಲ್ಲ. ಒಂದು 10-15 ಹಳ್ಳಿಗಳು ಸೇರ್ಕೊಂಡು, ಒಂದು ಹೊರಠಾಣೆ ಅಂತ ಮಾಡಿದ್ದಾರೆ. ಎಂ ಎಸ್ ವೆಲ್ಕಮ್ ಟು ದ ಕ್ಲಾಸ್, ಎಂ ಎಸ್ ಜೆ ಹೊರಠಾಣೆ ಅಂತ ಮಾಡಿದ್ದಾರೆ. ಹೊರಠಾಣೆ ಅಂದ್ರೆ ಅದು ಪೊಲೀಸ್ ಸ್ಟೇಷನ್ ಅಲ್ಲ, ಆಕ್ಚುಲಿ ಸುಮ್ಮನೆ ಅದು, ಅದು ಹೆಂಗಂದ್ರೆ ಚೆಕ್ ಪೋಸ್ಟ್ ಇದ್ದಂಗೆ. ಹೊರಠಾಣೆ ಅಲ್ಲಿ 10-15 ಹಳ್ಳಿಗಳಿಗೆ ಒಂದು ಹೊರಠಾಣೆ ಇದೆ, ಅಲ್ಲಿ ಒಂದು 5-6 ಜನ ಪೊಲೀಸ್ ಆಫೀಸರ್ ಇದ್ದಾರೆ. ಅಂದ್ರೆ ಸುಮಾರು 20,000 ಜನಸಂಖ್ಯೆಗೆ ಒಂದು 5-6 ಜನ ಪೊಲೀಸ್ ಇದ್ದಾರೆ. 5-6 ಜನ ಪೊಲೀಸ್ ಇದರ ಅರ್ಥ ಏನಂದ್ರೆ, 2,500-3,000 ಜನರಿಗೆ, 10,000-3,000 ಜನರಿಗೆ ಒಬ್ಬ ಪೊಲೀಸ್ ಆಫೀಸರ್ ಇದ್ದಾರೆ. ನಾಗು ವೆಲ್ಕಮ್ ಟು ದ ಕ್ಲಾಸ್, ಮಲ್ಗಪ್ಪ ಅವರು ವೆಲ್ಕಮ್ ಟು ದ ಕ್ಲಾಸ್. ಓಕೆ, 3,000 ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾರೆ ನಮ್ಮ ದೇಶದಲ್ಲಿ. ಹಿಂಗೆ ಅದ್ರ ಮತ್ತೆ ಕಾನೂನು ಸುವ್ಯವಸ್ಥಿತಿ ಎಲ್ಲಿ ಬರುತ್ತೆ? ನೀವು ಫಾರಿನ್ ಎಲ್ಲ ಹೋಗಿ, ಅಮೆರಿಕ, ಇಂಗ್ಲೆಂಡ್, ದೊಡ್ಡ ದೊಡ್ಡ ಎಲ್ಲ ರಾಷ್ಟ್ರಗಳಲ್ಲಿ ಹೋಗಿ, 400 ಜನಕ್ಕೆ ಒಬ್ಬ ಪೊಲೀಸ್ ಆಫೀಸರ್. ಈಗ ನಮ್ದು ಹಳ್ಳಿ ಇದೆ, ನಿಮ್ದು ಬಹಳಷ್ಟು ಜನ ನೀವು ಹಳ್ಳಿಗಳಲ್ಲಿ ಇದ್ದೀರಾ, ಗ್ರಾಮೀಣ ಪ್ರದೇಶದಿದ್ದೀರಾ. 2,000 ಜನಸಂಖ್ಯೆ ಇದೆ ನಮ್ಮ ಹಳ್ಳಿಯಲ್ಲಿ, ಕಮ್ಮಿ ಅಂದ್ರೆ 5 ಜನ ಪೊಲೀಸ್ ಆಫೀಸರ್ ಇರ್ಬೇಕು. ಅವ್ರು ಕಾನ್ಸ್ಟೇಬಲ್ ಆಗಿರ್ಬೋದು, ಹೈಯರ್ ಆಫೀಸರ್ ಆಗಿರ್ಬೋದು, ಬಟ್ ಯಾರೇ ಇರ್ಲಿ, ಬಟ್ ದೇರ್ ಶುಡ್ ಬಿ ಮಿನಿಮಮ್ 5 ಪೊಲೀಸ್ ಆಫೀಸರ್ಸ್ ಇರ್ಬೇಕು. ಬಟ್ ಒಬ್ಬ ಪೊಲೀಸ್ ಇಲ್ಲ. ಶಿವಾನಂದ ಬಿರಾದರ್ ಅವರು ವೆಲ್ಕಮ್ ಟು ದ ಕ್ಲಾಸ್. ಹೀಗಾದಾಗ ಏನಾಗುತ್ತೆ, ನಿಮ್ಗೆ ಕಳ್ಳತನ ನಡೆಯುತ್ತೆ, ದರೋಡೆ ಆಗುತ್ತೆ, ಎಲ್ಲ ಆಗುತ್ತೆ. ಯಾಕಂದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ವೀಕ್ ಇದೆ ಅಂತ ತೋರಿಸುತ್ತೆ. ಸೊ ಯಾರೋ ಹೇಳಿದ್ರೆ, ಈಗ ಮ್ಯಾನ್ ಪವರ್ ಅಂತ ಹೇಳಿದ್ರು, ಸೊ ದಟ್ ಇಸ್ ನಥಿಂಗ್ ಬಟ್ ಮ್ಯಾನ್ ಪವರ್. ಶಿವಪ್ರಸಾದ್ ವೆಲ್ಕಮ್ ಟು ದ ಕ್ಲಾಸ್. ಮ್ಯಾನ್ ಪವರ್ ಸಮಸ್ಯೆ ಇದೆ, ಹ್ಯೂಜ್ ಪ್ರಾಬ್ಲಮ್ ಇದೆ ಮ್ಯಾನ್ ಪವರ್. 400 ಜನಕ್ಕೆ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೇಕು, ಆವಾಗಲೇ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿರುತ್ತೆ. ಯಾರು ಯಾವ ಹುಡುಗಿಯರ ಯಾವ ಹೆಣ್ಮಕ್ಳನ್ನ ಚುಡಾಯಿಸಲ್ಲ, ಯಾವ ಹೆಣ್ಮಕ್ಳಿಗೂ ಪ್ರಾಬ್ಲಮ್ ಇಲ್ಲ,
ರಾತ್ರಿ 12 ಗಂಟೆ 1 ಗಂಟೆಗೆ ಅವ್ರು ಕೆಲಸ ಮುಗಿಸ್ಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಏನು ಸಮಸ್ಯೆ ಇರಲ್ಲ, ಯಾಕಂದ್ರೆ ಇಲ್ಲಿ ಪೊಲೀಸ್ ಇರ್ತಾರೆ ಎನಿ ಟೈಮ್. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿದ್ರೆ ಪಟ್ ಅಂತ ಅಲ್ಲೇ ಇರ್ತಾನೆ ಬರ್ತಾನೆ, 2 ನಿಮಿಷದಲ್ಲಿ ಬರ್ತಾನೆ. ಯಾಕಂದ್ರೆ ಈಗ ಒಂದು ಹಳ್ಳಿಲಿ 5 ಜನ ಪೊಲೀಸರು ಇದಾರಂದ್ರೆ ಈಗ ಪಟ್ ಅಂತ ಅವೈಲೇಬಲ್, ಅಲ್ಲೇ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಲ್ಲೇ ಬರ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ 2,500-3,000 ಜನಸಂಖ್ಯೆ ಒಬ್ಬ ಪೊಲೀಸ್ ಆಫೀಸರ್, ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈ ಸುಧಾರಣೆ ಆಗ್ಬೇಕು, ಈ ಸುಧಾರಣೆ ಆಗ್ಬೇಕು. 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂದ್ರೆ, ನಮ್ಮ ಇಂಡಿಯಾದಲ್ಲಿ ಹೈರಾರ್ಕಿ ಪ್ರಾಬ್ಲಮ್ ಇದೆ. ಹೈರಾರ್ಕಿ ಅಂದ್ರೆ ಶ್ರೇಣಿ, ಶ್ರೇಣೀಕೃತ. IPS ಆಫೀಸರ್ ಬರ್ತಾರೆ ನಮ್ಮ ಕರ್ನಾಟಕದಿಂದ ಸೆಲೆಕ್ಟ್ ಆಗೋ ಆಫೀಸರ್ ಕೇರೆ ಮಾಡೋದ್ರು, ಏ ನೀವು ಸ್ಟೇಟ್ ವಾಲೆ ಗೆಟ್ ಔಟ್. ಸ್ಟೇಟ್ ವಾಲೆ ಅಂದ್ರೆ ಅವ್ರು ಸ್ಟೇಟ್ ವಾಲೆ, ಸ್ಟೇಟ್ ವಾಲೆ ಅಂದ್ರೆ ನೀವು ಸ್ಟೇಟ್ ಇಂದ ಸೆಲೆಕ್ಟ್ ಆದ್ರ ಅಂತ ಆಟಿಟ್ಯೂಡ್ ಇರುತ್ತವ್ರಿಗೆ IPS ಆಫೀಸರ್ಗಳಿಗೆ. ಆಮೇಲೆ ಅವ್ರ ಆಟಿಟ್ಯೂಡ್ಗೂ ತಪ್ಪಿಲ್ಲ, ಯಾಕಂದ್ರೆ ಇವ್ರು ನಮ್ಮ ಸ್ಟೇಟ್ ಅವ್ರು ಹೆಂಗ್ ಸೆಲೆಕ್ಟ್ ಆಗಿದಾರೆ, ಇವರೆಲ್ಲ DYSP ಹೆಂಗಾಗಿದಾರೆ, PSI ಹೆಂಗಿದಾರೆ ಅಂತ ಗೊತ್ತವ್ರಿ. IPS ಅಲ್ಲಿ ಬಹಳ ಕ್ಲೀನ್ ನಡೆಯುತ್ತೆ. ನಾನು ಬಹಳ ಓಪನ್ ಆಗಿ ಹೇಳಕ್ ಹೋಗಲ್ಲ, ಬಹಳ ಜನ ಡಿಮೋಟಿವೇಟ್ ಆಗುತ್ತೆ ಓದಲ್ಲ, ನೋ ನೀಡ್. ಎಲ್ಲ ಎಲ್ಲ ಆತರ ಇರಲ್ಲ, ಎಲ್ಲ ಟೈಮ್ ಆತರ ಇರಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, DYSP ಕೇರೆ ಮಾಡಲ್ಲ, ಹೋಗಲೇ ಬಾರಲೇ ಅಂತಾರು. ಏ ಡೋಂಟ್ ಕೇರ್ ಅಂತಾರೆ, ಯಾಕಂದ್ರೆ ಇದು ಹೈರಾರ್ಕಿ ಸಿಸ್ಟಮ್ ಬಹಳ ಇದೆ ನಮ್ಮ ಇಂಡಿಯಾದಲ್ಲಿ. ಹೈರಾರ್ಕಿ ಇದೆ. ಪ್ರಾಬ್ಲಮ್ ಏನಿದೆ ಅಂದ್ರೆ, ನಾನು ಹೈಯರ್ ಆಫೀಸರು, ನೀನು ಲೋವರ್ ಆಫೀಸರು, ಸೆಲ್ ಬೆಂಡ್ ಆಗ್ಬೇಕು, ಬಗ್ ಬೇಕು, ಇವೆಲ್ಲ ಬಹಳ ಟಾರ್ಚರ್ ಆಗುತ್ತೆ. ಅದಕ್ಕೆ ಅಕ್ಕು ಬಿರಾದ ವೆಲ್ಕಮ್ ಟು ದ ಕ್ಲಾಸ್. ಅದಕ್ಕೆ ಬಹಳ ಜನ ಕಾನ್ಸ್ಟೇಬಲ್ಗಳು, ಬಹಳ ಜನ ಕೆಳ ಹಂತದಲ್ಲಿರುವ ಪೊಲೀಸ್ ಅಧಿಕಾರಿಗಳು ಜಾಬ್ ನ ರಿಸೈನ್ ಮಾಡಿ ಹೋಗ್ತಾ ಇದಾರೆ, ಬಿಟ್ಟು ಹೋಗ್ತಾ ಇದಾರೆ. ಟಾರ್ಚರ್ ಇದೆ. ಸಂಗಮೇಶ್ವರ್ ವೆಲ್ಕಮ್ ಟು ದ ಕ್ಲಾಸ್. ಸೊ ದಟ್ಸ್ ವಾಟ್ ಐಮ್ ಟೆಲಿಂಗ್ ಈಸ್, ವಾಟ್ ಐಮ್ ಟೆಲಿಂಗ್ ಈಸ್, ಈ ಹೈರಾರಿಕೆ ಹೋಗ್ಬೇಕು. ಈ ಹೈರಾರಿಕೆ ಹೋಗ್ಬೇಕಂದ್ರೆ ಹೆಂಗಿದೆ ಅಂದ್ರೆ, ಇಂಗ್ಲೆಂಡ್ ಅಲ್ಲಿ ಹೆಂಗಿದೆ ಅಂದ್ರೆ, ಇಂಗ್ಲೆಂಡ್ ಅಲ್ಲಿ ಒಂದೇ ಎಕ್ಸಾಮ್, ಇಡೀ ಪೊಲೀಸ್ನವ್ರು ಒಂದೇ ಎಕ್ಸಾಮ್. ಆ ಎಕ್ಸಾಮ್ ಪಾಸ್ ಅಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ 3 ವರ್ಷ ಕಾನ್ಸ್ಟೇಬಲ್ ಕೆಲಸ ಮಾಡ್ಬೇಕು. ಅಲ್ಲಿ ಇಲ್ಲಿ ಹೆಂಗೆ PSI ಎಕ್ಸಾಮ್ ಸಪರೇಟು, ಕಾನ್ಸ್ಟೇಬಲ್ ಎಕ್ಸಾಮ್ ಸಪರೇಟು, DYSP ಎಕ್ಸಾಮ್ ಸಪರೇಟು, IPS ಎಕ್ಸಾಮ್ ಸಪರೇಟ್, ಅಲ್ಲಿಲ್ಲ. ಇಂಗ್ಲೆಂಡ್ ಅಲ್ಲಿ ಹೆಂಗಿದೆ ಅಂದ್ರೆ, ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಇಂಗ್ಲೆಂಡ್ ಅಲ್ಲಿ ಹೆಂಗಿದೆ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಎಕ್ಸಾಮ್ ಇದೆ. ಆ ಎಕ್ಸಾಮ್ ಪಾಸ್ ಆದ್ಮೇಲೆ ಫಸ್ಟ್ 2-3 ವರ್ಷ ಕಾನ್ಸ್ಟೇಬಲ್ ಕೆಲಸ ಮಾಡ್ಬೇಕು. ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಹೆಡ್ ಕಾನ್ಸ್ಟೇಬಲ್ ಮಾಡ್ತಾರೆ. ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡು PSI, ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಮೇಲೆ ಹಿಂಗ್ ಹೋಗ್ತೀರಾ. ಅಲ್ಲಿ ಅಲ್ಲಿ ಯಾವುದೇ ತರಹದ ಹೈರಾರ್ಕಿ ಪ್ರಾಬ್ಲಮ್ ಇಲ್ಲ. ಹೈರಾರ್ಕಿ ಅಂದ್ರೆ ಈ ತರ ಶ್ರೇಣೀಕೃತ ಸಮಸ್ಯೆನೆ ಬರಲ್ಲ. ಎಲ್ಲರೂ ಒಂದೇ ಎಕ್ಸಾಮ್ ಮುಖಾಂತರ ಸೆಲೆಕ್ಟ್ ಆಗಿರ್ತಾರೆ. ಅದು ಇಂಡಿಯಾದಲ್ಲಿ ಆಗಬೇಕು. ಹುಸೇನ್ ವೆಲ್ಕಮ್ ಟು ದ ಕ್ಲಾಸ್. ಮುಕ್ತುಮ್ ಹುಸೇನ್ ವೆಲ್ಕಮ್ ಟು ದ ಕ್ಲಾಸ್. ಸೊ ವಾಟ್ ಐಮ್ ಟೆಲಿಂಗ್ ಇಸ್ ರೈಟ್. ಸೊ ಶ್ರೇಣೀಕೃತ ನೇಮಕಾತಿ ಇದೆಯಲ್ಲ, ಅದು ಹೋಗಬೇಕು. ಶ್ರೇಣೀಕೃತ ನೇಮಕಾತಿ ಹೋಗ್ಬೇಕು. ಒಂದೇ ನೇಮಕಾತಿ ಬರಬೇಕು. ಅದು ಇಂಗ್ಲೆಂಡ್ ಅಲ್ಲೆಲ್ಲ ಇದೆ. ಇಂಗ್ಲೆಂಡ್ ಅಲ್ಲೆಲ್ಲ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ನಾ 3 ಪಾಯಿಂಟ್ ಹೇಳಿದೀನಿ. ಒಂದು ಮಿನಿಮಮ್, ಈಗ 3 ಪಾಯಿಂಟ್ ಹೇಳಿದ್ರು, ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತೆ 3 ಪಾಯಿಂಟ್ ಹೇಳಿದೀನಿ. ಒಂದು, ಮಿನಿಮಮ್ 2 ವರ್ಷಗಳ ಕಾಲ ಎಲ್ಲಿ ಟ್ರಾನ್ಸ್ಫರ್ ಮಾಡಬಾರ್ದು, ಒಂದೇ ಕಡೆ ಬಿಡಬೇಕು. ಸೆಕೆಂಡ್ ಪಾಯಿಂಟ್ ಏನ್ ಹೇಳಿದ್ರೆ, 400 ಜನಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಇರಬೇಕು. ವಿಶ್ವನಾಥ್ ವೆಲ್ಕಮ್ ಟು ದ ಕ್ಲಾಸ್. 400 ಜನಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಇರಬೇಕು. ನೆಕ್ಸ್ಟ್ ಏನ್ ಹೇಳಿದೀನಿ ಈಗ, ಶ್ರೇಣೀಕೃತ ನೇಮಕಾತಿ ಇರಬಾರ್ದು. ಒಂದೇ ನೇಮಕಾತಿ ಇರಬೇಕು. ಅವ್ನು ಅವನ ಆ ಪೊಲೀಸ್ ಅಧಿಕಾರಿ ಅವ್ನ ಅವನ ಜೀವನದಲ್ಲಿ ಎಲ್ಲ ಮಾಡಿರ್ಬೇಕು. ಕಾನ್ಸ್ಟೇಬಲ್ ಹಿಡ್ಕೊಂಡು ಎಲ್ಲ ಕೆಲಸ ಮಾಡಿರ್ಬೇಕು ಅಂದ್ರೇನೆ ಪರ್ಫೆಕ್ಟ್. ಅದು ಪರ್ಫೆಕ್ಟ್, ಅದು ಆ ಶ್ರೇಣೀಕೃತ ಹೋಗ್ಬೇಕು. ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ, ಪೊಲೀಸ್ನವ್ರ ಚಿಂತಾಜನಕ ಸ್ಥಿತಿ ಇದೆ. ಚಿಂತಾಜನಕ ಸ್ಥಿತಿ ಹೇಗೆಂದ್ರೆ, ಈಗ ಕಾನ್ಸ್ಟೇಬಲ್ಗಳಿಗೆ ಏನ್ ಮಾಡ್ತಾರೆ, ಡಬಲ್ ಶಿಫ್ಟ್ ಹಾಕ್ತಾರೆ. ಯಾಕಂದ್ರೆ ಮ್ಯಾನ್ ಪವರ್ ಕಡಿಮೆ ಇದೆ. ಈಗ 8 ಅವರ್ ಡ್ಯೂಟಿ ಮಾಡಿ 8ರಿಂದ 10 ಅವರ್ ಡ್ಯೂಟಿ ಮಾಡಿ ಮನೆ ಕಳ್ಸಬೇಕು. ಬಟ್ ಮನೆ ಕಳ್ಸಲ್ಲ. 18 ಗಂಟೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 17 ಗಂಟೆ 18 ಗಂಟೆ ಕೆಲಸ ಮಾಡ್ತಾರೆ. 17 ಗಂಟೆ 18 ಗಂಟೆ ಕೆಲಸ ಮಾಡಿದ್ಮೇಲೆ ಆ ಮಾನಸಿಕ ಸ್ಥಿತಿ ಹೆಂಗಾಗ್ಬಿಟ್ಟು, ಆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಹೆಂಗಾಗುತ್ತಂದ್ರೆ, ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ. ಫ್ರಸ್ಟ್ರೇಟ್ ಆಗಿ ಒಂಚೂರು ಪಬ್ಲಿಕ್ ಒಂಚೂರು ಆದರ್ಶ ವೆಲ್ಕಮ್ ಟು ದ ಕ್ಲಾಸ್ ಪಬ್ಲಿಕ್ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಹೊಡೆಯಕ್ಕೆ ಬಂದ್ಬಿಡ್ತಾನೆ. ಯಾಕಂದ್ರೆ ಅವ್ರ ಮಾನಸಿಕ ಸ್ಥಿತಿ ಫ್ರಸ್ಟ್ರೇಷನ್. ಈಗ ಹೆಂಗಂದ್ರೆ, ಗಂಡ ಹೆಂಡತಿ ಬೈತಾನೆ, ಹೌದಾ? ಹೆಂಡತಿ ವಾಪಸ್ ಗಂಡಗೆ ಬೈಯಲ್ಲ. ಯಾಕಂದ್ರೆ ಗಂಡ ಮತ್ತೆ ಹೊಡೆದು ಬಿಡ್ತಾನೆ ಅನ್ನೋ ಭಯ ಹೆಂಡತಿಗೆ. ಗಂಡ ಹೆಂಡತಿ ಬೈದಾಗ ಹೆಂಡತಿಲಿ ಹತಾಶೆ ಇರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ. ಅಪ್ಪ ಆ ಹತಾಶೆ ಎಲ್ಲಿ ಹಾಕ್ತಾಳೆ ಹೊಡೆದ್ರೆ ಮಕ್ಳ ಮೇಲೆ ಹಾಕ್ತಾಳೆ. ಮಕ್ಳ ಜೊತೆ WWE ಆಡ್ಬಿಡ್ತಾಳೆ. ಆ ಮಕ್ಳಿಗೆ ಹೊಡೆದು ಸಮಾಧಾನ ಆಗ್ಬಿಡ್ತಾಳೆ. ಆದ್ರೆ ಆ ಫ್ರಸ್ಟ್ರೇಷನ್ ಹೊರಬರುತ್ತೆ. ಸೊ ಹಾಗೇನೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಿದೆ ಅಂದ್ರೆ, ಇಲ್ಲಿ ಇಂಡಿಯಾದಲ್ಲಿ ಏನಿದೆ ಅಂದ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಳ ಹಂತದಲ್ಲಿ ಇರ್ತಾರೆ ನೋಡಿ, ಕಾನ್ಸ್ಟೇಬಲ್ಸ್ ಎಸ್ಪೆಷಲಿ. ಆಮ್ ಟಾಕಿಂಗ್ ಅಬೌಟ್ ಕಾನ್ಸ್ಟೇಬಲ್ಸ್. ಕೃಷ್ಣ ವೆಲ್ಕಮ್ ಟು ದ ಕ್ಲಾಸ್. ಕಾನ್ಸ್ಟೇಬಲ್ಸ್ ಅಲ್ಲಿ ಏನಿದೆ ಅಂದ್ರೆ, ಹೈರಾರ್ಕಿಯಿಂದ ಏನಾಗಿದೆ, ಫ್ರಸ್ಟ್ರೇಷನ್ ಬಹಳ ಬರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಟಾರ್ಚರ್. ಹೈಯರ್ ಆಫೀಸರ್ ಮಾತು ಕೇಳಬೇಕು. ಮಾತು ಕೇಳಿ ಅಂದ್ರೆ ನಡೆಯುದಿಲ್ಲ. ನೀವು ಇನ್ನು ಬಹಳ ಜನ, ಬಹಳಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ. ಐ ನೋ ಇಟ್. ಇವ್ರು ಯಾರು, ಚಂದನ್ ಇದ್ದೀರಾ? ಐ ಥಿಂಕ್ ಇವ್ರು ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹರಾಶ್ಮೆಂಟ್ ಬಹಳ ಇದೆ. ಸೊ ಏನಾಗುತ್ತೆ, ಆ ಫ್ರಸ್ಟ್ರೇಷನ್ ಏನ್ ಮಾಡುತ್ತೆ, ಜನರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಏನಾಗುತ್ತೆ, ಮಿಸ್ಬಿಹೇವ್ ಆಗ್ಬಿಡುತ್ತೆ. ಜನರ ಜೊತೆ ಕಮ್ಯುನಿಕೇಟ್ ಮಾಡಾಗ ಏನಾಗುತ್ತೆ, ಅಲ್ಲಿ ರ್ಯಾಶ್ ಬಂದ್ಬಿಡುತ್ತೆ, ಬಹಳಷ್ಟು ರ್ಯಾಶ್ನೆಸ್ ಬರುತ್ತೆ. ಓಕೆ. ಆಮೇಲೆ ಇದು ಏನ್ಮಾಗ್ಬೇಕು, ಅವರಿಗೆ ಕಂಪಲ್ಸರಿ ವಾರದಲ್ಲಿ ಒಂದಿನ ರಜೆ ಕೊಡಬೇಕು. ಸಚಿನ್ ವೆಲ್ಕಮ್ ಟು ದ ಕ್ಲಾಸ್. ಕಂಪಲ್ಸರಿ ಅವ್ರಿಗೆ ವಾರದಲ್ಲಿ ರಜೆ, ಪೊಲೀಸ್ ಸಿಬ್ಬಂದಿಗಳಿಗೆ ರಜೆ ಕೊಡಬೇಕು. ಕ್ವಾರ್ಟರ್ಸ್ ಫೆಸಿಲಿಟೀಸ್ ಮಾಡ್ಕೊಡ್ಬೇಕು. ಅಲ್ಲೇ ಸ್ಟೇಷನ್ ಅವ್ರಿಗೆ, ಅವ್ರು ಕೆಲಸ ಮಾಡೋ ಪ್ರದೇಶದಿಂದ ಹತ್ರನೇ ಅವ್ರಿಗೆ ಕ್ವಾರ್ಟರ್ಸ್ ಇರಬೇಕು.
ಆಮೇಲೆ ಅವ್ರಿಗೆ 8-10 ಗಂಟೆ ಅಷ್ಟೇ ಕೆಲಸ ಕೊಡ್ಬೇಕು, ಉಳಿದ ಟೈಮ್ ರೆಸ್ಟ್ ಕೊಡ್ಬೇಕು, ಅವ್ರಿಗೆ ಫ್ರೀ ಬಿಡ್ಬೇಕು. ಯಾಕಂದ್ರೆ ಅವ್ರಿಗೆ ಹೆಂಡತಿ ಮಕ್ಕಳು ಸಂಸಾರ ಇರುತ್ತೆ, ಅದು ಬಿಡ್ಬೇಕು. ಸಿಬ್ಬಂದಿಗಳ ಸಂಬಂಧಪಟ್ಟಂತ ಸುಧಾರಣೆಗಳು ಬರೀರಿ, ಸುಧಾರಣೆಗಳು ಬರೀಬೇಕು. ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತ ಸುಧಾರಣೆಗಳನ್ನ ಬರೀಬಹುದು. ನಾನು 3-4 ಪಾಯಿಂಟ್ಸ್ ನ ಹೇಳಿದೀನಿ, ಮತ್ತೆ ಏನು ಎನಿ ಪಾಯಿಂಟ್ಸ್ ಯಾರಾದ್ರೂ ಡಿಸ್ಕಷನ್ ಮಾಡ್ತಾರೆ. ಐ ತಿಂಕ್ 1-2-3 ಇನ್ನೂ 2-3 ಪಾಯಿಂಟ್ಸ್ ಇದೆ, ನನಗೆ ಸದ್ಯಕ್ಕೆ ನೆನಪಾಗ್ತಿಲ್ಲ ಅದು. ಓಕೆ, ಸಿಬ್ಬಂದಿಗಳ ಮಾನಸಿಕ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಅವ್ರು ಸಿಬ್ಬಂದಿಗಳಿಗೆ 8-10 ಗಂಟೆ ಅಷ್ಟೇ ಕೆಲಸ ಕೊಡ್ಬೇಕು, ಅದಾದ್ಮೇಲೆ ಎಕ್ಸ್ಟ್ರಾ ಕೊಡ್ಬಾರ್ದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಡೆಡ್ ಬಾಡಿ ಬಿದ್ರೆ ಅದು ಯಾರು ಯಾವ ಕಾನ್ಸ್ಟೇಬಲ್ ಸಿಗುತ್ತೋ ಅದು ಅವನದೇ ಬಾಡಿ. ಅಂದ್ರೆ ಆ ಡೆಡ್ ಬಾಡಿ ತಗ್ಸೋದು, ಅದನ್ನೆಲ್ಲ ಮಾಡಿಸೋದು ದುಡ್ಡು ಅವ್ರ ಕೈಯಿಂದ ಕೊಡ್ಬೇಕು, ಅವ್ರ ಕೈಯಿಂದ ಕೊಡ್ಬೇಕು. ದುಡ್ಡೇ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡೇ ಇಲ್ಲ, ಹಣಕಾಸಿನ ಕೊರತೆ ಇದೆ, ಹಣಕಾಸಿನ ಕೊರತೆ ಇದೆ. 20-20 ವರ್ಷದ ಕರೆಂಟ್ ಬಿಲ್ ಕಟ್ಟಿಲ್ಲ ಅವರು, ಪೊಲೀಸ್ ಸ್ಟೇಷನ್ ಅವರು 10-15 ವರ್ಷದ ಕರೆಂಟ್ ಬಿಲ್ ಕಟ್ಟೇ ಇಲ್ಲ. ಸೊ ಹಣಕಾಸಿನ ಕೊರತೆ ಇದೆ, ಸೊ ಬಜೆಟ್ ಜಾಸ್ತಿ ಕೊಡ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಹಣಕಾಸಿನ ಕೊರತೆ ಇದೆ, ಬಜೆಟ್ ಜಾಸ್ತಿ ಕೊಡ್ಬೇಕು. ಆಮೇಲೆ ಅಪ್ಡೇಟ್ ಮಾಡ್ಬೇಕು, ಅಪ್ಡೇಷನ್ ಇಲ್ಲ. ಗನ್ಗಳು ಇನ್ನು ಸೌಂಡ್ ಮಾಡ್ತಾ, ಬುಲೆಟ್ ಸರಿಯಾಗಿ ಹೊರಹಾರಲ್ಲ, ಸರಿಯಾಗಿ ವೆಲ್ಕಮ್ ಟು ದ ಕ್ಲಾಸ್. ಗನ್ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗನ್ಗಳಿದೆ ನೋಡಿ, ಅವು ಸರಿಯಾಗಿ ವರ್ಕೇ ಮಾಡಲ್ಲ, ಇನ್ನು ಹೊರಗಡೆ ಬರಲ್ಲ ಬುಲೆಟ್, ಹೊರಗಡೆ ಬರಲ್ಲ. ಯಾರಾದ್ರೂ ಒಬ್ಬ ಟೆರರಿಸ್ಟ್ ಬರ್ತಾನೆ, ಭಯೋತ್ಪಾದನೆ ಬರ್ತಾನೆ, ಅವನ ಹತ್ರ ಮಷಿನ್ ಗನ್ ಇರುತ್ತೆ, ಮಷಿನ್ ಗನ್ ಕೇಳಿರ್ತಾನೆ. ಮಷಿನ್ ಗನ್ ಹಿಂಗ್ ಒಂದ್ಸಲ ಟ್ರಿಗ್ ಮಾಡಿದ್ರೆ ಅದು 30-40 ಒಮ್ಮೆ ಬುಲೆಟ್ ಹಾರತ್ ಹೊರಗಡೆ. ಅದು ಆ ಟೆರರಿಸ್ಟ್ ಬಂದಿರ್ತಾರೆ, ಅವ್ರ ಹತ್ರ ದೊಡ್ಡ ದೊಡ್ಡ ಮಷಿನ್ ಗನ್ ಇರುತ್ತೆ, ಇವರು ಅದೊಂದು ಹಿಡ್ಕೊಂಡು ಬೆನ್ನತ್ ಬಿಡ್ತಾರೆ. ಎಲ್ಲಿ ಸಿಗ್ತಾರ ಅವ್ರು, ನಿಮ್ ಹಿಂಗ್ ಮಾಡಿ ಹಿಂಗ್ ಜಗ್ ಜಗ್ ಹಾಕಿದ್ರೆ ಅವ್ರು ಈ 30 ಗುಂಡು ಹೊಡೆದಿರ್ತಾನ ಅವ್ರು. ಕರೆಕ್ಟ್ ತಾನೇ, ಇದು ನೀವೆಲ್ಲ ನೋಡಿದಿರ್ತಾನೆ. ಇದ್ರ ಎಷ್ಟೋ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ, ನಿಮ್ಗೆ ಗೊತ್ತಿದೆ, ಸತ್ಯ ಗೊತ್ತಿದೆ ನಿಮ್ಗೆ. ನಾನು ಥಿಯರಟಿಕಲ್ ತಿಳ್ಕೊಂಡಿದ್ದೀನಿ, ನೀವು ಪ್ರಾಕ್ಟಿಕಲಿ ನೋಡಿದೀರಾ ಎಷ್ಟೋ ಜನ ಇದೀರಾ. ಐ ನೋ ಇಟ್, ನನಗೆ ಗೊತ್ತಿರೋರು ಒಂದ್ 2-3 ಜನ ಇದ್ರೆ ಕ್ಲಾಸ್ ಅಲ್ಲಿ ಇವತ್ತು, ಬಟ್ ಬಹಳ ಜನ ಟೈಪ್ ಮಾಡಕ್ಕಾಗ್ತಿಲ್ಲ, ಟೈಪ್ ಮಾಡಕ್ಕಾಗ್ತಿಲ್ಲ. ಐ ನೋ ಇಟ್. ಸೊ ವೆಪನ್ಸ್, ಮಾಡರ್ನ್ ವೆಪನ್ಸ್ ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಮಾಡರ್ನ್ ವೆಪನ್ಸ್ ಇಲ್ಲ, ಇವ್ರು ಸಿಂಗಲ್ ಗನ್ ತೊಗೊಂಡು. ಮತ್ತೆ ಇವ್ರು ಹೇಮಂತ್ ಕರ್ಕರೆ, ಮುಂಬೈದಲ್ಲಿ ಹೇಮಂತ್ ಕರ್ಕರೆ ಸಾಯಿರಕ್ಕೆ ಕಾರಣ ಏನು? ಅವರೆಲ್ಲ ಕಸಾವೆಲ್ಲ ಅವ್ರ ಹತ್ರ ಮಷಿನ್ ಗನ್, ಇವ್ರ ಹತ್ರ ಅದು 6 ಮ್ಯಾಗಝಿನ್ ಗನ್ ಇದೆ. 6 ಮ್ಯಾಗಝಿನ್ ಗನ್ ನೀವು ಹಿಂಗ್ ತಗದ್ ಹಿಂಗ್ ಹೊಡೆದ್ರೆ ಅವ್ನು ಮಷಿನ್ ಗನ್ ಬ್ಲಾಸ್ಟ್ ಮಾಡಿ ಹೋಗಿರ್ತಾನ. ಮಷಿನ್ ಗನ್ ಇಂದ ಬರೀ ಒಬ್ಬ ವ್ಯಕ್ತಿಯಲ್ಲಿ ಒಂದು ಬಿಲ್ಡಿಂಗ್ ನ ಬ್ಲಾಸ್ಟ್ ಮಾಡಬಹುದು, ಅಷ್ಟು ಪವರ್ಫುಲ್ ಇರುತ್ತೆ ಮಷಿನ್ ಗನ್ಗೆ. ಸ್ನೈಪರ್ ಅದ್ ಬರುತ್ತೆ, ಸ್ನೈಪರ್ ಗನ್ ಕೇಳಿದ್ರೆ. ಈ ಟೆರರಿಸ್ಟ್ ಹತ್ರ ಇದೆ ಅವೆಲ್ಲ ಗನ್ಗಳು, ಬಹಳಷ್ಟು ಮಾಡರ್ನ್ ಗನ್ಗಳೆಲ್ಲದು. ಆ ಮಾಡರ್ನ್ ಗನ್ಗಳು ನಮ್ಮ ಪೊಲೀಸ್ ಸ್ಟೇಷನ್ಗೆ, ನಮ್ಮ ಪೊಲೀಸ್ನವ್ರಿಗೆ ಬೇಕದು. ಇವರೆಲ್ಲ ಏನ್ ಮಾಡ್ತಾರೆ, ಸಿಂಗಲ್ ಹಿಂಗ್ ಎಳದು ಹಿಂಗ್ ಹಾಕೋದ್ರಲ್ಲಿ ಅವ್ರು 10-20 ಬುಲೆಟ್ ಹಾರಿರ್ತಾವ್ರು, ನಿಮ್ಗೆ ಗೊತ್ತಿದೆ. ಸೊ ಹಾಗೆ ಹೀಗಾಗಿ ಏನಾಗುತ್ತೆ, ವೆಪನ್ಸ್ ಎಲ್ಲ ಮಾಡರ್ನೈಸ್ ಆಗ್ಬೇಕು, ಅಪ್ಡೇಟ್ ಆಗ್ಬೇಕು, ವೆಪನ್ಸ್ ಎಲ್ಲ ಮಾಡರ್ನೈಸ್ ಆಗ್ಬೇಕು. ಆಮೇಲೆ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು. ಯಾರು ಹೇಳಿದ್ರು, ರಾಜೇಶ್ವರಿ ಅವ್ರ ಒಂದು ಪಾಯಿಂಟ್ ಹೇಳಿದ್ರು, ಟೆಕ್ನಾಲಜಿನೇ ಇಲ್ಲ. ಈಗ ದುಬೈದಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ, ಮನೇಲಿ ಕೂತ್ಕೊಂಡೆ ಆನ್ಲೈನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೋದು, ದುಬೈಲೆಲ್ಲ ಹಂಗೆ ಇದೆ. ಸೊ ಅದಕ್ಕೆ ಆನ್ಲೈನ್ ಮಾಡ್ಬೇಕು, ಆನ್ಲೈನ್ ಫೆಸಿಲಿಟೀಸ್ ಜಾಸ್ತಿ ಮಾಡ್ಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ರಿಫಾರ್ಮ್ಸ್. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಸುಧಾರಣೆಗಳು. ಈ ಟಾಪಿಕ್ ಮಾತ್ರ ಹಾಟ್ ಟಾಪಿಕ್ ಇದೆ, ನಿಮ್ಮ ಪೊಲೀಸ್ ಎಕ್ಸಾಮ್ ಇದು ಬಂದೇ ಬರುತ್ತೆ, ಕಾಮನ್ಲಿ ಓದ್ ಬಿಡ್ತಾನೆ ಇದನ್ನ. ಸುಮ್ಮನೆ ಒಂದು ಎತ್ತು ಓದ್ ಬಿಡ್ತಾನೆ, ನಾಳೆ ನೀವು ಪೊಲೀಸ್ ಆಫೀಸರ್ ಆಗೋರು. ಪೊಲೀಸ್ ಆಫೀಸರ್ ಆಗೋರು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನ ನೀವು ಸುಧಾರಣೆ ಮಾಡ್ಬೇಕಲ್ಲ. ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದ್ರೆ, ಸಮಸ್ಯೆ ಬಂದ ಮೇಲೆ ಬಗೆಹರಿಸಕ್ ನೋಡ್ತಾರೆ, ಸಮಸ್ಯೆ ಬರಲಾರ್ದ ನೋಡ್ಕೊಳ್ಳೋದು. ದ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕರಿತೀವಲ್ಲ, ಇದಕ್ಕೆ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ದೇಶದಲ್ಲಿ ಹಂಗಿದೆ, ಬಟ್ ಎಲ್ಲಾ ರಾಜ್ಯಗಳಲ್ಲಿ ಹಂಗಿದೆ. ಕೇರಳದವ್ರು ಬಹಳ ಎಕ್ಸ್ಪರ್ಟ್, ಕೇರಳ ನಂಬರ್ 1, ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲೇ ನಂಬರ್ 1. ಏನಕ್ಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು 7-8 ಜನ ಪೊಲೀಸರನ್ನ ಒಂದು ಹಳ್ಳಿಗೆ ಬಿಟ್ಬಿಡೋದು. ಅವ್ರು 7-8 ಜನ ಪೊಲೀಸರು ಒಂದು ಹಳ್ಳಿಯಲ್ಲಿ ಒಂದು ವಾರ ಅಲ್ಲೇ ಕಳಿಬೇಕು, ಪ್ರತಿಯೊಂದು ಮನೆಯದು ಇನ್ಫಾರ್ಮೇಶನ್ ತೊಗೊಳೋದು. ಜನಗಣತಿ ತರ ಮಾಡ್ತಾರೆ, ಜನಗಣತಿ ತರ ಪ್ರತಿಯೊಂದು ಮನೆ ಹೋಗಿ ಇನ್ಫಾರ್ಮೇಶನ್ ತೊಗೊಂಡು, ನಿಮ್ಮ ಮಗ ಏನ್ ಮಾಡ್ತಾನೆ, ಅವ್ನ ಯಾಕೆ ಕೆಲಸ ಮಾಡ್ತಿಲ್ಲ, ಊರಲ್ಲಿ ತಿರುಗಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು. ಯಾರಾದ್ರಲ್ಲಿ ಒಂದು ಊರಲ್ಲಿ ಒಂದಿಷ್ಟು ಹುಳಗಳು ಇದ್ದೇ ಇರ್ತವೆ, ಹುಳ ಅಂದ್ರೆ ಗೊತ್ತಲ್ಲ ನಿಮಗೆ, ಉಡಾಳ ಅಂತ ಕರಿತೀವಿ ನಮ್ಗೆ, ಉಡಾಳ ಇದ್ದೇ ಇರ್ತಾರೆ. ಊರಲ್ಲಿ ಒಂದ್ 4-5 ಹುಳ ಇರ್ತವೆ, ಆ ಹುಳಗಳನ್ನ ಹಿಡಿದಾರೆ, ಹಿಡಿದ್ಬಿಟ್ಟು ಅವ್ರಿಗೆ ಒಂದು ಫಸ್ಟ್ ಒಂದು ಚಾನ್ಸ್ ಕೊಡ್ತಾರೆ. ಏನಂದ್ರೆ, ನೋಡು ನಿನಗೊಂದು ಚಾನ್ಸ್ ಕೊಡ್ತೀನಿ, ನಿನ್ಗೆ ಎಲ್ಲಾದ್ರೂ ಉದ್ಯೋಗ ಬೇಕಂದ್ರೆ ನಾವೇ ಡಿಪಾರ್ಟ್ಮೆಂಟ್ ಆದ್ರೆ ಉದ್ಯೋಗ ಕೊಡಿಸ್ತೀವಿ, ಏನಾದ್ರು ಒಂದು ಮಾಡ್ತೀವಿ, ನೀನು ಚೇಂಜ್ ಆಗ್ತೀವಿ, ನೀನ್ ಚೇಂಜ್ ಆಗದ ನಿನಗೊಂದು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ನ್ ಚೇಂಜ್ ಆದ್ರೆ ಸರಿ, ಚೇಂಜ್ ಆಗಿಲ್ಲ ಅಂದ್ರೆ ಅವನನ್ನ ಹೆಂಗ್ ಫಿಟ್ ಮಾಡ್ಬೇಕು, ಆ ಊರಲ್ಲಿ ಹೆಂಗ್ ಅವನನ್ನ ಅಲರ್ಟ್ ಮಾಡ್ಬೇಕು, ಅವನಿಗೆಲ್ಲ ಅವನ್ ವೈರ್ ಕಟ್ ಮಾಡ್ಬಿಡ್ತಾರೆ, ಎಲ್ಲ ಕಟ್ ಮಾಡ್ಬಿಡ್ತಾರೆ. ಸೊ ಅಂದ್ರೆ ಕೇರಳದಲ್ಲಿ ಪೊಲೀಸರು ಅಪರಾಧಗಳನ್ನ ಆಗದಂಗೆ ತಡಿತಾ ಇದಾರೆ, ಅಡ್ವಾನ್ಸ್ ಎಲ್ಲ ಪ್ರಿಪೇರ್ಡ್. ಇದನ್ನ ರವಿ ಡಿ ಚನ್ನನ್ ಅವ್ರು ಪದೇ ಪದೇ ಹೇಳ್ತಿರ್ತಾರೆ ಭಾಷಣದಲ್ಲಿ. ನೀವು ಅಪರಾಧಗಳು ಆದ್ಮೇಲೆ ಕೇಸ್ನ ಹ್ಯಾಂಡಲ್ ಮಾಡೋದು, ಕೇಸ್ ಯಾರ್ ಕೊಲೆ ಮಾಡಿದ್ರು ಅದನ್ನ ಭೇದಿಸೋದು ದೊಡ್ಡದಲ್ಲ. ಏ, ನಾನು ಇಂತ ಕೇಸ್ನ ಭೇದಿಸಿದೀನಿ, ನಾನು ಐ ಎಮ್ ಎ ಗ್ರೇಟ್ ಇನ್ಸ್ಪೆಕ್ಟರ್, ನಾನು ಐ ಎಮ್ ಎ ಗ್ರೇಟ್ DYSP, ನಾನೊಬ್ಬ ಗ್ರೇಟ್ IPS ಆಫೀಸರ್ ಆದ್ರೆ ಯು ಆರ್ ವೇಸ್ಟ್ ಫೆಲೋ, ಡೋಂಟ್ ಡೂ ಇಟ್. ಅಪರಾಧಗಳು ನಡೆದ್ಮೇಲೆ, ಒಂದು ಜೀವ ಹೋದ್ಮೇಲೆ ಯಾರು ಹೊಡೆದ್ರಂತ ಕಂಡಿಡ ದೊಡ್ಡದಲ್ಲ, ಆ ಜೀವ ಹೋಗ್ಲಾರ್ದ ನೋಡ್ಕೋಬೇಕು. ಅಭಿಷೇಕ್ ಅವರು, ವೆಲ್ಕಮ್ ಟು ದ ಕ್ಲಾಸ್. ಸೊ ದಟ್ಸ್ ವೈ ವಾಟ್ ಐ ಆಮ್ ಟೆಲಿಂಗ್ ಇಸ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಮುಂದೆ ಆಗೋದಕ್ಕಿಂತನೂ ಮುಂಚೆನೆ ಆಗಲಾರ್ದಂಗೆ ತಡಿಬೇಕು.
ರವಿಡಿ ಚನ್ನನ್ ಅವರು ಇದ್ರ ಬಹಳ ಮಾತಾಡ್ತಿರ್ತಾರೆ, ಅವರು ಇದಕ್ಕೆ ಬಹಳ ಒತ್ತು ಕೊಡ್ತಾರೆ. ಕೇರಳದಲ್ಲಿ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ಸಕ್ಸಸ್ಫುಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅಲ್ಲಿ ಅಪರಾಧಗಳೇ ಕಡಿಮೆ, ಒಂದು ಅತ್ಯಾಚಾರ ಆಗಲ್ಲ, ಮರ್ಡರ್ ಆಗಲ್ಲ, ಕೊಲೆ ಆಗಲ್ಲ, ಏನೂ ಆಗಲ್ಲ, ಬಹಳ ಕಡಿಮೆ, ತುಂಬಾ ಕಡಿಮೆ. ಅದು ಆಗ್ಬೇಕು, ಪೊಲೀಸ್ ರಿಫಾರ್ಮ್ಸ್ ಅಲ್ಲಿ ಈ ಪಾಯಿಂಟ್ ನ ಬರ್ಕೋಬೇಕು. ನಾನು 7-8 ಪಾಯಿಂಟ್ಸ್ ನ ಹೇಳಿದೀನಿ, ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ ನ ಹೇಳಿದೀನಿ. ಇವು 7-8 ಪಾಯಿಂಟ್ಸ್ ನೀವು ಬರೆದ್ರೆ ಇದೇ ತರ ಬರೀಬೇಕು ನೀವು ಪಾಯಿಂಟ್ಸ್. ಸುಮ್ಮನೆ ನೀವು ಪೊಲೀಸ್ ರಿಫಾರ್ಮ್ಸ್ ಅಂದ್ರೆ ಏನೋ ಒಂದು ಬರ್ಕೊಂಡು ಹೋಗ್ಬಿಟ್ಟಿದ್ರೆ, ಹಿಂಗೆ ಕೆಲವರು ಇಟ್ಟಿದ ಪೆನ್ ತೆಗೆಯೋದಿಲ್ಲ, ಎತ್ತೋದಿಲ್ಲ, ತಲೆ ಕೂಡ ಎತ್ತಲ್ಲ, ಹಂಗ್ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ದೇ ಶುಡ್ ಬಿ ಸಾಲಿಡ್ ಪಾಯಿಂಟ್ಸ್. ನಾನು 7-8 ಪಾಯಿಂಟ್ಸ್ ಹೇಳಿದ್ರೆ ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಗಳು ಆ ಎಸ್ಸೆ ಬಂದೇ ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಓಕೆ, ನಾನು ಟಾಪಿಕ್ಸ್ ಹೇಳಿದೆ, ಇನ್ನೊಂದಿಷ್ಟು ಟಾಪಿಕ್ಸ್ ಇದೆ ನೋಡಿ. ರೂರಲ್ ಡೆವಲಪ್ಮೆಂಟ್ ಚಾಲೆಂಜಸ್, ಗ್ರಾಮೀಣ ಅಭಿವೃದ್ಧಿಗೆ ಏನೇನು ಸವಾಲುಗಳಿದೆ, ಈ ಪಾಯಿಂಟ್ ಬರುತ್ತೆ, ಯಾಕಂದ್ರೆ ಬಹಳ ಡಿಸ್ಕಷನ್ ಆಗ್ತದೆ ಇತ್ತೀಚೆಗೆ. ನೆಕ್ಸ್ಟ್ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ನೋಡ್ಕೊಳ್ಳಿ, ಪಂಚಾಯತ್ ರಾಜ್ ಸಿಸ್ಟಮ್ ನಮ್ಮ ದೇಶದಲ್ಲಿ, ಪಂಚಾಯತ್ ರಾಜ್ ಸಿಸ್ಟಮ್ ಏನು ಮತ್ತು ಅದಕ್ಕೆ ಸಮಸ್ಯೆಗಳೇನು, ಚಾಲೆಂಜಸ್ ಏನು, ಅದಕ್ಕೆ ಬಂದಿರುವಂತದ್ದು ಕರಪ್ಷನ್ ಆಗಿದೆ, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಮಹತ್ವ ಮತ್ತು ಅದಕ್ಕಿರುವ ಸವಾಲುಗಳೇನು. ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಮಾಡ್ತಾರೆ ನೋಡಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ. ನೆಕ್ಸ್ಟ್ ಎಲ್ಲಿದೆ, ಗುಲ್ಬರ್ಗ, ಅದಕ್ಕೆ ಕೊಡ್ತಾ ಇದ್ದೀನಿ ಟಾಪಿಕ್. ಈಗ ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಗುಲ್ಬರ್ಗದಲ್ಲಿ ಅಂತ ಹೇಳಿದ್ರೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ, ಸಾಹಿತ್ಯ ಸಮ್ಮೇಳನ, ಓಕೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ಇರುವ ಅದರಿಂದ ಆಗುವ ಅನುಕೂಲತೆಗಳೇನು, ಅಥವಾ ಅದಕ್ಕಿರುವ ಮಲ್ಲಿಕಾರ್ಜುನ್ ವೆಲ್ಕಮ್ ಟು ದ ಕ್ಲಾಸ್, ಅವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದಾವೆ, ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾ ಇದಾವೆ, ಮತ್ತೆ ಅದರಿಂದ ಆಗುವ ಅದಕ್ಕಿರೋ ಸವಾಲುಗಳೇನು, ಆಮೇಲೆ ಸಮ್ಮಿಶ್ರ ಸರ್ಕಾರದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಸಮ್ಮಿಶ್ರ ಸರ್ಕಾರಗಳ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು. ನೆಕ್ಸ್ಟ್ ಪೊಲೀಸ್ ರಿಫಾರ್ಮ್ಸ್ ಆಯ್ತು, ಕ್ಲೈಮೇಟ್ ಚೇಂಜ್ ಆಯ್ತು. ಓಕೆ, ಸೊ ದೀಸ್ ಆರ್ ದಿ ಟಾಪಿಕ್ಸ್. ನಾನೇ ಒಂದು 10 ಟಾಪಿಕ್ ಕೊಟ್ಟಿದ್ದೆ, ನೀವು 40-50 ಟಾಪಿಕ್ ಇಟ್ಕೊಂಡು ಈಗೇನ್ ಮಾಡಿ, ಬರ್ಕೋದ್ ಕೂಡ್ಬೇಡಿ, ನಿಮ್ಗೆ 13 ದಿನ ಅಷ್ಟೇ ಟೈಮ್ ಇದೆ. ಸೊ ಯು ಹ್ಯಾವ್ ಓನ್ಲಿ 30 ಡೇಸ್, ಡೋಂಟ್ ರೈಟ್, ನೀವು ಬರ್ಕೊಂತ ಕೂಡ್ಬೇಡಿ. ಅದಕ್ಕೆ ನೀವು ಒಂದು 40-50 ಟಾಪಿಕ್ ನಿಂತ ತಗೊಳ್ಳಿ. ನಾನೇ ಒಂದು 15-10 ಕೊಟ್ಟಿದ್ದೀನಿ, 40-50 ಟಾಪಿಕ್ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಬಿಡಿ, ಪಟ 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 ಪಟ. ಯು ಕ್ಯಾನ್ ಡೂ ಇಟ್ ವಿದಿನ್ 4-5 ಡೇಸ್, 4-5 ದಿನದಲ್ಲಿ ಮಾಡ್ಬೋದು. ನೀವೇನ್ ಮಾಡ್ಬೇಕಂದ್ರೆ, ನಾನೊಂದು 10 ಟಾಪಿಕ್ ಕೊಟ್ಟಿದ್ದೀನಿ, ನೀವೇನ್ ಮಾಡಿ, ಅವರು ಸ್ಪರ್ಧಾ ವಿಜೇತ ಅವರು ಇವರೆಲ್ಲ ಕೊಡ್ತಿರ್ತಾರೆ, ನಿಮ್ಗೆ ಗೊತ್ತಿದೆ, ಇನ್ಸ್ಟಿಟ್ಯೂಟ್ ದವರೆಲ್ಲ ಕೊಡ್ತಿರ್ತಾರೆ, ಕ್ಲಾಸಿಕ್, ಚಾಣಕ್ಯ, ಬಿಜಾಪುರದಲ್ಲಿ ಚಾಣಕ್ಯ ಇದೆ, ಧಾರವಾಡದಲ್ಲಿ ಕ್ಲಾಸಿಕ್ ಇದೆ, ಇಲ್ಲಿ ಬೆಂಗಳೂರಲ್ಲಿ ಸ್ಪರ್ಧಾ ಚೈತ್ರ ವಿಜೇತರ, ನಿಮ್ ಯು ನೋ ಇಟ್, ನೀವು ಪಿ ಎಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ನೀವೇನ್ ಮಾಡಿ, ಇನ್ನೂ ನಾನೊಂದು 10-15 ಕೊಟ್ಟಿದ್ದೀನಲ್ಲ, ಇನ್ನೊಂದು 20-25 ಟಾಪಿಕ್ ತಗೊಳ್ಳಿ, ತಗೊಂಡು ಈಗ ಅವಕ್ಕೆಲ್ಲ ನೀಟಾಗಿ ಬರ್ಕೋದ್ ಕೂಡ ಆಗಲ್ಲ, ಯಾಕಂದ್ರೆ ಯು ಡೋಂಟ್ ಹ್ಯಾವ್ ಟೈಮ್, 13 ದಿನ ಅಷ್ಟೇ ಇದೆ. ಸೊ ದಟ್ಸ್ ವೈ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕಲೆಕ್ಟ್ ಮಾಡ್ಬೋದು. ಈಗ ನಾನು ಪೊಲೀಸ್ ರಿಫಾರ್ಮ್ಸ್ ಬಗ್ಗೆ ಹೇಳಿದೆ, ಪೊಲೀಸ್ ಉದಾಹರಣೆ ಬಗ್ಗೆ ನಾನು 7-8 ಪಾಯಿಂಟ್ ಹೇಳಿದ್ರೆ, ಆ ಪಾಯಿಂಟ್ ಇಟ್ಕೊಂಡು ನೀವು ಮಸ್ತ್ ಎಸೆ ಬರಿಬೋದು, ಹೌದಾ? ಹಂಗೇನೆ ಎಲ್ಲ ಟಾಪಿಕ್ಗಳಿಗೂ ಒಂದಿಷ್ಟು ಇನ್ಫಾರ್ಮೇಶನ್ ತಗೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು, ಇಲ್ಲ ಒಂದ್ ಸ್ವಲ್ಪ ಕೀವರ್ಡ್ಸ್ ಬರ್ದಿಟ್ಕೊಳ್ಳಿ, ಇಷ್ಟಿಷ್ಟು ಬರ್ದಿಟ್ಕೊಳ್ಳಿ, ಇಷ್ಟಿಷ್ಟು ಬರ್ದಿಟ್ಕೊಂಡು ಅದನ್ನೇ ಎಕ್ಸಾಮ್ ಹಿಂದಿನ ರಿವಿಷನ್ ಮಾಡ್ಕೊಂಡು ಎಸ್ಸೆ ಬರೀ ಕಂಪ್ಲೀಟ್ ಆಗುತ್ತೆ. ಎಸ್ಸೆ ನೀವು ತರ ಪ್ರಿಪೇರ್ ಮಾಡೋದ್ರೆ ನಿಮ್ಗೆ ಕಡಿಮೆ ಟೈಮಲ್ಲಿ 20 ನಿಮಿಷದಲ್ಲಿ ಎಸ್ಸೆ ಬರೆದು ಬಿಸಾಕ್ಬಹುದು, ನೀವು ಅಲ್ಲೂ ಬರಿತೀನಿ ಅಂದ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ದಟ್ ಇಸ್ ಅ ರೀಸನ್. ಉಳಿದಕ್ಕೆಲ್ಲ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ. ಸೊ ಓಕೆ, ಆ ತರ ಮಾಡಿ. ಆಮೇಲೆ ಬಹಳಷ್ಟು ಜನ ಪ್ರಾಬ್ಲಮ್ ಏನಿದೆ ಅಂದ್ರೆ, ನಾನು ಈ ತರ ಕ್ವಶನ್ ಬರುತ್ತೆ ಸಮಟೈಮ್ಸ್, ಸ್ಟೇಟ್ಮೆಂಟ್ ಒನ್, ಇದು ಯಾರು ಕೇಳಿದ್ರು, ವಿಶ್ವ ಇಲ್ಲೇ ಇದ್ದಾರೆ, ಸಂಜಯ್ ಶೆಟ್ಟಿ ವೆಲ್ಕಮ್ ಟು ದ ಕ್ಲಾಸ್, ಮಲ್ಲಿಕಾರ್ಜುನ್ ವೆಲ್ಕಮ್ ಟು ದ ಕ್ಲಾಸ್, ಚೈತ್ರ ಹೇಳಿದಿರಲ್ಲ, ಅಮ್ಮವ ಒಡೆಯರ್ ಅವರು ವೆಲ್ಕಮ್ ಟು ದ ಕ್ಲಾಸ್, ಅಭಿಷೇಕ್ ವೆಲ್ಕಮ್ ಟು ದ ಕ್ಲಾಸ್, ಸಿದ್ದು ಒಡೆಯರ್ ವೆಲ್ಕಮ್ ಟು ದ ಕ್ಲಾಸ್, ಬಹಳ ಜನ ಬಂದಿದ್ದಾರೆ ಅವ್ರ ಕ್ಲಾಸ್ಗೆ. ಐ ಹೋಪ್ ದಿಸ್ ಇಸ್ ದ ಹೈಯೆಸ್ಟ್ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಮ ಕ್ಲಾಸ್ಗೆ ಅರೌಂಡ್ ಒಂದು 70-80 ಮೆಂಬರ್ಸ್ ಇದ್ದೀರ ಅನ್ಕೋತೀನಿ. ಐ ಥಿಂಕ್ ಸೊ ಇರ್ಲಿ, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಸೊ ಇಲ್ಲಿ ನೋಡಿ, ಇಲ್ಲಿ ಏನಾಗತ್ತಂದ್ರೆ, ಈ ತರ ಇಲ್ಲಿ ಇವ್ರು ಇದಾರೆ, ಯಾರು, ಹೆಸರು ಬರ್ತೈತೆ, ಅವ್ರು ಕೇಳಿದ್ರು ಕ್ವಶನ್ ಇದು. ಸರ್, ಒಂದ್ಸಲ ಥಂಬ್ಸ್ ಅಪ್ ಕೊಡ್ತೀರಾ, ಈ ಕ್ವಶನ್ ಕೇಳಿದ್ರ, ನೀವು ಕ್ಲಾಸ್ ಅಲ್ಲಿ ಕೇಳಿದ್ರಿ. ಓಕೆ, ಇರ್ಲಿ ಬಿಡಿ. ಸೊ ನೋಡಿ, ಸೊ ಈ ತರ ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಟೂ ಬಂದಾಗ ಈ ತರ ಆನ್ಸರ್ ಮಾಡೋದು ಬಹಳಷ್ಟು ಜನರಿಗೆ ಕಷ್ಟ ಆಗುತ್ತೆ ಅಂತ ಕೇಳಿದ್ರು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಹೇಳು ಅಂತ ಹೇಳಿದ್ರು. ಸೊ ಐ ಆಮ್ ಟೆಲಿಂಗ್ ಯು, ಇದು ಟ್ರಿಕ್ಸ್ ಇದೆ, ಈ ತರ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಸ್ಟೇಟ್ಮೆಂಟ್ 3 ಬಂದಾಗ ಇದು ಬಹಳ ಈಸಿ ಆನ್ಸರ್ ಮಾಡೋದಕ್ಕೆ, ಈ ತರ ಕ್ವಶನ್ ಗಳೇ ಬಹಳ ಈಸಿ. ಈ ತರ ಕ್ವಶನ್ ಬಂದಾಗ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ನಾನು ಇವತ್ತು ಟ್ರಿಕ್ಸ್ ಹೇಳ್ತೀನಿ, ಆ ಟ್ರಿಕ್ಸ್ ಕಲ್ತ್ಕೊಳ್ಳಿ. ಸುಗ್ರೀವಾಜ್ಞೆಗೆ ಬಸವರಾಜ್ ಬಿರಾದರ್ ಅವ್ರು ವೆಲ್ಕಮ್ ಟು ದ ಕ್ಲಾಸ್. ಸುಗ್ರೀವಾಜ್ಞೆಗೆ ಸಂಬಂಧಿಸಿದ ಹಾಗೆ ಕೆಳಗಿನ ಯಾವುದು ಸರಿಯಾಗಿದೆ? ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನೆನ್ಸ್ 1-2-3, ಅಂಡರ್ ದ ಆರ್ಟಿಕಲ್ 1-2-3, 123ನೇ ವಿಧಿಯಡಿಯಲ್ಲಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ರಾಜ್ಯಪಾಲರು 213ನೇ ಅಡಿಯಲ್ಲಿ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು, ಅಂದ್ರೆ ಆರ್ಡಿನೆನ್ಸ್ ಪವರ್ ಅಂತ ಕರಿತೀವಿ, ಆರ್ಡಿನೆನ್ಸ್ ಪವರ್. 123ನೇ ವಿಧಿ ರಾಷ್ಟ್ರಪತಿಗಳು, 123ನೇ ವಿಧಿ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ 123ನೇ ವಿಧಿ. ರಾಜ್ಯಪಾಲರು ಗವರ್ನರ್ ಅವರು ಒಂದು ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ 213ನೇ ವಿಧಿ. ಎಸ್, ಓಕೆ, ಓಕೆ. ಇಲ್ಲಿ ನೋಡಿ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ, ಕ್ವಶನ್ ಏನಿದೆ ಅಂದ್ರೆ, ಸುಗ್ರೀವಾಜ್ಞೆಗೆ ಸಂಬಂಧಿಸಿದ ಹಾಗೆ ಗಣೇಶ್ ವೆಲ್ಕಮ್ ಟು ದ ಕ್ಲಾಸ್,
ಸುಗ್ರೀವಾಜ್ಞೆಗೆ ಸಂಬಂಧಿಸಿದ ಹಾಗೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೇಳಿದ್ರೆ, ಈ ಆಜ್ಞೆಯನ್ನು ಹೊರಡಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರ ವಿಮೋಚನೆಗೆ ಬಿಟ್ಟಿದ್ದು, ಅಂದ್ರೆ ಡಿಸ್ಕ್ರಿಷನರಿ ಪವರ್ ಈಸ್ ಟೆಲಿಂಗ್. ಸೊ ದಿಸ್ ಇಸ್ ದ ಆರ್ಡಿನ ದ ಪ್ರೋಕ್ಲೇಮಿಂಗ್ ದ ಆರ್ಡಿನೆನ್ಸ್ ಈಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇದ್ದಾರೆ. ಅವರ ಒಂದು ವಿಮೋಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸಪೋಸ್ ಈ ಸ್ಟೇಟ್ಮೆಂಟ್ ಗೊತ್ತಿದೆ, 100% ಗೊತ್ತಿದೆ ಇದು ತಪ್ಪು, ಇದು ಅವರ ವಿವೇಚನೆಗೆ ಬಿಟ್ಟಿದ್ದ ಅಧಿಕಾರ ಅಲ್ಲ. ಸಪೋಸ್ ಈಗ ನನಗೆ ಗೊತ್ತಿದೆ ಅನ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ಒಂದೇ ಗೊತ್ತಿದೆ, ಇನ್ನು ಉಳಿದಿದ್ದು ಯಾರು ಗೊತ್ತಿಲ್ಲ ಅನ್ಕೊಳ್ಳೋಣ, ಐ ಡೋಂಟ್ ನೋ ಟೂ, ಬಟ್ ಇದು ನನ್ ಕನ್ಫರ್ಮ್ ಇದೆ. ಏನಂದ್ರೆ ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ತಪ್ಪಿದೆ, ತಪ್ಪಿದೆ. ಇಲ್ಲಿ ಏನ್ ಕೇಳಿದ್ರೆ ಸರಿಯಾಗಿ ಯಾವ್ದು ಕೇಳಿದ್ರೆ ಸರಿಯಾಗಿದೆ ಕೇಳಿದ್ರೆ, ಬಟ್ ತಪ್ಪಿದೆ. ಅದು ರಾಷ್ಟ್ರಪತಿಗಳ ವಿಮೋಚನೆಗೆ ಬಿಟ್ಟಿದ್ದಲ್ಲ, ಅದು ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಪ್ರಧಾನ ಮಂತ್ರಿಗಳ ರಮ್ಯ ಅವರು ವೆಲ್ಕಮ್ ಟು ದ ಕ್ಲಾಸ್. ಪ್ರಧಾನ ಮಂತ್ರಿಗಳ ಒಂದು ಮುಂದಾಳತ್ವದಲ್ಲಿರುವ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಯು ಗಾಟ್ ದ ಪಾಯಿಂಟ್? ವಿತ್ ದ ಏಡ್ ಅಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸಚಿವ ಸಂಪುಟದ ಸಲಹೆ ಮೇರೆಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು, ಇದು ರಾಷ್ಟ್ರಪತಿಗಳ ವಿಮೋಚನೆಗೆ ಬಿಟ್ಟಿದ್ದಲ್ಲ. ಸೊ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ರಾಂಗ್ ಸ್ಟೇಟ್ಮೆಂಟ್ ಇದೆ, ರಾಂಗ್ ಇದೆ. ಇದೆ ಅಂದ್ಮೇಲೆ ಒಂದ್ ಎಲ್ಲಿದೆ ನೋಡಿ, ಒಂದ್ ಇಲ್ಲಿದೆ ಅಲ್ಲ, ಒಂದ್ ಇಲ್ಲಿದೆ ಅಲ್ಲ. ಐ ಕ್ಯಾನ್ ಎಲಿಮಿನೇಟ್ ಇಟ್. ನನಗೆ ಇನ್ನ ಎರಡು ಮೂರು ಗೊತ್ತಿಲ್ಲ, ನನಗೆ ಎರಡನೇ ಮೂರನೇ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅನ್ಕೊಳ್ಳಿ, ಬೈ ಸೀಯಿಂಗ್ ಒನ್ ಸ್ಟೇಟ್ಮೆಂಟ್ ನಾನು ಒಂದನೇ ಸ್ಟೇಟ್ಮೆಂಟ್ ಅನ್ನು ನೋಡಿ ನಾನು ಇದನ್ನ ಎಲಿಮಿನೇಟ್ ಮಾಡ್ತೀನಿ. ಹೌದಾ? ಎಲಿಮಿನೇಟ್ ಮಾಡ್ತೀನಿ, ಯಾಕಂದ್ರೆ ಒಂದು ಕೊಟ್ಟಿದ್ದಾನೆ ಇಲ್ಲಿ, ಒಂದು ತಪ್ಪಿದೆ, ಮತ್ತೆ ಒಂದ್ ಎಲ್ಲಿದೆ, ಇಲ್ಲದಿದೆ. ಸಿ, ಐ ಹ್ಯಾವ್ ಎಲಿಮಿನೇಟೆಡ್ 50%, 50% ನ ಎಲಿಮಿನೇಟ್ ಮಾಡಿದೀನಿ. ಸೊ ದಿಸ್ ಇಸ್ ದ ಈಸಿ ವೇ. ನೀವು ಆಕ್ಚುಲಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಾಗ ಬಹಳ ಜನ ಬಿಟ್ಟು ಹೋಗ್ತೀರಾ, ನಾನು ನೋಡಿದ್ದೀನಿ ಇಂಥ ಕ್ವಶನ್, ಇದು ಟಫ್ ಇದೆ ಅಂತ ಬಿಟ್ಟು ಹೋಗ್ತೀರಾ. ಆಕ್ಚುಲಿ ದಿಸ್ ಇಸ್ ದ ಈಸಿ ವೇ ಟು ಆನ್ಸರ್. ಈ ತರ ಕ್ವಶನ್ ಬಂದ್ರೆ ಫಸ್ಟ್ ತಗೊಳ್ಳಿ, ಇವುಗಳಿಗೆ ಆನ್ಸರ್ ಮಾಡಿ. ನನಗೆ ಒಂದೇ ಗೊತ್ತಿದೆ, ನನಗೆ ಇವೆರಡು ಗೊತ್ತೇ ಇಲ್ಲ. ಸಪೋಸ್ ನಾನು ಇನ್ನೂ ನೋಡಿಲ್ ಬಿಡಿ, ಬಟ್ ನಾ ಹೇಳ್ದೆ ನಿಮಗೆ ಇವೆರಡು ನೋಡ್ತೀರಿ, ಇವೆರಡರ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ಲ, ಏನೋ ಕನ್ಫ್ಯೂಷನ್ ಇದೆ ಅಥವಾ ಹೌದು ಅಲ್ವೋ. ಶಂಕರ್ ವೆಲ್ಕಮ್ ಟು ದ ಕ್ಲಾಸ್. ಹೌದು ಅಲ್ವೋ, ನಿಮ್ಗೆ ಕನ್ಫ್ಯೂಷನ್ ಇದೆ, ಕನ್ಫ್ಯೂಷನ್ ಇದೆ, ಬಟ್ ನಿಮ್ಗೆ ಇದೊಂದೇ ಗೊತ್ತಿದೆ, ಈ ಸ್ಟೇಟ್ಮೆಂಟ್ ತಪ್ಪಿದೆ ಅಂತ ನಿಮ್ಗೆ ಕನ್ಫರ್ಮ್ ಇದೆ. ಈ ಸ್ಟೇಟ್ಮೆಂಟ್ ತಪ್ಪಿದೆ ಅಂದ್ಮೇಲೆ ನೀವು ಅದನ್ನ ನೋಡ್ಕೊಂಡೆ ನೀವು ಎರಡು ಹೊರಡಾಕಿದ್ರೆ, ನೀವು ಎಲಿಮಿನೇಟೆಡ್ 50%. ಈ 50% ಯುದ್ಧ ಗೆದ್ರೆ ನೀವು, ಇನ್ನು 50% ಅಲ್ಲಿ ಇದೆ ಮಜಾ. ಹೌದಾ? ಬರೀ ಒಂದ್ ಸ್ಟೇಟ್ಮೆಂಟ್ ನೋಡಿ ನೀವು 50% ಎಲಿಮಿನೇಟ್ ಮಾಡ್ತೀರ ಅಂದ್ರೆ, ಈ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕಿ, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ನಾನು ನಿಮ್ಗೆ ಮನೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಇಫ್ ಯು ಆರ್ ಏಬಲ್ ಟು ಎಲಿಮಿನೇಟ್ 50%, ದೆನ್ ಯು ಕ್ಯಾನ್ ಚೂಸ್ ಎನಿ ಒನ್ ಫ್ರಮ್ 50%. ಡೋಂಟ್ ಬಾದರ್ ಅಬೌಟ್ ದಿ ನೆಗೆಟಿವಿಟಿ. ಐ ನೋ ಇಟ್, ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದೆ, ಐ ನೋ ಇಟ್, ಗೊತ್ತಿದೆ. ಬಟ್ ಯು ಹ್ಯಾವ್ ಟು ಟೇಕ್ ದ ರಿಸ್ಕ್ ತಗೊಳ್ಬೇಕು. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈಗ 80 cut-off marks ಇದೆ, 80 cut-off marks ಇದೆ, ನೀವು 60 ಅಷ್ಟೇ ನಿಮ್ಗೆ ಕರೆಕ್ಟ್ ಗೊತ್ತಿದೆ. ನಿಮ್ ಕ್ವಶನ್ ಪೇಪರ್ ಕೊಡ್ತಾರೆ, ಕೊಟ್ಟ ತಕ್ಷಣ ಏನ್ ಮಾಡಿ, ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮಗೆ ಬರವೆಲ್ಲ ಹಾಕೊಂಡು ಹೋಗ್ಬಿಡಿ, ನಿಮ್ಗೆ ಗೊತ್ತಿರವೆಲ್ಲ ಹಾಕೊಂಡು ಹೋಗ್ಬಿಡಿ. ಓಕೆ, PSI ಏನ್ ಮಾಡ್ತಾರೆ, ಸಪೋಸ್ PSI GM 76-80 ನಿಲ್ಲುತ್ತೆ, 76-80 cut-off ನಿಲ್ಲುತ್ತೆ. 2-3 ವರ್ಷದ ಕಟ್ ಆಫ್ ನೋಡಿ, ಅಷ್ಟೇ ನಿಲ್ಲುತ್ತೆ, ಏನ್ ಹೆಚ್ಚು ಕಡಿಮೆ, ಒಂಚೂರು 5-6 marks ಹೆಚ್ಚು ಕಡಿಮೆ ಆಗುತ್ತೆ. ಈ ರೇಂಜ್ ಅಲ್ಲಿ ಕಟ್ ಆಫ್ ನಿಲ್ಲುತ್ತಂದ್ರೆ ನಿಮ್ಗೆ 60 ಕರೆಕ್ಟ್ ಗೊತ್ತಿದೆ. ನೀವು 60 ಹಾಕಿ ಬಂದ್ರೆ ಯು ಆರ್ ಆಲ್ರೆಡಿ ಔಟ್ ಆಫ್ ದ ರೇಸ್. ನನಗೆ 60 ಕರೆಕ್ಟ್ ಗೊತ್ತಿದೆ, ನಾ ಅಷ್ಟೇ ಹಾಕ್ತೀನಿ ಅಂದ್ರೆ ನಿಮ್ ಪೇಪರ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಆಲ್ರೆಡಿ ಔಟ್, ಹೊರಗಡೆ ಇದ್ರೆ ನೀವು ಲಿಸ್ಟ್ ಅಲ್ಲಿ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ 76-80 cut-off ನಿಲ್ಲುತ್ತೆ, ನೀವು ಬರೀ 60 ಹಾಕಿ ಬಂದ್ರೆ ಎಲ್ಲಿ ಸಿಗುತ್ತೆ ನಿಮಗೆ? ಅವಾಗ ಏನ್ ಮಾಡ್ಬೇಕು, ನೀವು 76-80 cut-off ಇದೆ ಅಂದ್ರೆ ಅಶು ವೆಲ್ಕಮ್ ಟು ದ ಕ್ಲಾಸ್. ನೀವು ಅಟ್ ಲೀಸ್ಟ್ ಯು ಹ್ಯಾವ್ ಟು ಅಟೆಂಡ್ 90-95 questions, 90-95 ಅಟೆಂಡ್ ಮಾಡ್ಬೇಕು. ಬಟ್ 60 ಹಾಕಿದಿರ, ಬಟ್ ಇನ್ನೂ 30-35 ಹೆಂಗ್ ಹಾಕ್ಬೇಕು ಅಂದ್ರೆ ನಾನ್ ಹೇಳೋ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ. ಈ ತರ 50% ಎಲಿಮಿನೇಟ್ ಮಾಡಿದಿರಾ, ಇನ್ನು 50% ಯಾವ್ದಾರು ಚೂಸ್ ಮಾಡಿ ಬಂದ್ ಬಂದ್ಬಿಡಿ, ಏನ್ ತಲೆ ಕೆಡ್ಸ್ಕೊಬಿಡಿ. ಅದಕ್ಕೂ ಟ್ರಿಕ್ಸ್ ಕೊಡ್ತೀನಿ, ನಾನು ಬಹಳ ಜನ ಇದ್ರ ಹೊಸದಾಗಿ ಬಹಳ ಜನ ಇದ್ದೀರಾ. ನಿಮಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ ಅಂದ್ರೆ ಯಾವ ತರ ಆನ್ಸರ್ ಹಾಕ್ಬೇಕು ಲಾಸ್ಟ್ ಹೇಳ್ತೀನಿ. ಇನ್ನೊಂದು 5 ನಿಮಿಷ ವೇಟ್ ಮಾಡಿ, ಬಹಳ ಜನ ಹೊಸಬಿಡಿದಿರಲ್ಲ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಗಿವ್ ದ ಟ್ರಿಕ್ಸ್. ಈ ಆಜ್ಞೆಯನ್ನು ಹೊಡಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷ ವಿಮೋಚನೆ ಅದಕ್ಕೆ ಬಿಟ್ಟಿದ ತಪ್ಪು. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಬೈ ಸೀಯಿಂಗ್ ದಿಸ್ ಸ್ಟೇಟ್ಮೆಂಟ್, ಐ ಹ್ಯಾವ್ ಎಲಿಮಿನೇಟೆಡ್ ದಿಸ್ ಒನ್ ಅಂಡ್ ದಿಸ್ ಒನ್. ನೆಕ್ಸ್ಟ್, ಸುಗ್ರೀವಾಜ್ಞೆಗಳು ತಾತ್ಕಾಲಿಕ ಕಾನೂನಿನ ಸ್ವರೂಪದಲ್ಲಿರುತ್ತವೆ. ಎಸ್, ಸಂವಿಧಾನದ ತಿದ್ದುಪಡಿಗಾಗಿ ಸುಗ್ರೀವಾಜ್ಞೆಗಳು ಹೊಡಿಸಬಹುದು. ನೋ, ಸಂವಿಧಾನ ತಿದ್ದುಪಡಿಗಾಗಿ ಸುಗ್ರೀವಾಜ್ಞೆಗಳನ್ನ ಹೊಡಿಸಕ್ಕಾಗಲ್ಲ. ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ದಿಸ್ ಇಸ್ ನಾಟ್ ಅಪ್ಲಿಕೇಬಲ್. ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ದಟ್ಸ್ ವೈ ಆನ್ಸರ್ ಇಸ್ ಡಿ. ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ರೆ, ಎಲ್ಲೋ ಓದಿರ್ತೀರಾ, ಎಲ್ಲೋ ಓದಿದ್ರೆ ನೆನಪಿದ್ರೆ ಯಾವ ತರ ಆನ್ಸರ್ ಮಾಡ್ಬೇಕು ನಾನು ಫಸ್ಟ್ ಹೇಳಿದೆ. ಗೊತ್ತಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಬರೋಣ, ಸೇಮ್ ಅದೇ ತರ ಇದೆ. ಇನ್ನೊಂದು ಕ್ವಶನ್ ಇದೆ ನೋಡಿ, 2015 KS ಪ್ರಿಲಿಮ್ಸ್ ಕ್ವಶನ್ ಇದೆ. ಪೌರರ ಕೆಳಗಿನ ಹಕ್ಕುಗಳನ್ನ ಪರಿಶೀಲಿಸುತ್ತಿದೆ. ಉಚಿತ ಕಾನೂನು ನೆರವಿನ ಹಕ್ಕು, ಸಮಾನ ಕೆಲಸಕ್ಕೆ ಸಮಾನ ವೇತನದ ಹಕ್ಕು, ಧರ್ಮಾರ್ಥ ಮತ್ತು ಧಾರ್ಮಿಕ ಉದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸಿ ನಡೆಸುವ ಹಕ್ಕು, ಉತ್ತಮ ಜೀವನ ಮಟ್ಟದ ಹಕ್ಕು, ಇವೆಲ್ಲ ಕೊಟ್ಟಿದ್ದಾನೆ. ಮೇಲಿನವುಗಳಲ್ಲಿ ಯಾವುದಕ್ಕೆ ನ್ಯಾಯಿಕ, ನಾನ್ ಜಸ್ಟಿಸೇಬಲ್, ಪರಿಹಾರ ಕೇಳಲು ಬರುವುದಿಲ್ಲ. ನಾನ್ ಜಸ್ಟಿಸೇಬಲ್, ನ್ಯಾಯಿಕ ಪರಿಹಾರ ಕೇಳಲು ಬರುವುದಿಲ್ಲ. ನ್ಯಾಯಿಕ ಪರಿಹಾರ ಅಂತ ಬಂದ್ರೆ ಮೂಲಭೂತ ಹಕ್ಕುಗಳಷ್ಟೇ, ಮೂಲಭೂತ ಹಕ್ಕುಗಳಿಗೆ ಮಾತ್ರ ನ್ಯಾಯಿಕ ಪರಿಹಾರ ಇದೆ, ಜಸ್ಟಿಸೇಬಲ್ ಇದೆ.
ಉಳಿದ ರಾಜ್ಯ ನಿರ್ದೇಶಕ ತತ್ವಗಳು ಬರಲಿ, ಮೂಲಭೂತ ಕರ್ತವ್ಯಗಳು ಬರಲಿ, ಅವಕ್ಕೆ ನ್ಯಾಯಿಕ ಪರಿಹಾರ ಕೇಳಕ್ ಬರಲ್ಲ. ದೋಸ್ ಆರ್ ದಿ ನಾನ್ ಜಸ್ಟಿಸಬಲ್ ಪಾರ್ಟ್. ಸೊ ಇಲ್ಲಿ ಏನ್ ಹುಡುಕ್ಬೇಕು ನೀವೀಗ, ಏನ್ ಹುಡುಕ್ಬೇಕೀಗ, ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ, ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಯಾವ್ದಾದ್ರು ಇದ್ರೆ ಅದು ಹುಡುಕ್ಬೇಕು. ಉಚಿತ ಕಾನೂನು, ರಾಜ್ಯ ನಿರ್ದೇಶಕ ತತ್ವ, ರಾಜ್ಯ ನಿರ್ದೇಶಕ ತತ್ವ, ಇದು ಮೂಲಭೂತ ಹಕ್ಕು. ಆಮೇಲೆ ಉತ್ತಮ ಜೀವನ ಮಟ್ಟ ರಾಜ್ಯ ನಿರ್ದೇಶಕ ತತ್ವ, 1, 2, 4 ಇದೆ. ನನಗೆ ಆನ್ಸರ್ ಗೊತ್ತಿದೆ, ಓಕೆ. ಒಂದ್ ವೇಳೆ ಆನ್ಸರ್ ಗೊತ್ತಿಲ್ಲ ಅನ್ಕೊಳ್ಳಿ, ಆನ್ಸರ್ ಗೊತ್ತಿಲ್ಲ ಅನ್ಕೊಳ್ಳಿ, ಸಪೋಸ್ ಏನ್ ಮಾಡ್ತಾರೆ, ನಿಮ್ಗೆ ಈ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಇದೊಂದೇ ಗೊತ್ತಿದೆ, ಈ ಉಳಿದ 3 ಬಗ್ಗೆ ನಿಮ್ಗೆ ಡೌಟ್ ಇದೆ, ಕನ್ಫ್ಯೂಷನ್ ಇದೆ. ಗಡ್ಡೆಪ್ಪ ಅವರು, ವೆಲ್ಕಮ್ ಟು ದ ಕ್ಲಾಸ್. ಉಚಿತ ಕಾನೂನು ನೆರವಿನ ಹಕ್ಕು, ಇದ್ರ ಇದೇ ಕೇಳ್ತಾರೆ, ಡಿಪಿಎಸ್ಪಿ ಕೇಳ್ತಾರೆ, ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಕೇಳಿದ್ದೀರಾ. ಸೊ ಇದಕ್ಕೇನ್ ಇದಕ್ಕೇನಿದೆ, ಮೇಲಿನಗಳಲ್ಲಿ ಯಾವುದು ನ್ಯಾಯಿಕ ಪರಿಹಾರ ಕೇಳಕ್ ಬರಲ್ಲ, ಇದಕ್ಕೆ ಕೇಳಕ್ ಬರಲ್ಲ. ಒನ್ ಇಸ್ ರೈಟ್, ಒನ್ ಇದೆ, ಇಲ್ಲಿದೆ, ಇಲ್ಲಿಲ್ಲ, ಹೊಡೆದಕ್ಕೆ ಹೊಡೆದಕ್ಕೆ ಇಲ್ಲಿ ಒನ್ ಇಲ್ಲ, ಆಮೇಲೆ ಇಲ್ಲಿಲ್ಲ, ಇಲ್ಲಿಲ್ಲ. ನೋಡಿ, ಬೈ ಸೀಯಿಂಗ್ ಒನ್ ಸ್ಟೇಟ್ಮೆಂಟ್, ಬರೀ ಒಂದೇ ಸ್ಟೇಟ್ಮೆಂಟ್ ನೋಡೋಣ, 2 ಆಪ್ಷನ್ ಹೊಡೆದಾಕಿದ್ ನಾನು. ಸೊ ದಿಸ್ ಇಸ್ ದ ಟ್ರಿಕ್ಸ್, ಈ ಟ್ರಿಕ್ಸ್ ನ ಯೂಸ್ ಮಾಡ್ಬೇಕು ನೀವು. ಅವನ್ ಏನ್ ಕೇಳಿದಾನೆ, ಉಚಿತ ಕಾನೂನು ನೆರವಿಗೆ ನ್ಯಾಯಿಕ ಪರಿಹಾರ ಕೇಳಲು ಬರುವುದಿಲ್ಲ. ಕರೆಕ್ಟ್, ದಟ್ ಇಸ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೊ ಇಲ್ಲೇನಿದೆ, ಪ್ರಸನ್ನ ವೆಲ್ಕಮ್ ಟು ದ ಕ್ಲಾಸ್, ಪ್ರಸನ್ನ ಕುಲಕರ್ಣಿ ವೆಲ್ಕಮ್ ಟು ದ ಕ್ಲಾಸ್. ಇಲ್ಲಿ ಒಂದಿಲ್ಲ, ಒಂದ್ ಇರಲಿಲ್ಲ, ಇಲ್ಲಿ ತೆಗೆದು ಬಿಡಿ. ಇನ್ ಎ ಮತ್ತು ಸಿ ಉಳಿತು. ನೀವು ಈ ತರ 50% ಎಲಿಮಿನೇಟ್ ಮಾಡಿದ್ರೆ ಮುಗಿತು. ಇನ್ನು ಉಳಿದ ಎರಡರಲ್ಲಿ ಯಾವ್ದಾದ್ರು ಒಂದು ಹ್ಯಾಕ್ ಬನ್ನಿ, ನಿಮಗೆ ಕರೆಕ್ಟ್ ಆಗ ಚಾನ್ಸಸ್ ಬಹಳ ಇರುತ್ತೆ. ಡೋಂಟ್ ವರಿ. ಸೊ ನಾನು ಈ ಕ್ವಶನ್ ಹಾಕಿರೋ ಉದ್ದೇಶ ಏನಂದ್ರೆ, ನಿಮಗೆ ಕೊಟ್ಟಿರೋ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಗೊತ್ತಿರುತ್ತೆ, ಒಂದು ಗೊತ್ತಿದ್ರು ಕೂಡ ನೀವು 50% ಎಲಿಮಿನೇಟ್ ಮಾಡ್ಬೇಕು ಅನ್ನೋದು ಇವತ್ತು ನಾನು ಹೇಳೋ ಉದ್ದೇಶ ಅಷ್ಟೇ. ಇಲ್ಲಿ ನನಗೆ ಆನ್ಸರ್ ಗೊತ್ತಿದೆ, ಆನ್ಸರ್ ಹಾಕೋದ ಪ್ರಶ್ನೆ ಅದಲ್ಲ, ಅದು ಮುಖ್ಯ ಅಲ್ಲ. ಈಗ ನಿಮ್ಗೂ ಎಷ್ಟೋ ಜನಕ್ಕೆ ಇದು ಆನ್ಸರ್ ಗೊತ್ತಿದೆ, ಓಕೆ ಹಾಕ್ತೀರಾ, ಅದು ಮುಖ್ಯ ಅಲ್ಲ. ನಾನು ಇವತ್ತು ಇದು ತೋರಿಸ್ತಾ ಇರೋ ಉದ್ದೇಶ ಏನಂದ್ರೆ, ಈ ತರ ಕ್ವಶನ್ ಬಂದಾಗ ನಿಮಗೆ 3-4 ಸ್ಟೇಟ್ಮೆಂಟ್ ಅಲ್ಲಿ 4 ಇದೆ, 1, 2, 3, 4 4 ಇದೆ, 4ರಲ್ಲಿ 1, 2 ಕನ್ಫರ್ಮ್ ಆಗಿ ಗೊತ್ತಿತ್ತು ಅನ್ಕೊಳ್ಳಿ, ನೀವು ಆನ್ಸರ್ ಹಾಕ್ಬೋದು ಅನ್ನೋದೇ ನನ್ನ ಇವತ್ತು ಹೇಳೋ ಉದ್ದೇಶ. ಎಲಿಮಿನೇಟ್ ಮಾಡ್ಬೇಕು ನೀವು, ಎಲಿಮಿನೇಟ್ ಮಾಡ್ಬೇಕು, 50% ಎಲ್ಲ ಎಲಿಮಿನೇಟ್ ಮಾಡ್ತಾ ಬರಬೇಕು. ಸೊ ದಟ್ ಇಸ್ ದ ವೇ, ಆತರ ಆನ್ಸರ್ ಮಾಡಿ. ಆಮೇಲೆ ನಾನು ಒಂದಿಷ್ಟು ಕ್ವಶನ್ ಪೇಪರ್ ನ ಆನ್ಸರ್, ಆಮೇಲೆ ಬಹಳ ಜನ ಹೊಸಬ್ರು ಇದ್ದೀರಾ, ಹೊಸಬ್ರಿಗೆ ಒಂದು 5 ನಿಮಿಷದಲ್ಲಿ ಹೇಳ್ತೀನಿ ನೋಡಿ. ಸಪೋಸ್ ಈಗ ನಿಮ್ಗೆ 60 ಅಷ್ಟೇ ಗೊತ್ತಿದೆ, ಇನ್ನೂ 70 ಕಟ್ ಆಫ್ ಇದೆ ಅನ್ಕೊಳ್ಳಿ, 80 ಕಟ್ ಆಫ್ ಇದೆ ಅನ್ಕೊಳ್ಳಿ, ಬಟ್ ನೀವ್ ಏನ್ ಮಾಡ್ಬೇಕು, ಅಟ್ ಲೀಸ್ಟ್ 90 ಹಾಕ್ಬೇಕು. ಹೊಸಬ್ರು ಇದ್ದೀರಾ, ಇದು ಹೇಳಿದ್ದೀನಿ ಆಕ್ಚುಲಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಜಸ್ಟ್ ಐ ಆಮ್ ರಿವೈಸಿಂಗ್ ಇಟ್ ಸುರೇಶ್, ವೆಲ್ಕಮ್ ಟು ದ ಕ್ಲಾಸ್. ಈಗ ಪಿಎಸ್ ಎಕ್ಸಾಮ್ ಹೋಗಿದ್ರು, ಓಕೆ. ಕಟ್ ಆಫ್ ಎಷ್ಟು ಇರುತ್ತೆ, 76 ಅಥವಾ 80 ಈ ರೇಂಜ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಬಟ್ ನಿಮ್ಗೆ ಕರೆಕ್ಟ್, ನಿಮ್ಗೆ ಗೊತ್ತಿರೋಲ್ಲ ಹಾಕ್ತಾ ಹೋಗ್ತೀರಾ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಸ್ಟಾರ್ಟಿಂಗ್ ತಲೆ ಕಟ್ಸ್ಕೊಬಾರ್ದು. ಸ್ಟಾರ್ಟಿಂಗ್ ಗೊತ್ತಿರೋಲ್ಲ ಹಾಕ್ತಾ ಹೋಗ್ಬೇಕು, ಗೊತ್ತಿರೋಲ್ಲ ಹಾಕ್ತೀರಾ ನೀವು, ಕರೆಕ್ಟ್ 60 ಹಾಕ್ತೀರಾ. ಇನ್ನು ಕಟ್ ಆಫ್ ನೋಡಿದ್ರೆ 76-18 ಇಲ್ಲತ್ತೆ. ನೀವೆಲ್ಲ 2-3 ವರ್ಷದ ಕಟ್ ಆಫ್ ನೋಡಿರ್ಬೇಕು, ನಿಮ್ಮ ಕೆಟಗರಿಗೆಲ್ಲ ನೋಡ್ಕೊಳ್ಳಿ. ನಿಮ್ಮ ಕೆಟಗರಿ ಅಂದ್ರೆ ಕಡಿಮೆ ಇರುತ್ತೆ, 70-65 ಎಲ್ಲ ಇರುತ್ತೆ, ಕೆಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಜಿಎಂ, ಜನರಲ್ ಕೆಟಗರಿ ಮಾತಾಡ್ತಾ ಇದ್ದೀನಿ ನಾವು. ಅಷ್ಟು ನಿಲ್ಲುತ್ತೆ, ಜನರಲ್ ಕೆಟಗರಿ 76-18 ಇಲ್ಲತ್ತೆ ಪಿ ಎಸ್ ಐ. ಓಕೆ, 76-80 ಇದೆ, ನೀವು ಜಿಎಂ ಕ್ಯಾಂಡಿಡೇಟ್ ಇದ್ದಾರೆ, ನೀವು 60 ಹಾಕಿದ್ದೀರ, ಬಟ್ ಇಲ್ಲಿ 60-70 ಅಷ್ಟೇ ಕಟ್ ಆಫ್ ಇದೆ. ನೀವು ಇನ್ನೂ ಹಾಕ್ಬೇಕು, ಇನ್ನೂ ಒಂದಷ್ಟು ಹಾಕ್ಬೇಕು. ವೆಂಕಟೇಶ್, ವೆಲ್ಕಮ್ ಟು ದ ಕ್ಲಾಸ್. ಅಟ್ ಲೀಸ್ಟ್ ಯು ಹ್ಯಾವ್ ಟು ಅಟೆಂಡ್ 90 ಕ್ವಶನ್ಸ್. 76-80 ಕಟ್ ಆಫ್ ನಿಲ್ಲುತ್ತಂದ್ರೆ ನೀವು 90 ಕ್ವಶನ್ ಅಟೆಂಡ್ ಮಾಡಬೇಕು. ಬಟ್ ನೀವು 60 ಅಷ್ಟೇ ಹಾಕಿದ್ದೀರಾ, ಇನ್ನು 30 ಹೆಂಗ್ ಹಾಕ್ಬೇಕು ಅಂದ್ರೆ, ಇನ್ನು 30 ಹೆಂಗ್ ಹಾಕ್ಬೇಕು ಅಂದ್ರೆ, ನಾನು ಹೇಳೋ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ. ಮೊನ್ನೆ ಕಾನ್ಸ್ಟೇಬಲ್ ಅವ್ರು ಹೇಳಿದೀನಿ, ಎಲ್ಲ ವರ್ಕೌಟ್ ಆಗಿದೆ, ಬಹಳಷ್ಟು ಖುಷಿಯಾಗಿದ್ದಾರೆ ಎಲ್ಲರೂ. ಈ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ, ಉದ್ದವಾದ ಉತ್ತರವನ್ನು ಆಯ್ಕೆ ಮಾಡಿ. ABCD ಈ ತರ ಕೊಟ್ಟಿರ್ತಾನೆ, ಇಲ್ಲಿ ಉದ್ದ ಕೊಟ್ಬಿಟ್ಟಿರ್ತಾನೆ, ಉದ್ದ ಲೆಂತ್ ಕೊಟ್ಟಿರ್ತಾನೆ, ಅದನ್ನ ಆಯ್ಕೆ ಮಾಡಿ. ಕರೆಕ್ಟ್ ಇರುತ್ತೆ, 55% ಕರೆಕ್ಟ್ ಆಗ ಚಾನ್ಸಸ್ ಇರುತ್ತೆ, 55-56% ಕರೆಕ್ಟ್ ಆಗ ಚಾನ್ಸಸ್ ಇದೆ. ಇದು ಯಾವಾಗ ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಅದಕ್ಕೆ ಅಷ್ಟೇ ಮಾಡ್ಬೇಕು, ಇದನ್ನ ಫಸ್ಟಿಗೆ ಮಾಡ್ಕೋತ ಕೂಡಬೇಡಿ, ಅದಕ್ಕೆ ನಾ ಜವಾಬ್ದಾರಲ್ಲ. ಇದನ್ನೆಲ್ಲ ಲಾಸ್ಟಿಗೆ ಮಾಡ್ಬೇಕು, ನಿಮ್ಗೆ ಆನ್ಸರ್ ಗೊತ್ತಿಲ್ಲ, ಕ್ವಶನ್ ಗೊತ್ತಿಲ್ಲ, ಬಟ್ ನೀವು ಹಾಕ್ಲೇಬೇಕು, ಇನ್ನೊಂದಿಷ್ಟು ಕ್ವಶನ್ ಹಾಕ್ಲೇಬೇಕು, ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಿ. ನೆಕ್ಸ್ಟ್ ಮೇಲಿನ ಯಾವುದು ಅಲ್ಲ ಇದನ್ನ ಆಯ್ಕೆ ಮಾಡಿ. ಈಗ ಆಪ್ಷನ್ ಡಿ ಅಲ್ಲಿ ಕೊಟ್ಟಿರ್ತಾನೆ, ಮೇಲಿನ ಯಾವುದು ಅಲ್ಲ ಇದ್ರೆ ಅದನ್ನ ಆಯ್ಕೆ ಮಾಡಿ, ಅದೇ ಆನ್ಸರ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೇಲಿನ ಎಲ್ಲವು, ಮೇಲಿನ ಎಲ್ಲವ್ ಇದ್ರು ನೋಡಿ, ಅದನ್ನು ಇದ್ರೆ ಆಯ್ಕೆ ಮಾಡಿ. ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ನೆಕ್ಸ್ಟ್, ಜಾತ್ಯತೀತ ನಾಯಕರಿದ್ರೆ ಆಯ್ಕೆ ಪರಿಗಣಿಸಿ. ಅಲ್ಲಿ ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಜಾತ್ಯತೀತ ನಾಯಕರಿದ್ರು, ಸೆಕ್ಯುಲರ್ ಲೀಡರ್. ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಬಂದಂತ ಹಾಕ್ ಬನ್ನಿ, 60-70% ಕರೆಕ್ಟ್ ಆಗುತ್ತೆ. ಬಟ್ ನಾನು 100% ಅಂತ ಹೇಳ್ತಿಲ್ಲ, ಒಂದು ಅಬ್ಸರ್ವ್ ಮಾಡಿ, ನಾನು 100% ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು. 60-70% ಮ್ಯಾಕ್ಸಿಮಮ್ ಕರೆಕ್ಟ್ ಆಗುತ್ತೆ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಎ ಎಜುಕೇಟೆಡ್ ಗೆಸ್, ಇದಕ್ಕೆ ಬರೀ ಗೆಸ್ ಅನ್ನಲ್ಲ, ಎಜುಕೇಟೆಡ್ ಗೆಸ್ ಅಂತ ಕರೀತಾರೆ, ಅನಾಲಿಟಿಕಲ್ ಬರುತ್ತೆ. ನೆಕ್ಸ್ಟ್, ಭಾವನಾತ್ಮಕ ಉತ್ತರಿಸಬೇಡಿ. ನಿಮ್ಮ ಊರು ಬಳ್ಳಾರಿ ಇದ್ದಾಗ ಕೊಟ್ಟಿರುವ ಆಯ್ಕೆಗಳಲ್ಲಿ ಬಳ್ಳಾರಿ ಇದ್ರೆ ಆಯ್ಕೆಯಾಗಿ ಪರಿಗಣಿಸುವುದು ತಪ್ಪು. ಏ, ನಿಮ್ಮ ಊರು ಬಳ್ಳಾರಿ ಇರುತ್ತೆ, ಬಳ್ಳಾರಿ ಬಂದ್ಬಿಡುತ್ತೆ ಆಯ್ಕೆಯಲ್ಲಿ, ಏ ನಮ್ಮ ಊರು ಬಂದಿದೆ ಬಿಡು, ಇದನ್ನ ಮಾರ್ಕ್ಸ್ ಹೋದ್ರೂ ಪರವಾಗಿಲ್ಲ, ನಮ್ಮ ಊರು ಹಾಕ್ತೀರ ಅಂತ. ಡೋಂಟ್ ಡು ಇಟ್. ಸಪೋಸ್ ನೀವು ಸುಭಾಷ್ ಚಂದ್ರ ಬೋಸ್ ಅಭಿಮಾನಿ ಇರ್ತೀರ, ನಮ್ ಗುರು ಬಂದನಂತ ಸುಭಾಷ್ ಚಂದ್ರ ಬೋಸ್ ಹಾಕ್ಬೇಡಿ, ಇದೊಂದು ಮಾರ್ಕ್ಸ್ ಹೋದ್ರು ಪರವಾಗಿಲ್ಲ, ಆತರ ಥಿಂಕ್ ಮಾಡಿದ್ರೆ ನಾಳೆ 1 ಮಾರ್ಕ್ಸ್ ಇಂದ ಜಾಬ್ ಕಳ್ಕೊತೀರಲ್ಲ, ಹೋಗುತ್ತದೆ. ಸೊ ಅಲ್ಲಿ ನೀವು ಪ್ರಬುದ್ಧರಾಗಿ ವರ್ತನೆ ಮಾಡ್ಬೇಕು, ನಿಮ್ಗೆ ಅಭಿಮಾನ ಇರ್ಲಿ, ಅಭಿಮಾನ ಎಲ್ರಿಗಿರುತ್ತೆ, ಅದು ಹೊರಗಡೆ ಎಕ್ಸಾಮ್ ಹಾಲಲ್ಲಿ ಅಲ್ಲ.
ನೆಕ್ಸ್ಟ್ ನೋಡಿ, ಈಶಾನ್ಯ ರಾಜ್ಯಗಳ ಹೆಸರಿದ್ರೆ ಆಯ್ಕೆ ಮಾಡಿ, ಕೊಟ್ಟಿರೋ ಆಪ್ಷನ್ ಗಳಲ್ಲಿ ಎ ಬಿ ಸಿ ಡಿ, ಇಲ್ಲಿ ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಣಿಪುರ ಅಂತ ಕೊಟ್ಟಿರ್ತಾನೆ. ಮಣಿಪುರ ಅನ್ನೋದು ಈಶಾನ್ಯ ರಾಜ್ಯ, ಕ್ಲಿಕ್ ಮಾಡಿ. ಯಾಕಂದ್ರೆ ಸೈಕಾಲಜಿ ಪ್ರಕಾರ ಅವ್ನ ಯಾರು ಸೆಲೆಕ್ಟ್ ಮಾಡೋದಿಲ್ಲಂತೆ, ಎಲ್ಲ ನೆಗ್ಲೆಕ್ಟೆಡ್ ಏರಿಯಾ ಅವ್ರ ರಾಜ್ಯಗಳಂತೂ ಎಷ್ಟೋ ಮಂದಿ ಗೊತ್ತಿಲ್ಲ. ಹೀಗಾಗಿ ಅವ್ರು ಯಾರು ಆನ್ಸರ್ ಹಾಕಲ್ಲ ಅಂತ ಅದಕ್ಕೆ ನೀವು ಹಾಕ್ಬೇಕು, ಅದು ಕರೆಕ್ಟ್ ಇರುತ್ತೆ ಆನ್ಸರ್. ಕೇಂದ್ರಾಡಳಿತ ಪ್ರದೇಶ ಹೆಸರಿದ್ರೆ ಆಯ್ಕೆ ಮಾಡಿ, ನಾನು ಇದನ್ನ ಆಕ್ಚುಲಿ ಹೇಳಿದಿನಿ, ಪಿ ಸಿದವ್ರು ಹೇಳಿದಿನಿ ಇದನ್ನ. ಕೇಂದ್ರಾಡಳಿತ ಪ್ರದೇಶ ಇದ್ರೆ ಆಯ್ಕೆ ಮಾಡಿ ಎ ಬಿ ಸಿ ಡಿ, ಇಲ್ಲಿ ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ, ಇಲ್ಲೊಂದು ಅಂಡಮಾನ್ ನಿಕೋಬಾರ್ ಇದ್ರೆ ಯು ಕ್ಯಾನ್ ಸೆಲೆಕ್ಟೆಡ್. ನೆಕ್ಸ್ಟ್ ಒ ಎಂ ಆರ್ ಸಿ ನಾಯಕಿಗಳ ಅನುಸಾರ ಉತ್ತರ ಮಾಡಬೇಡಿ. ಸಪೋಸ್ ಏನ್ ಮಾಡಿರ್ತಾರೆ, ಈಗ 60 ಎ ಹಾಕಿರ್ತೀರಾ, 60ನೇ ಕ್ವಶನ್ ಎ ಹಾಕಿರ್ತಾರೆ, 61 ಎ ಹಾಕಿರ್ತಾರೆ, ಕ್ವಶನ್ ಪೇಪರ್ 62 ನೋಡ್ತೀರಾ, 62 ನೋಡಿದಾಗ ಏನಿರುತ್ತೆ ಅಲ್ಲಿ ಎ ಅಂತ ಡಿಸೈಡ್ ಮಾಡಿರ್ತೀರಾ, ಕ್ವಶನ್ ಪೇಪರ್ ಎ ಅಂತ ಡಿಸೈಡ್ ಮಾಡಿರ್ತೀರಾ, ಇಲ್ಲಿ ಒ ಎಂ ಆರ್ ಅಲ್ಲಿ ಬಂದ ತಕ್ಷಣ ಚೇಂಜ್ ಮಾಡ್ತಾರೆ. ಆಲ್ರೆಡಿ ಮೇಲ್ಗಡೆ 2 ಎ ಹಾಕಿದೀನಿ, ಇದನ್ನು ಎ ಹಾಕೋದು ಬೇಡ, ಸಿ ಮತ್ತು ಪ್ರೇಮ್ ವೆಲ್ಕಮ್ ಟು ದ ಕ್ಲಾಸ್, ಸಿ ಮತ್ತು ಡಿ ಹಾಕಿ. ಸೋಮಶೇಖರ್ ವೆಲ್ಕಮ್ ಟು ದ ಕ್ಲಾಸ್, ಸಿ ಮತ್ತು ಡಿ ಹಾಕಿ ಮಾಡಿಬಿಡ್ತಾರೆ. ಡೋಂಟ್ ಡೂ ಇಟ್. ಒ ಎಂ ಆರ್ ಅಲ್ಲಿ ತಲೆ ಓಡಿಸ್ಬೇಡಿ, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮಗೆ, ಒ ಎಂ ಆರ್ ಸೀಟ್ ಅಲ್ಲಿ ನೀವು ತಲೆ ಓಡಿಸ್ಬೇಡಿ. ಮೇಲ್ 10 ಎ ಹಾಕಿರ್ಲಿ, ಅವ್ರು ನೀವು ಹಾಕಿದ್ದು, ನೀವು ಹಾಕಿದ್ ಕರೆಕ್ಟ್ ಇರುತ್ತೆ ಅಂತ ಹೆಂಗ್ ಹೇಳ್ತೀರಿ? ಎ ಹಾಕಿದಿರಾ, ಮೇಲ್ 3-4 ಎ ಹಾಕಿದಿರಾ, ಅವ್ ನೀವು ಹಾಕಿರೋ ಆನ್ಸರ್ 100% ಕರೆಕ್ಟ್ ಅಂತ ಯಾರಿಗೆ ಗೊತ್ತು? ಸೊ ದಟ್ಸ್ ವೈ ಡೋಂಟ್ ಅಸ್ಯೂಮ್ ಎನಿ ಪ್ಯಾಟರ್ನ್. ಪ್ಯಾಟರ್ನ್ ಅಸ್ಯೂಮ್ ಮಾಡಬೇಡಿ, ಒ ಎಂ ಆರ್ ಸೀಟ್ ಅಲ್ಲಿ ನಿಮ್ ತಲೆ ಓಡಿಸ್ಬೇಡಿ. ದಿಸ್ ಇಸ್ ಬಹಳ ಜನ ಮಿಸ್ಟೇಕ್ ಮಾಡ್ತೀರಾ, ಮತ್ತೆ 60-70 ಕ್ವಶನ್ ಆದ್ಮೇಲೆ ಏನ್ ತಿಂಕ್ ಮಾಡಕ್ ಶುರು ಮಾಡಿದ್ರ, ಇಲ್ಲಿವರೆಗೂ ಎ ಬಿ ಜಾಸ್ತಿ ಹಾಕಿದೀನಿ, ಇನ್ಮೇಲೆ ಸಿ ಡಿ ಜಾಸ್ತಿ ಹಾಕೊಂಡು ಹೊಂಟ್ಬಿಡೋಣ ಅಂತೇಳಿ. ನೀವು ಎ ಬಿ ಜಾಸ್ತಿ ಹಾಕಿದ್ದೆಲ್ಲ ತಪ್ಪಿದ್ರೆ, ಎಲ್ಲ ತಪ್ಪಿದ್ರೆ ಯಾರು ಹೊಣೆ ಅದಕ್ಕೆ? ನೀವು ಹಾಕಿದ್ದು. ಮತ್ತೆ ನಿಮ್ಗೆ ಯಾರಾದ್ರೂ ಹೇಳಿದಾರ ಎಗೆ 25 ಕರೆಕ್ಟ್ ಆನ್ಸರ್ ಇರುತ್ತೆ, ಬಿಗೆ 25 ಕರೆಕ್ಟ್ ಆನ್ಸರ್ ಇರುತ್ತೆ, ಆತರ ರೂಲ್ಸ್ ಇಲ್ಲ. ಸಿ 25 ಕರೆಕ್ಟ್ ಆನ್ಸರ್ ಇರುತ್ತೆ, ಡಿ 25 ಆನ್ಸರ್ ಕರೆಕ್ಟ್ ಇರುತ್ತೆ, ನಿಮ್ಗೆ ಯಾರು ಹೇಳಿಲ್ಲ, ಅದು ರೂಲ್ಸ್ ಇಲ್ಲ. ಅವನು ಬರೇ ಎಗೆ 40 ಆನ್ಸರ್ ಕರೆಕ್ಟ್ ಕೊಡ್ಬೋದು, ಎ ಆಪ್ಷನ್ 40 ಕರೆಕ್ಟ್ ಇರ್ಬೋದು, ಅಥವಾ 5 ಕೊಡ್ಬೋದು, ಎಗೆ ಬರೇ 5 ಕೊಡ್ಬೋದು, ಅದು ಅವ್ರು ಬಿಟ್ಟಿದ್ದು. ಎಲ್ಲಾದ್ರೂ ರೂಲ್ಸ್ ಇದೆಯಾ ಕೇಳಿದ್ರೆ? ಎಲ್ಲಾದ್ರೂ ರೂಲ್ಸ್ ಇದೆಯಾ? ಎ 25 ಕರೆಕ್ಟ್ ಆನ್ಸರ್ ಇರಬೇಕು, ಬಿ 25 ಇರಬೇಕು, ಧ್ರುವ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ನೋ, ಅಥವಾ ಚಾನ್ಸ್ ಇಲ್ಲ. ಸೊ ಡೋಂಟ್ ಡೂ ಮಿಸ್ಟೇಕ್. ನೀವು ಕ್ವಶನ್ಗೆ ಆನ್ಸರ್ ಏನು ಅಂತ ಕ್ವಶನ್ ಪೇಪರ್ ಅಲ್ಲಿ ಡಿಸೈಡ್ ಮಾಡಬೇಕು. ಈಗ 83ನೇ ಕ್ವಶನ್ಗೆ ನೀವು ಕ್ವಶನ್ ಪೇಪರ್ ಆನ್ಸರ್ ಸಿ ಅಂತ ಡಿಸೈಡ್ ಮಾಡ್ತೀರಾ, ಸಿ ಅಂತ ಡಿಸೈಡ್ ಮಾಡಿದ್ಮೇಲೆ ಒ ಎಂ ಆರ್ ಅಲ್ಲಿ ತಂದು ಕಣ್ಣು ಮುಚ್ಚಿ ಸಿ ಅಂತ ಹಾಕ್ತಾ ಇರಲ್ಲ. ನೀವು ಅಲ್ಲಿ ಬಂದು ಮೇಲ್ ನೋಡಿದೆ, ಕೆಳ ನೋಡಿದೆ, ಎ ಜಾಸ್ತಿ ಹಾಕಿನಿ, ಬಿ ಜಾಸ್ತಿ ಹಾಕಿನಿ, ಡೋಂಟ್ ಡೂ ಇಟ್. ಅಬ್ದುಲ್ ವೆಲ್ಕಮ್ ಟು ದ ಕ್ಲಾಸ್. ಆತರ ಮಾಡಿದ್ರೆ ಬಿಡದ ಪೆಟ್ ಬಿಡದೈತೆ ನೋಡಿ. ನೀವು ಅನುಭವಿಸ್ತೀರಾ? ನನಗೆ ಗೊತ್ತಿಲ್ಲ, ಇದು ಬಹಳ ಜನ ಮಿಸ್ಟೇಕ್ ಮಾಡ್ತೀವಿ, ನಾನು ಹೇಳ್ಕೊಂಡು ಹೇಳಿದ್ದೀನಿ, ನಮಗೆಲ್ಲ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ, ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಎಲ್ಲ, ವಿ ಡಿಡ್ ದೀಸ್ ಮಿಸ್ಟೇಕ್ಸ್. ಭರತ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಹನುಮಂತರಾಯ್ ವೆಲ್ಕಮ್ ಟು ದ ಕ್ಲಾಸ್. ನೀವು ಒ ಎಂ ಆರ್ ಸಿ ದಲ್ಲಿ ನಿಮ್ಮ ತಲೆ ಓಡಿಸ್ಬೇಡಿ. ನೀವು ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಯಾವ್ದಂತ ಡಿಸೈಡ್ ಮಾಡ್ಬೇಕು. ಈಗ 93ನೇ ಕ್ವಶನ್, 93ನೇದಕ್ಕೆ ನೀವು ಡಿ ಅಂತ ಡಿಸೈಡ್ ಮಾಡಿದಿರ, ಒ ಎಂ ಆರ್ ಅಲ್ಲಿ ತಂದು ಸುಮ್ಮನೆ ಡಿ ಹಾಕ್ತಾ ಇರ್ಬೇಕು ಅಷ್ಟೇ. ಒ ಎಂ ಆರ್ ಅಲ್ಲಿ ಮೇಲ್ ನೋಡಿದೆ, ಕೆಳ ನೋಡಿದೆ, ಪಕ್ಕಕ್ಕೆ ನೋಡಿದೆ, ಇಷ್ಟು ತನಕ ಸಿ ಹಾಕಿದೀನಿ, ಡಿ ಹಾಕಿದೀನಿ, ಇಮೇಲ್ ಬಿ ಹಾಕೋಣ, ಹೇಗೋ, ಡೋಂಟ್ ಡೂ ಇಟ್. ಆ ತರ ಮಿಸ್ಟೇಕ್ಸ್ ಮಾಡಬೇಡಿ. ಸಿದ್ದು ಔಟಿ ವೆಲ್ಕಮ್ ಟು ದ ಕ್ಲಾಸ್, ಡೋಂಟ್ ಡೂ ಇಟ್. ನಾನು ಹೇಳೋದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇಂಥ ಮಿಸ್ಟೇಕ್ ಅವಾಯ್ಡ್ ಮಾಡಿದ್ರೆ ನೀವು ಗ್ಯಾರಂಟಿ ಪೋಸ್ಟ್ ಹೊಡಿತೀರ, ಇಂಥ ಮಿಸ್ಟೇಕ್ ಗಳಿಂದ ಪೋಸ್ಟ್ ಹೋಗುತ್ತೆ. ಸ್ವಲ್ಪ ಯೋಚಿಸಿ, ಎಸ್, ಸ್ವಲ್ಪ ಯೋಚಿಸಿ ಉತ್ತರಿಸಿ ತತ್ಕ್ಷಣದಲ್ಲಿ ಉತ್ತರವನ್ನು ಮಾಡಿ ಆಯ್ಕೆ ಮಾಡಿಬಿಡಿ. ಕ್ವಶನ್ ಪೇಪರ್ ಮಿನಿಮಮ್ 2 ಟೈಮ್ಸ್ ಓದಿ. ಕ್ವಶನ್ ಪೇಪರ್ ಅನ್ನ ಮಿನಿಮಮ್ 2 ಸಲ ಓದ್ಬೇಕು ನೀವು. ಪಟ್ಟಂತ ಆನ್ಸರ್ ಆಗ್ಬಾರ್ದು. ನೀವು ಸ್ಪೀಡ್ ಇರ್ಬೇಕು, ನಿಮ್ಮ ಆಕ್ಟಿವಿಟಿ ಸ್ಪೀಡ್ ಇರ್ಬೇಕು, ಪಟಪಟ ಅಳ್ ಹೊಡ್ದಂಗ್ ಇರ್ಬೇಕು. ನೀವು ಮೊಬೈಲ್ ಗೇಮ್ ಮಾಡ್ಬೇಕಾದ್ರೆ ಎಷ್ಟು ಸ್ಪೀಡ್ ಇರ್ತೀರಾ? ಎಕ್ಸಾಮ್ ಆಗಲೂ ಸ್ಪೀಡ್ ಇರ್ಬೇಕು, ಆದ್ರೂ ಒಂದೇ ಸಲ ಆನ್ಸರ್ ಮಾಡ್ಬೇಡಿ. ಅಟ್ಲೀಸ್ಟ್ 2 ಸಲ ಕ್ವಶನ್ ಓದಿ. ಕ್ವಶನ್ಸ್ ನ 2 ಸಲ ಓದಿ, ಒಂದೇ ಸಲ ಓದಾಗ ಏನಾಗುತ್ತೆ, ಮೈಂಡ್ ಆಫ್ ಇರುತ್ತೆ, ಮೈಂಡ್ ಆಕ್ಟಿವ್ ಇರಲ್ಲ. ಸೊ ನೀವು ಒಂದ್ ಸಲ ಅದು ಕೊಟ್ಟಾಗ ಅದು ಆಕ್ಟಿವ್ ಆಗುತ್ತೆ, ಆಕ್ಟಿವ್ ಮೂಡಿ ಬರುತ್ತೆ ಮೈಂಡ್. 2ನೇ ಸಲ ಓದಾಗ ಏನಾಗುತ್ತೆ, ನಿಮ್ಗೆ ಎಕ್ಯುರೇಸಿ ಬರುತ್ತೆ. 1ನೇ ಸಲಕ್ಕೆ ಎಕ್ಯುರೇಸಿ ಬರಲ್ಲ, ಸಮರ್ಥನೀಯ ಆನ್ಸರ್ ಬರಲ್ಲ. ಸೊ ದಟ್ಸ್ ವೈ ರೀಡ್ ಕ್ವಶನ್ ಪೇಪರ್ 2 ಟೈಮ್ಸ್. ನೆಕ್ಸ್ಟ್, ಟ್ರೂ ನಾಟ್ ಟ್ರೂ ಸರಿಯಾಗಿ ಗಮನಿಸಿ. ಸರಿ ಯಾವ್ದು ಸರಿ ಇದೆ, ತಪ್ಪಿದೆ ಅಂತ ಕೊಟ್ಟಿದ್ದಾನ, ಯಾವ್ದು ತಪ್ಪಾಗಿದೆ, ಯಾವ್ದು ಸರಿಯಾಗಿದೆ, ಅದನ್ನೆಲ್ಲ ಸರಿಯಾಗಿ ಗಮನಿಸಿ, ಇದರಲ್ಲಿ ಮಿಸ್ಟೇಕ್ ಮಾಡಬೇಡಿ. ಇಲ್ಲಿವರೆಗೂ ಯಾವುದೇ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ್ರೆ, ಈಗಲೇ ಒಂದು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿ. ನೀವು ಇಲ್ಲಿವರೆಗೂ ಒಟ್ಟ ಪತ್ರ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಇನ್ನೂ 13ನೇ, ಅದು ಇದು ಪಿ ಸಿ ದವ್ರಿಗೆ ಯಾವತ್ತು ಒಂದೇ ದಿನ ಇತ್ತಲ್ಲ, ಅದಕ್ಕೆ ಅವ್ರು ಹೇಳಿದೀನಿ ಯಾವ್ದಾದ್ರು ಒಂದು ಸಾಲ್ವ್ ಮಾಡಿ ಅಂತ ಹೇಳಿದ್ದೆ ಒಂದೇ ದಿನ. ಬಟ್ ನಿಮ್ಮ ಪಿ ಎಸ್ ಐದವ್ರು ಹೇಳ್ತಾ ಇದೀನಿ, ಇನ್ನೂ 13 ದಿನ ಟೈಮ್ ಇದೆ. ಡೈಲಿ 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಒಂದು ಓಲ್ಡ್ ಕ್ವಶನ್ ಪೇಪರ್, ಒಂದು ಮಾಡಲ್ ಕ್ವಶನ್ ಪೇಪರ್. ರೂಮ್ ನ ಡೋರ್ ನ ಕ್ಲೋಸ್ ಮಾಡಿಕೊಂಡು ಒಬ್ಬರೇ ಕೂತ್ಕೊಂಡು 1 ಗಂಟೆ ಟೈಮ್ ಹಾಕೊಂಡು ಸಾಲ್ವ್ ಮಾಡಿ, ಫೈಟ್ ಮಾಡಿ. ನೀವು ಬಹಳ ಜನ ಏನ್ ಮಾಡ್ತೀರಾ, ಇನ್ನೂ ಯುದ್ಧಕ್ಕಿಂತ ಮುಂಚೆ ಶಸ್ತ್ರಾಸ್ತ್ರಗಳನ್ನ ಇಳಿಸ್ತೀರಾ? ಡೋಂಟ್ ಡೂ ಇಟ್. ಬಹಳ ಜನ ಏನ್ ಮಾಡ್ತೀರಾ ಅಂದ್ರೆ, ಬಿಡುಪ ಆಗಲ್ಲ ಬಿಡು ಎಕ್ಸಾಮ್ ಅಂತ ಇಳಿಸ್ಬಿಡ್ತಾರ. ಅದು ಹೇಳಿತನ, ರಣರಂಗದಲ್ಲಿ ಹೋರಾಡಿಸುವಲ್ಲಿ ಅದಕ್ಕೊಂದು ಬೆಲೆ ಇದೆ. ಆದ್ರೆ ಮುಂಚಿನ ಹೇಳಿಯಾಗಿ ಬಿಟ್ರೆ ಅದು ಬಹಳ ಬಹಳ ಅಪಮಾನ, ಅದು ಅವಮಾನ ಅದು ನಿಮಗೆ. ನಾವು ಅವಮಾನ ಮಾಡ್ಕೊಂಡಾಗೆ, ಡೋಂಟ್ ವರಿ. ನೀವು ಇಷ್ಟು ದಿನ ಏನು ಓದಿದೀವಿ ಏನ್ ಬಿಡ್ತೀರಾ, ಡಸಂಟ್ ಮ್ಯಾಟರ್. ನಾನು ನಿಮ್ಗೆ ಹೇಳ್ತಾ ಇದ್ರಿ, ಇನ್ನು 13 ದಿನದಲ್ಲಿ ಏನ್ ಮಾಡ್ಬೋದು ಅನ್ನೋದು ಪ್ಲಾನ್ ಮಾಡ್ಕೊಳ್ಳಿ. ಬಿ ಪಾಸಿಟಿವ್. ಶಸ್ತ್ರಾಸ್ತ್ರಗಳನ್ನ ಇಳಿಸ್ಬೇಡಿ ನೀವಾಗಿ. ಎಕ್ಸಾಮ್ ಅಲ್ಲಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ ಇಯರ್ ಅದು ಬಿಟ್ಬಿಡಿದ್ದೆ, ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲ.
ರಿಸಲ್ಟ್ ನಮ್ಮ ಕೈಯಲ್ಲಿ ಹೇಳ್ಬಿಡ್ತೀನಿ, ಅದು ದೇವ್ರಿಗೆ ಬಿಟ್ಬಿಡಿ. ನಿಮ್ಮ ಮಾಡೋ ಕೆಲಸನ ನೀವು ಮಾಡಿಬಿಡಿ, ಡೂ ಯುವರ್ ವರ್ಕ್ ಆನೆಸ್ಟ್ಲಿ. ನಿಮ್ಮ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡಿ, ರಿಸಲ್ಟ್ ಬಂದ್ರು ಓಕೆ, ಬಂದಿಲ್ಲ ಅಂದ್ರೂ ಓಕೆ, ಡೋಂಟ್ ವರಿ, ಅದು ನಿಮ್ಗೆ ಲಾಸ್ ಅಂದ್ರೆ ಆಗಲ್ಲ. ನೀವು ಶ್ರಮ ಪಟ್ಟಿದ್ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಹೆಲ್ಪ್ ಆಗೇ ಆಗುತ್ತೆ, ಡೋಂಟ್ ವರಿ. ಆದ್ರೆ ಅಡ್ವಾನ್ಸ್ ನೀವು ಶಸ್ತ್ರಾಸ್ತ್ರಗಳನ್ನು ಇಳಿಸ್ಬಿಟ್ಟು ನನ್ನ ಕೈಯಿಂದ ಆಗಲ್ಲ ಈಗಲೇ ಓದೋದ್ ಬಿಟ್ರೆ ಹೇಳಿ ನೋಡಿ. ನೀವು ನಿಜವಾಗ್ಲು ಹೇಳ್ತೀನಿ, ಯಾರಾದ್ರೂ ಗಂಡ್ ಮಕ್ಳು ಇದ್ರಲ್ಲ ನಿಮ್ಗೆ ನಾ ಚಾಲೆಂಜ್ ಮಾಡಿದ್ರೆ, ನೀವು ಗನ್ಸೇ ಅಲ್ಲ ನೋಡಿ ಹೇಳ್ಬಿಡ್ತೀನಿ ನೋಡಿ, ಹಿಂಗಂದ್ರೆ ಓದ್ತೀರಾ ನೀವು? ಇಲ್ಲಾದ್ರೆ ಮಾಡಲ್ಲ ನೀವು. ನೀವು ಗಂಡ್ಸ್ ಒಂದು ಪ್ರೂವ್ ಮಾಡ್ಬೇಕಾ, ಶಸ್ತ್ರಾಸ್ತ್ರಗಳು ಇಳಿಸ್ಬೇಡಿ. ನಾನು ಇಷ್ಟು ಹಾಶ ಮಾತಾಡ್ತಾ ಇದ್ದೀನಿ, ವೈಯಕ್ತಿಕ ತಗೋಬೇಡಿ. ಬಟ್ ನೀವು ಹೇಳ್ಕೊಂಡು ತಿರುಗಾಡ್ತಿರ್ತಾನೆ, ಎದೆ ಉಪ್ಸ್ಕೊಂಡು ತಿರುಗಾಡ್ತಿರ್ತಾನೆ, ನಾನು ಹಂಗೆ ಹಿಂಗೆ ಅಂತ ಹೇಳಿ ಮಾಡಿ, ಪ್ರೂವ್ ಮಾಡಿ, ಪ್ರೂವ್ ಮಾಡಿ. ಹೌದಾನೆ? ಹಿಂತಲ್ಲಿ ಪ್ರೂವ್ ಮಾಡೋದು, ಹೊರಗಡೆ ಹೋಗಿ ಹುಮ್ಮತನ ಪ್ರದರ್ಶನ ಮಾಡಿ ಪ್ರೂವ್ ಮಾಡೋದಲ್ಲ, ಸಾಧನೆ ಮಾಡಿ ಪ್ರೂವ್ ಮಾಡಿ. ಎಸ್ ಐ ನೋ ಇಟ್, ನಿಮ್ಗೆ ರಿಸಲ್ಟ್ ನಾಳೆ ಬರುತ್ತೋ ಬಿಡುತ್ತೋ ಸೆಕೆಂಡರಿ. ನಿಮ್ಗೆ ನಾಳೆ ರಿಸಲ್ಟ್ ಪಾಸ್ ಆಗ್ತಿರೋ ಬಿಡ್ತಿರೋ, ಅದು ಬಿಟ್ಬಿಡಿ, ತಲೆ ಅದು ತಲೆಗೆ ಇಟ್ಕೋಬೇಡಿ. ರಿಸಲ್ಟ್ ಬಗ್ಗೆ ತಲೆಗೆ ಇಟ್ಕೊಡ್ತೀನಿ. ನಾವು ಮಾಡೋ ಕೆಲಸ ಅನೆಸ್ಟ್ ಮಾಡ್ಬೋದಲ್ಲ. ನಮ್ಮ ಇಂಡಿಯಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಪ್ರೊಫೆಷನಲಿಸಂ ಪ್ರಾಬ್ಲಮ್ ಇದೆ. ಪ್ರೊಫೆಷನಲಿಸಂ ವೃತ್ತಿಪರತನ ಇಲ್ಲ ನಮ್ಮ ಇಂಡಿಯಾದಲ್ಲಿ. ನಾರಾಯಣ ಮೂರ್ತಿ ಅವರು ಯಾವಾಗ್ಲೂ ಬೈತಿರ್ತಾರೆ ನಮ್ಮ ಭಾರತೀಯರಿಗೆ, ಎಷ್ಟು ದರಿದ್ರ ಇದೀವಿ ಅಂದ್ರೆ. ನಾವು ಈಗೊಬ್ರು ಫಾರ್ ಎಕ್ಸಾಂಪಲ್ ಒಬ್ಬ ತಹಸೀಲ್ದಾರ್ ತಗೊಳ್ಳಿ, ಹೆಂಗರ ಮಾಡಿ ಕೆಲಸದಿಂದ ಓಡ್ ಹೋಗಕ್ ನೋಡ್ತಾನೆ, ಸರಿಯಾದ ಕೆಲಸ ಮಾಡಲ್ಲ. ಅವ್ನ 8 ಅವರ್ ಡ್ಯೂಟಿ ಮಾಡಿದ್ರೆ, ಒಬ್ಬ ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್, ಎಷ್ಟೋ ಜನ ಇದ್ದೀರಾ, ಎಷ್ಟೋ ಜನ ಡಿಪಾರ್ಟ್ಮೆಂಟ್, ವಿಜಯ್ ವೆಲ್ಕಮ್ ಟು ದ ಕ್ಲಾಸ್. ನಾನು ಬರೀ ಗೌರ್ಮೆಂಟ್ ಜಾಬ್ ಹೇಳ್ತಿಲ್ಲ, ಒಬ್ಬ ಕಾರ್ಮಿಕ, ಒಬ್ಬ ರೈತ, ಒಬ್ಬ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿ. ನಾವು ಮಾಡೋ ಕೆಲಸ ಏನು ಅಂದ್ರೆ ಶ್ರದ್ಧೆಯಿಂದ ದಿನ, ಈಗ ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ದಿನ 8 ಗಂಟೆ ದುಡಿಬೇಕಂದ್ರೆ ಆನಷ್ಟು ದುಡಿದು ಬಂದ್ರೆ ನಮ್ಮ ದೇಶ ಎಲ್ಲೂ ಹೋಗುತ್ತೆ. ಬರೀ ಎಲ್ಲರೂ ಕೆಲಸದಿಂದ ಉಳಿಯೋದಕ್ಕೆ ನೋಡ್ತಾರೆ, ಬರೀ ಲೇಜಿನೆಸ್. ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಬಹಳ ಜನಗಿದೆ, ಎಲ್ಲರೂ ಅಲ್ಲ, ಬಹಳ ಜನ, 90% 90% ಗೌರ್ಮೆಂಟ್ ಜಾಬ್ ಅಂದ್ರೆ ಆರಾಮ್ ಜಾಬ್ ಅನ್ಕೊಂಡ್ಬಿಟ್ಟಿದೀವಿ. ಅದು ನಮಗ್ ನಾವು ಮಾಡ್ಕೊಂಡಿರೋ ಮೋಸ. ನಮ್ಗೆ ಸ್ಯಾಲ್ರಿ ಕೊಡ್ತಾರೆ, ನಮಗೆ ಊಟ ಊಟಕ್ಕೆ ಹೊಟ್ಟೆ ಹೊಟ್ಟೆ ಊಟ ಹಾಕ್ತಾ ಇದಾರೆ ಅಂದ್ರೆ ನಾವು ಅದಕ್ಕೆ ಶ್ರದ್ಧೆ ಅಂತ ದುಡಿಬೇಕು. ನಮ್ಮ ದೇಶದಲ್ಲಿ ವೃತ್ತಿಪರತನೇ ಇಲ್ಲ. ನಾರಾಯಣ ಮೂರ್ತಿ ಅವ್ರು ಎದಕ್ ಬೈತಾರೆ ಇಂಡಿಯಾದವ್ರಿಗೆ, ಬಹಳ ಬೈತಾರೆ ನಾರಾಯಣ ಮೂರ್ತಿ. ಇದು ವೃತ್ತಿಪರತೆ, ಬರೀ ನಾವು ಕೆಲಸ ಮೈಗಳ್ರು, ನಾವು ಮೈಗಳ್ರು, ಕೆಲಸದಿಂದ ಹೆಂಗ್ ದೂರ ಹೋಗಕ್ ಬರೀ ವಿಚಾರ ಮಾಡ್ತೀವಿ. ಇದು ಫಸ್ಟ್ ನಿಮ್ ತಲೆಯಲ್ಲಿ ಅಳವಡಿಸ್ಕೊಂಡ್ಬಿಡಿ, ತಲೆಯಲ್ಲಿ ಅಳವಡಿಸ್ಕೊಂಡು ನಾನು ವೃತ್ತಿಪರತೆನ ನಾನು ಗೌರವಿಸಬೇಕು, ನಾನು ಮಾಡೋ ವೃತ್ತಿನ ಶ್ರದ್ಧೆಯಿಂದ ಮಾಡ್ಬೇಕು. ಇದು ಬರ್ಬೇಕು ಫಸ್ಟ್ ತಲೆಯಲ್ಲಿ. ಡೂ ಇಟ್ ಆನೆಸ್ಟ್ಲಿ. ನೀವು ಯಾವುದೇ ಗೌರ್ಮೆಂಟ್ ಜಾಬ್ ಮಾಡಿ, ನೀವು ಸ್ಟೂಡೆಂಟ್ ಇರ್ಬೋದು, ಅಥವಾ ನೀವು ಪ್ರೈವೇಟ್ ಅಲ್ಲಿ ಕೆಲಸ ಮಾಡಬಹುದು, ಅಥವಾ ಒಬ್ಬ ಲೇಬರ್ ಕೆಲಸ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡಿ. ನನಗೆ ಆ ಕೆಲಸ ಕೊಟ್ಟಿದ್ರೆ ಅದನ್ನ ಆನೆಸ್ಟ್ ಆಗಿ ಮಾಡೋದು, ಅದನ್ನ ಕಲಿಬೇಕು ನಾವು, ವೃತ್ತಿಪರತೆ ಕಲಿಬೇಕು. ಇವ್ರನ್ನೆಲ್ಲ ಹಿಡಿದಿರೋದಕ್ಕೆ ಬಯೋಮೆಟ್ರಿಕ್ ತರಬೇಕಾಗಿದೆ ಇಂಡಿಯಾದಲ್ಲಿ. ಬಯೋಮೆಟ್ರಿಕ್ ಅಂದ್ರೆ ನಮ್ಗೆ ನಾಚಿಕಬೇಕು. ರಾಮೂರ್ ವೆಲ್ಕಮ್ ಟು ದ ಕ್ಲಾಸ್. ಬಯೋಮೆಟ್ರಿಕ್ ಎಲ್ಲ ತಗೊಂಡ್ ಬಂದು ಇವ್ರಿಗೆಲ್ಲ ಹಿಡಿದಿರ್ಬೇಕಾಗಿದೆ. ದೇಶ ಎಂಬುದು ಯಾವ ಉದ್ದಾರ ಆಗುತ್ತೆ, ಯಾವ ಉದ್ದಾರ ಆಗುತ್ತೆ ಹೇಳಿ ಈ ತರ ಮಾಡೋದು? ನೀವೇ ವಿಚಾರ ಮಾಡಿ. ಎಲ್ಲರೂ ಮೈಗಳರಾದ್ರೆ, ಎಲ್ಲರೂ ಕೆಲಸದಿಂದ ಬರೀ ಕೆಲಸದಿಂದ ಪಾರಾಗದಕ್ಕೆ ನೋಡಿದ್ರೆ ದೇಶ ಉದ್ದಾರ ಆಗದೆ ಯಾವಾಗ? ಮತ್ ಬೈಯೋದು ಅವ್ರಿಗೆ, ಬೈಯೋದು ರಾಜಕಾರಣಿಗಳು, ಬೈಯೋದು ಅವ್ರಿಗೆ, ಬೈಯೋದು ಇವ್ರಿಗೆ, ಬೈಯೋದು ಅವ್ನ ಏನ್ ಮಾಡ್ದ, ಇವ್ನ ಏನ್ ಮಾಡ್ದ. ನಾವೇನ್ ಮಾಡಿದ್ವಿ ಅದು ಫಸ್ಟ್ ನಾವು ಅವಲೋಕನ ಮಾಡ್ಕೋಬೇಕಾಗಿದೆ. ವೃತ್ತಿಪರತೆಯನ್ನ ಗೌರವಿಸಿ, ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ, ದಿನ 8 ಅವರ್ ಕೆಲಸ ಇದೆಯಾ, ಆ 8 ಅವರ್ ಕೆಲಸ ಮಾಡ್ದೇ ಇರ್ಬೇಕಷ್ಟೇ. ಎಲ್ಲಾ ಸರ್ಕಾರಿ ನೌಕರಿ ಇದ್ದವ್ರಿಗೆ ತಲೆಯಲ್ಲಿ ಬಂದ್ರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ, ಯಾವ ಅಮೆರಿಕ ಎಲ್ಲವನ್ನ ದಾಟಿ ಹೋಗುತ್ತೆ. ವೃತ್ತಿಪರತೆನೇ ಇಲ್ಲ, ದಾಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಓಕೆ, ಸೊ ಇವೆಲ್ಲ ಮಾಡಿ. ನೆಕ್ಸ್ಟ್ ಇಲ್ಲಿವರೆಗೂ ಯಾವುದೇ ಪ್ರಶ್ನೆ ಸಾಲ್ವ್ ಮಾಡಿ. ಎಸ್ ಪರಶುರಾಮ್ ವೆಲ್ಕಮ್ ಟು ದ ಕ್ಲಾಸ್, ಸಂತೋಷ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ವಿಶ್ವನಾಥ್, ರಾಮು, ವಿಜಯ್, ಆಮೇಲೆ ಮೆಂಟಲಿಬಿಲಿಟಿ ಸಂಬಂಧಪಟ್ಟಂಗೆ ಸಂತೋಷ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್, ಸಾಗರ್ ವೆಲ್ಕಮ್ ಟು ದ ಕ್ಲಾಸ್. ನಿಮಗೆ ಮೆಂಟಲಿಬಿಲಿಟಿ ಅಲ್ಲಿ ಬಹಳಷ್ಟು ಜನ ಆರ್ಟ್ಸ್ ಬ್ಯಾಗ್ರೌಂಡ್ ಅವರು ಇದ್ರೆ ಇದಂಗತ್ತೆ, ಮೆಂಟಲಿಬಿಲಿಟಿ ವೀಕ್ ಇರುತ್ತೆ, ಒಂದ್ 2-3 ಟ್ರಿಕ್ಸ್ ಕೊಟ್ಟಿದ್ದೀನಿ. ಮೆಂಟಲಿಬಿಲಿಟಿ ಸಂಬಂಧಪಟ್ಟಂಗೆ ಕೊಟ್ಟಿರುವ ಆಯ್ಕೆಯಲ್ಲಿ ABCD 0 ಇದ್ರೆ ಸೆಲೆಕ್ಟ್ ಮಾಡಿ, 0 ಇದ್ರೆ ಸೆಲೆಕ್ಟ್ ಮಾಡಿ. ಪ್ರದೀಪ್ ಪೊಲಾರ್, ಇವೆಲ್ಲ ನೀವು ಸ್ಕ್ರೀನ್ ಶಾಟ್ ತಗೊಳ್ಬೇಕಾದ್ರೆ 0 ಆಯ್ಕೆ ಇದ್ರೆ ಪರಿಗಣಿಸಿ, ಇನ್ಫೈನಿಟಿ ಆಯ್ಕೆ ಇದ್ರೆ ಪರಿಗಣಿಸಿ, ಯಾಕಂದ್ರೆ ಅವೆಲ್ಲ ಕರೆಕ್ಟ್ ಆಗ ಚಾನ್ಸಸ್ ತುಂಬಾ ಇದೆ. ಇವೆಲ್ಲ ನನ್ನ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿ, ಬಹಳ ಬಹಳ ನೋಡಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಪ್ರದೀಪ್ ಕುಮಾರ್ ವೆಲ್ಕಮ್ ಟು ದ ಕ್ಲಾಸ್. ಸೊ 0 ಆಯ್ಕೆ ಇದ್ರೆ ಪರಿಗಣಿಸಿ. ಇದೆಲ್ಲ ಯಾವಾಗ ಮಾಡ್ಬೇಕು, ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಆನ್ಸರ್ ಗೊತ್ತಿಲ್ಲ, ಹೇಳ್ದೆ ಎಂಡ್. ಇದನ್ನ ನೀವು ಸ್ಟಾರ್ಟಿಂಗ್ ಮಾಡ್ತಾ ಕೂಡ್ಬೇಡಿ, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ನೀವು ಸ್ಟಾರ್ಟಿಂಗ್ ಇದನ್ನ ಮಾಡ್ತಾ ಕೂತಿರೋ, ನಿಮ್ದು ಯಾವ ಕರೆಕ್ಟ್ ಆಗಿಲ್ಲ, ನಾ ಜವಾಬ್ದಾರಲ್ಲ. ನಾ ಅದಕ್ಕೆ 100% ಅಂತ ಹೇಳ್ತಾ ಇಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 100%, ಐ ಆಮ್ ಟಾಕಿಂಗ್ ಅಬೌಟ್ 50-60%. ನಾನು ಹೇಳಿದ ಅರ್ಥ ಆಗುತ್ತಲ್ಲ ನಿಮಗೆ, 70 ಕಟ್ ಆಫ್ ಇದೆ, ನಿಮ್ಗೆ 60 ಅಷ್ಟೇ ಕರೆಕ್ಟ್ ಗೊತ್ತಿದೆ. ಇನ್ನು 70 ಕಟ್ ಆಫ್ ಆದ್ರೆ ನೀವು 80 ಅಟೆಂಡ್ ಮಾಡ್ಬೇಕು. ನಿಮ್ಗೆ 60 ಅಷ್ಟೇ ಹಾಕಿದ್ದೀರಾ, ಇನ್ನು 20 ಹೆಂಗ್ ಅಟೆಂಡ್ ಮಾಡ್ಬೇಕು, ಈ ತರ ಅಟೆಂಡ್ ಮಾಡಿ ಹೇಳ್ತಾ ಇದ್ದೀರಿ. ಬಿ ಕೇರ್ಫುಲ್, ನಾನು ಹೇಳಿದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಮಿಸ್ಟೇಕ್ ಮಾಡ್ಬೇಡಿ. 0 ಆಯ್ಕೆ ಇದ್ರೆ ಪರಿಗಣಿಸಿ, ಇನ್ಫಿನಿಟ್ ಇದ್ರೆ ಅವಾಯ್ಡ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್, ಈ ತರ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಡಿ 25 ಕೊಟ್ಟಿದ್ರೆ ಇಂತಲ್ಲ ಎಲಿಮಿನೇಟ್ ಮಾಡಿ. ಎಲಿಮಿನೇಟ್ ದಿಸ್, ಯು ಕ್ಯಾನ್ ಎಲಿಮಿನೇಟ್ ದಿಸ್, ಯೂಸ್ ಎಲಿಮಿನೇಷನ್ ಮೆಥಡ್, ಎಲಿಮಿನೇಷನ್ ಮಾಡಿ. ಯೂಸ್ ಪ್ರೀ ಎಕ್ಸಿಸ್ಟಿಂಗ್ ನಾಲೇಜ್, ಯೂಸ್ ಯುವರ್ ಪ್ರೈಮರಿ ಹೈಸ್ಕೂಲ್ ಡಿಗ್ರಿ ನಾಲೇಜ್. ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ನಾಲೇಜ್ ನ ಯೂಸ್ ಮಾಡಿ, ನೀವು ಹೈಸ್ಕೂಲ್ ಅಲ್ಲಿ ಓದಿರ್ತೀರ, ಆಮೇಲೆ PUC ಅಲ್ಲಿ ಓದಿರ್ತೀರ, ಡಿಗ್ರಿಯಲ್ಲಿ ಓದಿರ್ತೀರ, ಅವೆಲ್ಲ ಪ್ರೀ ಎಕ್ಸಿಸ್ಟಿಂಗ್ ನಾಲೇಜ್ ಅನ್ನ ಯೂಸ್ ಮಾಡ್ಕೊಂಡು ಬರೀರಿ. ಅದು ಎಲ್ರಿಗೂ ಭಾವನೆ ಇರುತ್ತೆ, ನಾನು ಇನ್ನೂ ರೆಡಿ ಆಗಿಲ್ಲ, ಓದಿಲ್ಲ ಅನ್ನೋದು ಎಲ್ರಿಗೂ ಭಾವನೆ ಇರುತ್ತೆ.
ಬಟ್ ಕಾನ್ಫಿಡೆಂಟ್ ಆಗಿ ಅಲ್ಲಿ ಹೋಗಿ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಫಸ್ಟ್ ವೀಕ್ ಬರೀತೀರ ಮೇಲೆ ಹೋಗಿ. ಸೊ ದಟ್ಸ್ ವೈ ಜರಿನ್ ವೆಲ್ಕಮ್ ಟು ದ ಕ್ಲಾಸ್. ಒನ್ ಮಿನಿಟ್ ಐ ವಿಲ್ ಕಮ್ ಬ್ಯಾಕ್. ಸೊ ಓಕೆ, ಹೈಸ್ಕೂಲು ಮತ್ತೆ ನಿಮ್ ಡಿಗ್ರಿ ಪಿ ಯು ಸಿ ಅಲ್ಲಿರುವಂತಹ ನಾಲೆಜ್ನ ಯೂಸ್ ಮಾಡಿಕೊಂಡು, ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ನ ಯೂಸ್ ಮಾಡ್ಕೊಂಡು ಎಕ್ಸಾಮ್ ಬರೀ. ಆಟಿಟ್ಯೂಡ್, ವಾಟ್ ಕ್ಯಾನ್ ಐ ಡೂ ದ ಬೆಸ್ಟ್, ಜಸ್ಟ್ ಥಿಂಕ್ ಅಬೌಟ್ ಇಟ್. ಈಗ ನನ್ನಲ್ಲಿ ಇರೋ ನಾಲೆಜ್ ಇಂದಾನೆ ನಾನು ಹೆಂಗೆ ಎಕ್ಸಾಮ್ ಬರೀಬೋದು ಅಷ್ಟೇ ವಿಚಾರ ಮಾಡಿ, ಅದನ್ನ ಬಿಟ್ಟು ಎಲ್ಲ ನೆಗೆಟಿವ್ ಬಿಟ್ಬಿಡಿ. ನಾನು ಅಷ್ಟು ಮಾಡ್ಬೋದಾಗಿತ್ತು, ಇದು ಮಾಡ್ಬೋದಾಗಿತ್ತು, ನಾನು ಅವಾಗ ಹೇಳಿದೀನಿ ಡೋಂಟ್ ಡೂ ಡಬಲ್ ಮಿಸ್ಟೇಕ್ಸ್. ನಿಮ್ಗೆ ಸಿಗರೆಟ್ ಹೊಡೆ ಹ್ಯಾಬಿಟ್ ಇದೆ, ಸಿಗರೆಟ್ ಹೊಡಿತೀರ, ಹೊಡೆದ್ಮೇಲೆ ಏನ್ ಮಾಡ್ತೀರಾ, ಮತ್ತೆ ಅರ್ಧ ತಾಸ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕುಡ್ತೀರ, ನಾನು ಹೊಡಿಬಾರ್ದಾಗಿತ್ತು, ಹಂಗ್ ಮಾಡ್ಬಾರ್ದಾಗಿತ್ತು. ಒಂದ್ ತಪ್ಪು ಮಾಡಿ, ಎರಡ್ ತಪ್ಪು ಮಾಡ್ಬೇಡಿ. ನಮ್ಮ ಭಾರತೀಯ ಇದೆ ಸಮಸ್ಯೆ ಇದೆ. ಈ ಫಾರಿನ್ ಅವರು ಒಂದ್ ತಪ್ಪು ಮಾಡ್ತಾರೆ, ಎರಡನೇ ತಪ್ಪು ಮಾಡಲ್ಲ ಅವ್ರು. ಒಂದ್ ತಪ್ಪು ಮಾಡ್ತಾರೆ, ಏನಾಗ ಅವ್ರಿಗೆ ಏನು ಸಿಗರೆಟ್ ಹೊಡೆ ಕಂಟ್ರೋಲ್ ಆಗ್ತಿಲ್ಲ, ಡ್ರಿಂಕ್ಸ್ ಮಾಡ್ಬೇಕಾ ಡ್ರಿಂಕ್ಸ್ ಮಾಡ್ತಾರೆ, ಮಾಡಿದ್ರೆ ಮರ್ತು ಬಿಡ್ತಾನ. ಬಟ್ ನಾವು ಇಂಡಿಯಾದ್ರ ಏನ್ ಮಾಡ್ತೀವಿ, ತಪ್ಪು ಮಾಡ್ತೀವಿ, ಮಾಡ್ಬಿಟ್ಟು ಮತ್ತೆ ಅದ್ರ ಮೇಲೆ ಪಶ್ಚಾತ್ತಾಪ ಪಡೋದು, ಮತ್ತೆ ಒಂದ್ ತಾಸು ಟೈಮ್ ವೇಸ್ಟ್ ಮಾಡೋದು, ನಾನು ಹಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಮಾಡ್ಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ಮಾಡ್ಬಾರ್ದು, ಮಾಡಿದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ಬಾರ್ದು. ಇಷ್ಟದ್ರೆ ನೀವು ಓದಿಲ್ಲ, ಬಿಟ್ಬಿಡಿ, ಡೋಂಟ್ ವರಿ, ತಲೆ ಕಚ್ಕೋಬೇಡಿ. ಮತ್ತೆ ಎರಡನೇ ತಪ್ಪು ಮಾಡ್ಬೇಡಿ. ಎರಡನೇ ತಪ್ಪು ಏನಂದ್ರೆ, ನಾನು ಹಂಗ್ ಮಾಡ್ಬೇಕಾಗಿತ್ತು, ಹಿಂಗ್ ಮಾಡ್ಬೇಕಾಗಿತ್ತು, ಅದೆಲ್ಲ ವರ್ಕೌಟ್ ಆಗಲ್ಲ, ಬಿಟ್ಬಿಡಿ. ಜಸ್ಟ್ ಫೋಕಸ್ ಆನ್ ಫ್ಯೂಚರ್, ಮುಂದಿನ ನಾಳೆ ವಿಚಾರ ಮಾಡಿ, ಹಿಂದಿನ ಬಿಟ್ಬಿಡಿ. ಓಕೆ, ಮನೋಜ್ ವೆಲ್ಕಮ್ ಟು ದ ಕ್ಲಾಸ್, ಜರೀನ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಯು ಗಾಟ್ ದ ಪಾಯಿಂಟ್. ಸೊ ದೋಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಮೇಲೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಯಾವುದೇ ಭಯ ಬೇಡ, ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಯಾವುದೇ ಭಯ ಕೂಡದು. ಈಗ ನೀವು ಏನ್ ಮಾಡ್ತೀರಿ, ಆನ್ಸರ್ ಹಾಕಾಗ ಏನಾಗುತ್ತೆ, ನಿಮಗೆ ಫೋಕಸ್ ಹಾಳು ಮಾಡುತ್ತೆ, ಫೋಕಸ್ ಹಾಳು ಮಾಡುತ್ತೆ. ಸೊ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಮ್ ಫೋಕಸ್ ಹಾಳು ಮಾಡುತ್ತೆ, ನೀವು ಅದು ಆನ್ಸರ್ ಆಗ್ತಾ ಹೋಗಿ. ಬಟ್ ಎಲ್ಲ 100 ಅಟೆಂಡ್ ಮಾಡಬಾರ್ದು, ಪ್ಯಾಟರ್ನ್ ಅಜೂಮ್ ಮಾಡಬಾರ್ದು. ಪ್ಯಾಟರ್ನ್ ಅಜೂಮ್ ಅಂದ್ರೆ ಈ ತರ, ಎ ಇಷ್ಟೊತ್ತಿನ ಎ ಜಾಸ್ತಿ ಹಾಕಿದೀನಿ, ಇನ್ಮೇಲೆ ಬಿ ಜಾಸ್ತಿ ಹಾಕೋಣ, ಸಿ ಹಾಕೋಣ, ಡೋಂಟ್ ಡೂ ಇಟ್. ಅದ್ಯಾವ್ದು ಮಾಡಕ್ ಹೋಗ್ಬೇಡಿ. ಮಾತ್ರ ಯಾವಾಗಲೂ ಇಂಥ ವಾಕ್ಯಗಳ ಆಯ್ಕೆಗಳಲ್ಲಿ ಇದ್ದಾಗ ಬಹಳಷ್ಟು ಸಾರಿ ತಪ್ಪಾಗಿರುತ್ತವೆ. ಮಾತ್ರ ಅನ್ನೋ ಶಬ್ದ ಬಂದ್ರೆ, ಆ ಒಂದು ವಾಕ್ಯದಲ್ಲಿ ಮಾತ್ರ ಬಂದ್ರೆ, ಸಪೋಸ್ ಈಗ ಬೆಂಗಾಲದ ಹುಲಿಗಳು ಒಂದು ಇನ್ನೊಂದು 5-10 ನಿಮಿಷ ಇರ್ತಿರಲ್ಲ, ಇನ್ನೊಂದು 5-10 ಮಿನಿಟ್ಸ್ ಇರ್ತೀರಾ? ಓಕೆನಾ, 5-10 ಮಿನಿಟ್ಸ್ ಕಂಟಿನ್ಯೂ ಮಾಡ್ಲಾ, ಇನ್ನೊಂದು 5-10 ಮಿನಿಟ್ಸ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೊಂದ್ಸ್ವಲ್ಪ ಇದೆ, ಇಂಟ್ರೆಸ್ಟಿಂಗ್ ಇದೆ. ಈಗ ಬೆಂಗಾಲದ ಹುಲಿಗಳು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಂಡು ಬರುತ್ತವೆ ಅಂತ ಹೇಳ್ತಾರೆ. ಆ ಮಾತ್ರ ಅನ್ನೋ ಶಬ್ದ ಇದ್ರೆ ಆಲ್ಮೋಸ್ಟ್ ತಪ್ಪಿರುತ್ತೆ. ಮಾತ್ರ ಅನ್ನೋ ಶಬ್ದ ಇದ್ರೆ ಆಲ್ಮೋಸ್ಟ್ ತಪ್ಪಿರುತ್ತೆ, ಯಾಕಂದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ, ಹ್ಯುಮ್ಯಾನಿಟಿ ಅಂದ್ರೆ ಜಾಗ್ರಫಿ, ಹಿಸ್ಟ್ರಿ, ಜಾಗ್ರಫಿ ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್, ಇವೆಲ್ಲ ಎಕನಾಮಿಕ್ಸ್, ಇವೆಲ್ಲ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಅನ್ನೋ ಶಬ್ದ ಮೀನಿಂಗ್ ಇಲ್ಲ. ಆತರ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಮಾತ್ರ ಇದ್ರೆ, ಯಾವಾಗಲೂ ಶಬ್ದ ಇದ್ರೆ, ಅದು ಆಲ್ಮೋಸ್ಟ್ ಆ ಸ್ಟೇಟ್ಮೆಂಟ್ ತಪ್ಪಿರುತ್ತೆ. ಆಲ್ಮೋಸ್ಟ್ ನಾಟ್ 100%, 70% ಯು ಕ್ಯಾನ್ ಸೇ ದಟ್. ಆದ್ರೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ, ವಿಜ್ಞಾನದ ಸಬ್ಜೆಕ್ಟ್ ಅಲ್ಲಿ ಮಾತ್ರ ಅನ್ನೋ ಶಬ್ದಕ್ಕೆ ಮೀನಿಂಗ್ ಇದೆ. ಯಾಕಂದ್ರೆ ಸೈನ್ಸ್ ಇಸ್ ಎ ಅಕ್ಯುರೇಟ್ ಸಬ್ಜೆಕ್ಟ್, ಅಕ್ಯುರೇಟ್ ಇರುತ್ತೆ ಅಲ್ಲಿ. ಬಟ್ ಆದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಅಂದ್ರೆ ಇವೆಲ್ಲ ಹಿಸ್ಟ್ರಿ ಎಲ್ಲ ಅಲ್ಲಿ ಅಕ್ಯುರೇಟ್ ಇರಲ್ಲ. ಈಗ ಬಂಗಾಳದ ಹುಲಿಗಳು ಬರೀ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಕಂಡು ಬರ್ತವೆ ಅಂದ್ರೆ ಅದಿಲ್ಲ, ಯಾಕಂದ್ರೆ ಬೇರೆ ಕಡೆ ಆ ಕಡೆ ಬಂಗಾಳದಲ್ಲೂ ಕಂಡು ಬರ್ತವೆ. ಎಸ್, ಅದಕ್ಕೆ ಮಾತ್ರ ಅನ್ನೋ ಶಬ್ದ ಬಹಳ ಮೀನಿಂಗ್ ಇಲ್ಲ. ಸೊ ಮಾತ್ರ ಸ್ಟೇಟ್ಮೆಂಟ್ ಇದ್ರೆ ಆಲ್ಮೋಸ್ಟ್ ತಪ್ಪಿರುತ್ತೆ, ನಾಟ್ 100%, 70%, ಯಾವಾಗಲೂ ತಪ್ಪಿರುತ್ತೆ. ಇರಬಹುದು, ಬಸವರಾಜ್ ವೆಲ್ಕಮ್ ಟು ದ ಕ್ಲಾಸ್, ಇರಬಹುದು, ಇರದೇ ಇರಬಹುದು, ಮೇ ಬಿ ಮೇ ನಾಟ್ ಬಿ, ವಿರಳವಾಗಿ ಇಂಥ ಶಬ್ದಗಳು ಕೊಟ್ಟಿರುವ ಆಯ್ಕೆಯಲ್ಲಿ ಇದ್ದರೆ ಆಯ್ಕೆಗಳನ್ನು ಸರಿಯಾಗಿರುತ್ತವೆ. ವೀಕ್ ಸ್ಟೇಟ್ಮೆಂಟ್ ಬಂದ್ರೆ ದಟ್ ಇಸ್ ಆ ಸ್ಟೇಟ್ಮೆಂಟ್ ರೈಟ್ ಇರುತ್ತೆ. ವೀಕ್ ಸ್ಟೇಟ್ಮೆಂಟ್ ಅಂದ್ರೆ ಗೊತ್ತಾಗುತ್ತಲ್ಲ, ನಾನು ನಾಳೆ ಹೋಗುತ್ತೇನೆ ಅಂದ್ರೆ ಅದು ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಸ್ಟ್ರಾಂಗ್ ಸ್ಟೇಟ್ಮೆಂಟ್ ತಪ್ಪಿರುತ್ತೆ, ವೀಕ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಕೊಟ್ಟಿರೋ ಆಯ್ಕೆಗಳಲ್ಲಿ ವೀಕ್ ಸ್ಟೇಟ್ಮೆಂಟ್ ಇದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಯುವರ್ ಆಪ್ಷನ್, ನೀವು ಅದನ್ನ ಟಿಕ್ ಮಾಡಬಹುದು. ಇರಬಹುದು, ಈಗ ಬೆಂಗಾಲದ ಹುಲಿಗಳು ಬಂಗಾಳದಲ್ಲೂ ಕಂಡು ಬರಬಹುದು ಅಂದ್ರೆ ಇದು ಕರೆಕ್ಟ್ ಇರುತ್ತೆ. ಬಂಗಾಳದ ಹುಲಿಗಳು ಬಾಂಗ್ಲಾದೇಶದಲ್ಲೂ ಕಂಡು ಬರಬಹುದು ಅಂದ್ರೆ ಅದು ಕರೆಕ್ಟ್ ಇರುತ್ತೆ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಗೆ ಬೆಲೆ ಇಲ್ಲ. ಓನ್ಲಿ, ಯಾವಾಗಲೂ, ಆಲ್ವೇಸ್, ಓನ್ಲಿ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಲ್ಲಿ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂದ್ರೆ ಜಾಗ್ರಫಿ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನ್ ಇವೆ. ಈ ಸಬ್ಜೆಕ್ಟ್ ಅಲ್ಲಿ ಸರ್ಟನಿಟಿ ಕಡಿಮೆ ಇರುತ್ತೆ, ನಿಶ್ಚಿತ ಇರಲ್ಲ, ಸರ್ಟನಿಟಿ ಇರಲ್ಲ. ಸೊ ಆತರ ಸ್ಟೇಟ್ಮೆಂಟ್ ಬಂದಾಗ ನೀವು ಆತರ ಅಸ್ಯೂಮ್ ಮಾಡಬಹುದು, ಈ ತರ ಎಲ್ಲ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್, ಕೊನೆಯದಾಗಿ ಒಂದು ಆಯ್ಕೆ ಹೊಡೆದು ಹಾಕಿದರೆ ಎಲಿಮಿನೇಷನ್, ಇನ್ನುಳಿದ ಮೂರಲ್ಲಿ ಯಾವ್ದಾದ್ರು ಒಂದನ್ನು ಅವಶ್ಯಕತೆ ಇದ್ರೆ ಹಾಕಬಹುದು. ಈಗ ಸಪೋಸ್ ನೀವು ಎರಡು ಎಲಿಮೆಂಟ್ ಮಾಡಿರ್ತೀರ, ಎ ಬಿ ಸಿ ಡಿ, ಇವೆರಡನ್ನ ಎಲಿಮೆಂಟ್ ಮಾಡಿರ್ತೀರ 50%, ಇನ್ನು ಉಳಿದಲ್ಲಿ ಯಾವ್ದಾದ್ರಲ್ಲಿ ಒಂದನ್ನು ಚೂಸ್ ಮಾಡಿ. ಬಟ್ ಸಮಟೈಮ್ಸ್ ಏನ್ ಮಾಡ್ತೀರಾ, ಒಂದೇ ಎಲಿಮೆಂಟ್ ಮಾಡ್ತೀರ, ಇನ್ನು ಈ ಮೂರಲ್ಲಿ ಯಾವ್ದಂತ ಗೊತ್ತಿಲ್ಲ. ಸೊ ಈ ಮೂರಲ್ಲಿ ಯಾವ್ದಂತ ಗೊತ್ತಿಲ್ಲ ಅಂದಾಗ ನೀವು ಚೂಸ್ ಮಾಡೋದು ರಿಸ್ಕ್ ಆಗುತ್ತೆ. ಬಟ್ ಅನಿವಾರ್ಯ ತಗೋಬೇಕಾದ್ರೆ ನೀವು ಕ್ಯಾನ್ ಟೇಕ್ ದಟ್. ಬಟ್ ನನ್ನ ಗೈಡೆನ್ಸ್ ಅಂದ್ರೆ ತಗೊಳಕ್ ಹೋಗ್ಬೇಡಿ, ಡೋಂಟ್ ಡೂ ಇಟ್. ಓಕೆ, ಆಮೇಲೆ ಸೈನ್ಸ್ ಸಂಬಂಧಪಟ್ಟಂತೆ ನೋಡಿ, ಈ 13 ದಿನದಿಂದ ಈ ಸೈನ್ಸ್ ನ ಇಷ್ಟು ಕವರ್ ಮಾಡ್ಕೊಂಡ್ಬಿಡಿ. ಸೈನ್ಸ್ ಬಹಳಷ್ಟು ಜನರಿಗೆ ಸೈನ್ಸ್ ತಪ್ಪಾಗುತ್ತಲ್ಲ, 8th ಸೈನ್ಸ್ ಬುಕ್ ಓದಿ, ಸ್ಟೇಟ್ ಸಿಲೆಬಸ್,
ಹದಿಮೂರು ದಿನಗಳಲ್ಲಿ ಸೈನ್ಸ್ ಸಂಬಂಧಪಟ್ಟದ್ದು ಇಷ್ಟು ಮಾಡಿದ್ರೆ ಸಾಕು. ನೈನ್ತ್ ಸೈನ್ಸ್ ಬುಕ್ ಓದಿ, ಟೆಂತ್ ಸೈನ್ಸ್ ಬುಕ್ ಓದಿ, ಸೆವೆಂತ್ ಸೈನ್ಸ್ ಬುಕ್, ಆಮೇಲೆ ಕೆ ಎಂ ಸುರೇಶ್ ಅಲ್ಲಿ ಏನಂದ್ರೆ ಅಪ್ಲೈಡ್ ಸೈನ್ಸ್ ಇದೆ, ಅನ್ವಯಿಕ ವಿಜ್ಞಾನ ಅಂತಿದೆ, ಅದನ್ನು ಓದಿ, ಅದನ್ನು ಓದಿ ಸಾಕು. ಇಷ್ಟು ಓದಿದ್ರೆ ಸೈನ್ಸ್ ಆಲ್ಮೋಸ್ಟ್ ಕವರ್ ಆಗುತ್ತೆ. ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ ಬರುತ್ತೆ ಪಿ ಎಸ್ ಐಗೆ, ಎಸ್ಪೆಷಲಿ ವಿಟಮಿನ್ಸು, ರಸಗೊಬ್ಬರಗಳು, ರಕ್ತದ ಗುಂಪುಗಳು, ಪಿ ಎಚ್ ವ್ಯಾಲ್ಯೂ ಎಟ್ಸೆಟ್ರಾ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಎಸ್ ವೀರೇಶ್ ವೆಲ್ಕಮ್ ಟು ದ ಕ್ಲಾಸ್, ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಸ್ಕ್ರೀನ್ ಶಾಟ್, ಯು ಕ್ಯಾನ್ ಟೇಕ್ ಇಟ್ ಸ್ಕ್ರೀನ್ ಶಾಟ್. ಸೈನ್ಸ್ ನೀವು ಇಷ್ಟು ಮಾಡಿದ್ರೆ ಸಫಿಷಿಯಂಟ್ ಆಗುತ್ತೆ ನಿಮ್ಗೆ. ಹದಿಮೂರು ದಿನದಲ್ಲಿ ಯು ಕ್ಯಾನ್ ಕವರ್ ಇಟ್. ಹೈಸ್ಕೂಲ್ ಬುಕ್ ಚಿಕ್ಕದಿದೆ, ಭಾಳ ಏನಿಲ್ಲ, ಒಂದಿನದಲ್ಲಿ ಒಂದೊಂದು ಬುಕ್ ಮುಗಿಸ್ಬೋದು ನೀವು. ಬುಕ್ ಮುಗಿಸ್ಬೇಕು. ಏಳತ್ ಸೈನ್ಸ್ ಬುಕ್ ಓದಿ, ನೈನ್ತ್ ಟೆಂತ್ ಅದರಲ್ಲೆಲ್ಲ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಎಲ್ಲ ಬರುತ್ತೆ. ಸೆವೆಂತ್ ಓದಿ, ಕೆ ಎಂ ಸುರೇಶ್ ಅಪ್ಲೈಡ್ ಸೈನ್ಸ್ ಬರುತ್ತೆ, ಅನ್ವಯಿಕ ವಿಜ್ಞಾನ, ಅನ್ವಯಿಕ ವಿಜ್ಞಾನ ಬರುತ್ತೆ, ಒಂದು ಬುಕ್ ಇದೆ, ಅದನ್ನು ಓದಿ ಸಫಿಷಿಯಂಟ್. 300 ಪೇಜ್ ಇದು, ಇದು ಅನ್ವಯಿಕ ಇದೆ, ಇದೆಯಾ, ಇದು ಎಷ್ಟಾಗುತ್ತೆ ಅಷ್ಟು ಓದಿ, ಅನ್ವಯಿಕ ಬಿಟ್ಬಿಡಿ. ಬಟ್ ಇವು ಮುಗಿಸ್ಕೊಳ್ಳಿ, ಇದು ಮುಗಿಸ್ಕೊಳ್ಳಿ, ಈ ಹೈಸ್ಕೂಲ್ ಬುಕ್ಸ್ ಗಳನ್ನು ಮುಗಿಸ್ಕೊಳ್ಳಿ, ಈ ಹೈಸ್ಕೂಲ್ ಬುಕ್ಸ್ ಗಳನ್ನು ಮುಗಿಸ್ಕೊಳ್ಳಿ. ಕೆ ಎಂ ಸುರೇಶ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಓಕೆ, ಸೈನ್ಸ್ ಕವರ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಕ್ಲಾಸ್ ಹಾಕ್ತೀನಿ, ಇನ್ನೊಂದು ಕ್ಲಾಸ್ ಹಾಕಿ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಲ್ಲಿ ಯಾವ್ದು ಓದ್ಬೇಕು, ಏನ್ ಇಂಪಾರ್ಟೆಂಟ್, ನಾಳೆ ಅಥವಾ ನಾಳೆ ಹಾಕ್ತೀನಿ. ನೆಕ್ಸ್ಟ್ ಮತ್ತೆ 10 ಡೇಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಮತ್ತೆ ಹೇಳ್ತೀನಿ. ಇವತ್ತು ಟೈಮ್ ಆಯ್ತು, 5 ನಿಮಿಷ ಎಕ್ಸ್ಟ್ರಾ ಆಗಿದೆ. ಸೊ ಬಹಳಷ್ಟು ಇವತ್ತು ನಿಮ್ಗೆ ಯೂಸ್ಫುಲ್ ಕಂಟೆಂಟ್ ಕೊಟ್ಟಿದ್ದೆ ಅನ್ಕೊಂತೀನಿ. ಇವತ್ತಿನ ಕ್ಲಾಸ್ ಯೂಸ್ಫುಲ್ ಆಗಿದೆಲ್ಲ, ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಅನ್ಸಿದ್ಯಾ? ತಪ್ಸ್ ಅಪ್ ಕೊಡಿ ಯಾರಾದ್ರೂ ಇದ್ದೀರಾ. ಎಸ್, ಓಕೆ. ಸೊ ದಿಸ್ ಇಸ್ ಮೈ ರೆಫರಲ್ ಕೋಡ್, ಸಿ ಬಿ ಶ್ರೀಧರ್. ಸೊ ಈ ರೆಫರಲ್ ಕೋಡ್ ಯೂಸ್ ಮಾಡಿ ನಿಮಗೆ 1 ತಿಂಗಳಿಗೆ ಜಸ್ಟ್ 250 ರೂಪೀಸ್ ಸಿಗುತ್ತೆ. ಇದನ್ನ ಯೂಸ್, ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳ್ಳಿ. ಯಾರಾದ್ರೂ ಅಡ್ಮಿಷನ್ ತಗೋಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಓಕೆ. ಈ ರೆಫರಲ್ ಕೋಡ್ ಹಾಕಿ ಅಪ್ಲೈ ಅಂತ ಕೊಡಿ, ಅಲ್ಲೇ ಅಪ್ಲೈ ಅಂತ ಕೊಡಿ, ಪಕ್ಕದಲ್ಲಿ ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿಗೆ ಕ್ಲಾಸ್ನ ಮುಗಿಸ್ತೀನಿ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಗುಡ್ ನೈಟ್. ಓಕೆ, ಗುಡ್ ನೈಟ್.